ಎಲ್ಲರಿಗೆ ನಮಸ್ಕಾರ. ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳ ಚಿಂತನ ಮಾಲಿಕೆಯ ಎರಡನೆಯ ಕಂತಿನ ಐದನೇ ದಿವಸದಲ್ಲಿ ನಾವಿದ್ದೇವೆ. ವೇದಗಳನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದದ್ದಾಗಿತ್ತು, ಹಾಗೆಯೇ ಋಕ್ಸಾಮಗಳನ್ನು ಗಮನಿಸಿದ್ವಿ. ಇನ್ನು ಮುಂದೆ ನಾವು ಕಾಣಬೇಕಾದದ್ದು ಯಜುರ್ವೇದ ಹಾಗೂ ಅಥರ್ವವೇದ. ಈ ಯಜುರ್ವೇದ ಯಜ್ಞವೇದ ಅಂತಲೇ ಪ್ರಸಿದ್ಧವಾದದ್ದು. ಆ ಯಜುರ್ವೇದವನ್ನು ಕುರಿತು ಹೇಳುವ ಮುನ್ನ ಒಂದು ಪ್ರಶ್ನೆ ಯಾರೋ ಸಹೃದಯರು ಕಳಿಸಿದ್ರು, ಅದಕ್ಕಾಗಿ ಒಂದೆರಡು ಮಾತುಗಳನ್ನು ಆ ವಿಷಯದಲ್ಲಿ ಹೇಳಬೇಕು ಅಂತ. ಏಕೆಂದರೆ ಸಂದಿಗ್ಧತೆ ಅಂತೆಲ್ಲ ಹೇಳಿದ್ರು, ಆ ಕಾರಣದಿಂದ ಅದನ್ನು ನೋಡೋಣ. ನಾವು ನಮ್ಮ ಆ ಶ್ರೋತೃಗಳ ಒಂದು ಪ್ರಶ್ನೆ ಏನೆಂದರೆ, ಪ್ರಜ್ಞೆ ಮತ್ತು ಸಂಸ್ಕೃತಿ ಇವುಗಳಿಗೆ ಏನು ವ್ಯತ್ಯಾಸ? ಪ್ರಜ್ಞೆ ಅನ್ನುವಂಥದ್ದು ತತ್ವವ, ಸಂಸ್ಕೃತಿ ಅನ್ನತಕ್ಕಂಥದ್ದು ಬರೀ ಉಪಚಾರ ಮಾತ್ರವಾ ಅಂತ ಕೇಳಿದ್ದಾರೆ. ಅದಕ್ಕೆ ಹಿಂದೆಯೇ ನಾನು ಸಂಸ್ಕೃತಿಯ ಲಕ್ಷಣವನ್ನು ಕುರಿತು ಹೇಳಿದ್ದೆ. ಈ ರೀತಿಯಾದ ಶಬ್ದಗಳಿಗೆ ನಿಶ್ಚಪ್ರಚವಾದ ನಿರ್ಣಯ ಮಾಡುವುದು ಒಂದು ಸ್ವಲ್ಪ ತೊಡಕು. ಪಾರಿಭಾಷಿಕವಾದ ಸ್ಪಷ್ಟತೆಯನ್ನು ಆಯಾ ಶಾಸ್ತ್ರಗಳು ಒಂದು ಮಟ್ಟಕ್ಕೆ ರೂಢಿಸಿಕೊಂಡಿವೆ, ಆದರೆ ಎಷ್ಟೋ ಕಡೆಗಳಲ್ಲಿ ಆ ತೊಡಕು ಇದ್ದೇ ಇರುತ್ತೆ ಅನ್ನೋದನ್ನು ನೋಡಬಹುದು. ಸಂಸ್ಕೃತಿಯನ್ನು ಕುರಿತು ಆರಂಭದಲ್ಲಿ ಹೇಳುವಾಗಲೇ ಈ ಶಬ್ದ ಸಂಸ್ಕೃತದಿಂದ ಹುಟ್ಟಿದ್ದರೂ ನಮ್ಮಲ್ಲಿ ಬಳಕೆಗೆ ಬಂದಿದ್ದು ಆ ವಿಶಿಷ್ಟ ಅರ್ಥದಲ್ಲಿ ಈಚೆಗೆ ಒಂದು 100 ವರ್ಷಗಳಿಂದ ಅಂತ. ಅದಕ್ಕೆ ಮುನ್ನ ನಮ್ಮಲ್ಲಿ ಬೇರೊಂದು ರೀತಿಯಾಗಿ ಹೇಳುವುದಾಗಿತ್ತು ಅಂತ. ಹಾಗೆಯೇ ಪ್ರಜ್ಞಾ ಅನ್ನುವ ಶಬ್ದ ತಗೊಂಡ್ರೂ ಅದು ಏನು ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ತತ್ವವಾಗಿ ಅಖಂಡವಾಗಿ ನಿಂತದ್ದಲ್ಲ. ಅಮರಕೋಶದಲ್ಲಿ ಬುದ್ಧಿರ್ಮನೀಷಾ ದಿಶಣ ಪ್ರೇಕ್ಷ ಅಂತೆಲ್ಲ ಹೇಳ್ತಾ ಪ್ರಜ್ಞಾ ಅಂತನ್ನುವುದನ್ನು ಧೀಪ್ರಜ್ಞಾ ಶೇಮುಷಿ ಮತಿ ಅಂತೆಲ್ಲ ಹೇಳಿದ್ದೆ. ಇದು ಬುದ್ಧಿಯ ಒಂದು ಹೆಸರು, ಮನಸ್ಸಿನ ಒಂದು ಹೆಸರು ಅಂತ. ಬುದ್ಧಿ ಮನಸ್ಸುಗಳು ಎಲ್ಲ ಅಂತಃಕರಣದ ಒಂದು ಭಾಗವೇ. ಶಂಕರ ಭಾಷ್ಯದಲ್ಲಿ ಕೂಡ ಬರ್ತದೆ ಪ್ರಜ್ಞೆ ಅನ್ನುವಂಥದ್ದು ಅಂತಃಕರಣ ದ್ರವ್ಯ ಅನ್ನುವುದು. ಗೀತಾಭಾಷ್ಯದಲ್ಲಿ ಹಲವು ಕಡೆ ಅದನ್ನು ಪರಮಜ್ಞಾನ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಜೊತೆಗೆ ನಾವು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನನ್ನ ನೆನಪಿರುವಂತೆ ಮೊದಲನೆಯ ಅಧ್ಯಾಯದ 31ನೇ ಸೂತ್ರದ ವ್ಯಾಖ್ಯಾನದ ಸಂದರ್ಭದಲ್ಲಿ ಭಾಷ್ಯದಲ್ಲಿ ಅವರು ಕೌಶಿತಕಿ, ಬ್ರಾಹ್ಮಣ, ಛಾಂದೋಗ್ಯೋಪನಿಷತ್ತು ಇತ್ಯಾದಿಗಳನ್ನೆಲ್ಲ ಉಲ್ಲೇಖಿಸಿ ಪ್ರಜ್ಞೆ ಅಂತನ್ನುವಂಥದ್ದು ಬುದ್ಧಿವ್ಯಾಪಾರ, ಶಾಸ್ತ್ರನಿಷ್ಠವಾದಂಥ ತಿಳುವಳಿಕೆ ಈ ರೀತಿಯಾದ ಒಕ್ಕಣೆಯನ್ನು ಮಾಡ್ತಾರೆ. ಹಾಗೆಯೇ ಆಚಾರ್ಯರದೇ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಕೂಡ 3ನೇ ಅಧ್ಯಾಯದಲ್ಲಿ ಇದೇ ಮಾತುಗಳನ್ನು ನಾವು ಕಾಣ್ತೀವಿ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮೊದಲೇ ಹೇಳಿದಂತೆ ಬರುತ್ತದೆ. ಮತ್ತು ಬೌದ್ಧಾದಿ ದರ್ಶನಗಳಲ್ಲಿ ಕೂಡ ಪ್ರಜ್ಞೆಯ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ಉಲ್ಲೇಖ ಇದೆ. ಯೋಗಶಾಸ್ತ್ರದಲ್ಲಿ ಅನೇಕ ವಿಧವಾಗಿದೆ. ಸಾಮಾನ್ಯ ಈಗ ಹೆಚ್ಚು ದೃಢವಾಗಿರುವಂಥ ರೀತಿಯಲ್ಲಿ ಹೇಳೋದಿದ್ದರೆ ಭಟ್ಟ ತೌತ ಸ್ಮೃತಿರ್ವ್ಯತೀತ ವಿಷಯ ಮತಿರಾಗಾಮಿ ಗೋಚರ ಬುದ್ಧಿಸ್ತಾತ್ಕಾಲಿಕಿ ಜ್ಞೇಯ ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತನ್ನುವಲ್ಲಿ 3 ಕಾಲಗಳಿಗೂ ವ್ಯಾಪ್ತವಾದಂಥ ಒಂದು ಅಂತಃಕರಣದ ದ್ರವ್ಯ ಯಾವುದಿದೆ ಅದು ಪ್ರಜ್ಞಾ ಅಂತ. ಅದರ ನಿರ್ವಚನ ಮಾಡೋದಿದ್ದರೆ ಪ್ರಕೃಷ್ಟಂ ಜ್ಞಾನಂ ಪ್ರಜ್ಞಾ ಅಂತನ್ನುವಂತೆ, ಪ್ರಕೃಷ್ಟತೆಯ ಜ್ಞಾಯತೆ ಚೆನ್ನಾಗಿ ತಿಳಿಯಲ್ಪಡುವಂಥದ್ದು ಅನ್ನುವ ಅರ್ಥದಲ್ಲಿ ಹೇಳಬಹುದು. ಅಂದರೆ ಅರಿವಿಗೆ ಸಂಬಂಧಪಟ್ಟಿದ್ದು ಪ್ರಜ್ಞೆ ಅಂತಾದರೆ, ಸಂಸ್ಕೃತಿಯನ್ನು ಕ್ರಿಯೆಗೆ ಸಂಬಂಧಪಟ್ಟಿದ್ದು ಅಂತ. ಡುಕ್ರಿ ಧಾತುವಿಗೆ ತಿನಿ ಪ್ರತ್ಯಯವನ್ನು ಹಾಕಿ ಸಂ ಉಪಸರ್ಗ ಸೇರಿಸಿದರೆ ಅದು ಆ ಕೃದಂತ ರೂಪ ಸಂಸ್ಕೃತಿ ಅಂತ ಆಗುತ್ತದೆ ಅಂತ ಗೊತ್ತಿದೆ. ಅಂದರೆ ಒಂದು ಅರಿಯುವಿಕೆ ಆದರೆ ಇನ್ನೊಂದು ಆಗುವಿಕೆ, ಎರಡೂ ಬೇರೆ ಅಲ್ಲ. ನಮ್ಮ ಪರಂಪರೆಯಲ್ಲಿ ನೋಯಿಂಗ್ ಈಸ್ ಬೀಯಿಂಗ್, ಅದು ಬೇರೆಯಲ್ಲ. ಮತ್ತು ಸಂಸ್ಕೃತಿಯನ್ನು ಅವರು ವಿವರಗಳು ಮಾತ್ರವಾ ಅಂತ ಕೇಳಿದ್ದಾರೆ. ಹಾಗೆ ಯಾರಾದರೂ ಹೇಳಿದರೆ ಅದು ಅಪೂರ್ಣ. ಸಂಸ್ಕೃತಿಯನ್ನು ಸಮಗ್ರತೆ ಅಂತೀವಿ. ವಿವರಗಳು ಯಾವುದು ಬಾಹ್ಯವಲ್ಲ. ಈಗ ಎಷ್ಟೋ ಜನ ಕಾವ್ಯದ ಆತ್ಮ ರಸ, ಅದರ ಅಲಂಕಾರ ಅಂತ ಯಾವುದು ಉಂಟು, ಉಪಮಾದಿಗಳು ಅವೆಲ್ಲ ಹಾರ ಕೇಯೂರ ಕಟಕಾದಿವತ್ ಹೊರಗೆ ಬಹಿರ್ದ್ರವ್ಯ ಅಂತಾರೆ. ಆ ರೀತಿ ಕತ್ತರಿಸೋದಕ್ಕೆ ಆಗೋದಿಲ್ಲ. ಎಕ್ಸ್ಪ್ರೆಷನ್ನಲ್ಲಿಯೇ ಇಂಪ್ರೆಷನ್ ಕೂಡ ಅಡಗಿರುತ್ತದೆ. ಈಗ ಜಿಲೇಬಿಯ ಆಕಾರದಲ್ಲಿ ಜಿಲೇಬಿ ಇದೆ, ಮೈಸೂರು ಪಾಕಿನ ಆಕಾರದಲ್ಲಿ ಮೈಸೂರು ಪಾಕಿದೆ. ಯಾವ ಆಕಾರದಲ್ಲೇ ಮಾಡಿ, ಆಕಾರವಿಲ್ಲದೆ ಇದು ಸಾಕ್ಷಾತ್ಕಾರವಾಗೋದಿಲ್ಲ. ಆಕಾರದಲ್ಲಿ ರುಚಿ ಇಲ್ಲ ಅಂತ ಅನ್ಬೋದು, ಆದರೆ ಆಕಾರವಿಲ್ಲದೆ ಅದು ನಮ್ಮ ಬಾಯಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ
ನಮ್ಮೊಳಗಿನ ಆನಂದ ಅನ್ನೋದೊಂದು ಬಿಟ್ಟರೆ ಇನ್ನು ಎಲ್ಲಕ್ಕೂ ಈ ಪರಿಚ್ಛೇದತ್ವ ಅನ್ನೋದು ಇದ್ದೇ ಇರುತ್ತೆ. ಆ ಕಾರಣದಿಂದ ಒಂದನ್ನು ಕೆಳಗೆ ಒಂದನ್ನು ಮೇಲೆ ಅಂತ ಹೇಳೋದಕ್ಕಾಗೋಲ್ಲ. ಮೊದಲಿಗೆ ಶ್ರೀಕಂಠಶಾಸ್ತ್ರಿಗಳ ಭಾರತೀಯ ಸಂಸ್ಕೃತಿಯ ಒಂದು ಚಿಂತನೆಯ ಬಗೆಗೆ ನಾನು ಉಲ್ಲೇಖ ಮಾಡ್ತಾ, ಅಧ್ಯಾತ್ಮ ಪ್ರಾಧಾನ್ಯ ಇರುವಂಥದ್ದು ಸಂಸ್ಕೃತಿ ಅಂತ ಹೇಳಿದೆ. ಡಿ ವಿ ಜಿಯವರು ಕೂಡ ತಮ್ಮ ಸಂಸ್ಕೃತಿ ಪುಸ್ತಕದಲ್ಲಿ ಅದೇ ಮಾತನ್ನೇ ಬಹಳ ಚೆನ್ನಾಗಿ ಹೇಳ್ತಾರೆ. ಶಬ್ದಾರ್ಥ ವಿಚಾರ ಅಂತ ಆರಂಭದಲ್ಲಿಯೇ ಅದರ ಬಗ್ಗೆ ಚರ್ಚೆ ಮಾಡ್ತಾ ಕಟ್ಟಕಡೆಯಲ್ಲಿ ಹೇಳ್ತಾರೆ, ಸಂಸ್ಕೃತಿ ಅಂತನ್ನುವಂಥದ್ದು ಒಂದು ರೀತಿ ಜೀವನದ ಪರಿಪಾಕ. ಆ ಪರಿಪಾಕದ ಮೂಲಕ ಬರುವಂಥ ಒಂದು ಮಾಧುರ್ಯ ಅನ್ನುವ ಉದ್ದೇಶಕ್ಕೆ ಅವರು ಬಂದು ನಿಲ್ತಾರೆ. ಮ್ಯಾಥ್ಯೂ ಆರ್ನಾಲ್ಡ್ ಮೊದಲಾದವರ ಅಭಿಪ್ರಾಯವನ್ನು ಕೂಡ ಅಲ್ಲಿಯೇ ಒಕ್ಕಣೆ ಮಾಡ್ತಾರೆ. ಜೀವಿತ ಸಾಮಗ್ರಿಯ ಮೌಲ್ಯ ನಿರ್ಣಯ ಆಗುತ್ತೆ ಆ ಸಂಸ್ಕೃತಿಯ ಮೂಲಕವಾಗಿ ಅಂತ. ಸಂಸ್ಕೃತಿ ಎಂದರೇನು? ಸಂಸ್ಕಾರದಿಂದ ಸಂಸ್ಕೃತಿ, ಸಮ್ಯಕ್ಕರಣ, ಚೆನ್ನಾಗಿ ಆಗುವಂತೆ ಮಾಡುವುದು, ಒಳ್ಳೆಯದನ್ನಾಗಿಸುವುದು, ಶುದ್ಧಿ ಮಾಡುವುದು, ಉತ್ತಮಪಡಿಸುವುದು. ಒಂದು ಪದಾರ್ಥವು ಒಂದು ಸಂಗತಿ ಹೇಗಿರಬೇಕೋ ಹಾಗೆ, ಒಂದು ವಸ್ತು ಅಥವಾ ಒಂದು ವರ್ತನೆ ಹೇಗಿದ್ದರೆ ನಮ್ಮ ಜೀವಿತದ ಪರಮೋದ್ದೇಶ ಸಿದ್ಧಿಯು ನಮಗೆ ಹತ್ತಿರವಾದೀತು. ಅದೇ ಸಂಸ್ಕೃತದಲ್ಲಿ ಸತ್ ಅನ್ನುವುದಕ್ಕೆ ಅಸ್ತಿತ್ವ ಮತ್ತು ಚೆನ್ನಾಗಿರುವುದು, ಒಳ್ಳೆಯದು, ಎರಡೂ ಅರ್ಥ ಉಂಟು. ಸಜ್ಜನ, ಸತ್ ಸಂತ ಅಂತ ಯಾವುದು ಆ ಅರ್ಥದಲ್ಲಿ ಒಳಿತು ಅಂತ ಉಂಟು. ಹಾಗೆ ಸತ್ ಅಂದರೆ ಅಸ್ಥಿ ಅನ್ನುವ ಭಾವದಿಂದ ಸದ್ ವಿದ್ಯತೆ ಅನ್ನುವ ಅರ್ಥದಲ್ಲಿ ಬಳಕೆ ಆಗುತ್ತದೆ. ಅದೇ ರೀತಿ ಹಳಗನ್ನಡದಲ್ಲಿ ತಮಿಳಿನಲ್ಲಿ ನೋಡ್ಬೋದು, ಉಳ್ ಒಳ್, ಒಳಿತು ಉಳಿತು, ಉಳ್ ಉಳ್ಳದ್ದು ಒಳ್, ಹೀಗೆ ಉಳ್ ಒಳ್ ಎರಡೂ ಒಂದೇನೆ, ಅಸ್ತಿತ್ವ ಮತ್ತು ಒಳಿತು ಒಳ್ಳೆಯದಾಗುವಿಕೆ ಅಂದರೆ ಎಕ್ಸಿಸ್ಟೆನ್ಸ್ ಆ್ಯಂಡ್ ಗುಡ್ ಅಂತ ಯಾವುದಿದೆ ಅದು ಎರಡೂ ಕೂಡ ಒಂದೇ ಅಂತ ಗೊತ್ತಾಗುತ್ತದೆ. ಸತ್ಯ ಮತ್ತು ಶಿವ ಅವೆರಡೂ ಕೂಡ ಒಂದೇನೆ. ಶಿವ ಅಂದರೆ ಗುಡ್ ಅಂತ ನಾವೇನು ಕರಿತೀವಿ ಅದು. ಈ ದೃಷ್ಟಿಯಿಂದ ಕಂಡಾಗ ಸಂಸ್ಕೃತಿ ಅದೆರಡನ್ನೂ ಕೂಡ ಹೇಳುವಂಥದ್ದಾಗಿದೆ ಅಂತ. ಆ ದೃಷ್ಟಿಯಿಂದಲೇ ಅವರು ಹೇಳ್ತಾರೆ, ಒಳಿತನ್ನು ಹಿತವನ್ನು ಕಂಡುಕೊಳ್ಳುವ ಹುಡುಕುವ ಪ್ರಯತ್ನವೇ ಸಂಸ್ಕೃತಿ. ನಮ್ಮ ಜೀವನವನ್ನು ಸಾಧುವಾಗಿ ಮಾಡಿಕೊಳ್ಳುವ ವಿಧಾನ ಸಂಸ್ಕೃತಿ. ಲೋಕದೊಡನೆ ನಮಗಾಗುವ ನಾನಾ ಸಂಪರ್ಕಗಳಲ್ಲಿ ನಾವು ಉಂಟಾಗಿಸುವ ಔಚಿತ್ಯವೇ ಸಂಸ್ಕೃತಿ ಅಂತ ಹೇಳ್ತಾರೆ. ನಮ್ಮ ಲೋಕ ಬಾಂಧವ್ಯವನ್ನು ರಮ್ಯವೆನಿಸುವುದಕ್ಕೆ ಬುದ್ಧಿಪೂರ್ವಕವಾಗಿ ಪರಿಶ್ರಮಿಸಬೇಕು, ಅದೇ ಸಂಸ್ಕೃತಿಯ ಸಾರಾಂಶ. ನಡೆ ನುಡಿಗಳ ಚೊಕ್ಕಟವೇ ಸಂಸ್ಕೃತಿ. ಹೀಗೆ ಮನೋವಾಕ್ಕಾಯಗಳ ಶುದ್ಧಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ಸಂಸ್ಕೃತಿ ಅಂತಂದರೆ ಅಂದರೆ ಅದು ಪ್ರಜ್ಞಾಸ್ತರಕ್ಕೂ ವ್ಯಾಪ್ತವಾದದ್ದೇನೆ. ಏನಾಗಿಬಿಡುತ್ತೆ, ಅವರೇ ಮುಂದೆ ಒಂದು ಕಡೆ ಹೇಳ್ತಾರೆ, ಲವಣಾನಂದರು ಅಂತ ಒಬ್ಬರು ಸ್ವಾಮಿಗಳು, ಉಪ್ಪಿನಿಂದಲೇ ಎಲ್ಲ ಚಿಕಿತ್ಸೆ ಆಗುತ್ತದೆ ಅನ್ನುವಂತೆ ಒಂದೊಬ್ಬರು ಒಂದೊಂದು ಪರಿಭಾಷೆ ಇದೇ ಸರ್ವಶ್ರೇಷ್ಠ ಅಂತಂತಾರೆ. ಅಭಿನವಗುಪ್ತರ ಮಾತೆಯಲ್ಲಿ ನನಗೆ ನೆನಪಾಗುತ್ತೆ, ಆದರೆ ಎಲ್ಲವೂ ಒಂದೇ. ತೀರ್ಥಕ್ರಿಯಾ ವ್ಯಸನೇನ ಸ್ವಮನೀಷಿಕಾಭಿ ಉತ್ಪ್ರೇಕ್ಷ ತತ್ವಮಿತಿ ಯದ್ಯದಮೀ ವದಂತಿ ತತ್ತತ್ವಮೇವ ಭವತೋಸ್ತಿ ನ ಕಿಂಚಿದನ್ಯತ್ ಸಂನ್ಯಾಸು ಕೇವಲ ಮಮಿ ವಿದುಷಾಂ ವಿವಾದ. ಈ ತೀರ್ಥಕ್ರಿಯಾ ಅಂತಂದರೆ ಅಕಾಡೆಮಿಕ್ ಎಕ್ಸರ್ಸೈಸ್ನಲ್ಲಿರ್ತಕ್ಕಂಥ ಮನೀಷಿಣ ವಿದ್ವಾಂಸರು, ಈ ಉತ್ಪ್ರೇಕ್ಷ್ಯ ಅಂದರೆ ವಿಶೇಷವಾಗಿ ಕಂಡು ಅತಿಶಯವಾಗಿ ಭಾವಿಸಿ ಎಕ್ಸಾಜರೇಟ್ ಮಾಡಿ ಅಂತಲೂ ಹೇಳ್ಬೋದು. ಯದ್ಯದ್ ಪಶ್ಯಂತಿ ತತ್ತತ್ವಮೇವ, ಯದ್ಯದಮಿ ವದಂತಿ ಎಲ್ಲವನ್ನು ಹೇಳ್ತಾರಲ್ಲ ಅದು ನೀನೇ ಆಗಿದೆಯಾ. ಸಂನ್ಯಾಸು ಕೇವಲ ಮಮಿ ವಿದುಷಾಂ ವಿವಾದ, ಹೆಸರುಗಳಲ್ಲಿ ಮಾತ್ರ ತಕರಾರು. ಉದಾಹರಣೆಗೆ ಭಾರತೀಯ ಸಂಸ್ಕೃತಿಯ ಅತ್ಯಂತ ವಿಶಿಷ್ಟವಾದಂಥ ದರ್ಶನ ಭೂಮಿಯಲ್ಲಿ ತುಂಬ ದೊಡ್ಡದಾದ ಶಬ್ದ ಅಂತ ಹೇಳುವ ಬ್ರಹ್ಮ ಅನ್ನುವುದಕ್ಕೆ ಬ್ರಿವೃದ್ಧವನ್ನುವ ಧಾತುವಿನಿಂದ ಪುಲ್ಲಿಂಗದಲ್ಲಿ ನಪುಂಸಕಲಿಂಗದಲ್ಲಿ ವೇದ ಅಂತ, ಚತುರ್ಮುಖ ಬ್ರಹ್ಮ ಅಂತ, ಸಾಕ್ಷಾತ್ ಪರಮಾತ್ಮ ಅಂತ, ಎಲ್ಲ ಅದು ನಿರ್ಗುಣ ಸಗುಣ ಈ ಥರದ್ದು ಬೇಕಾದಷ್ಟು ಪ್ರಕಾರದ ಅರ್ಥಗಳು ಉಂಟು. ಹಾಗೆ ಆತ್ಮ ಅಂತನ್ನೋದಕ್ಕೆ ಉಸಿರಾಟ ಉಸಿರು ಅನ್ನೋದರಿಂದ ಮೊದಲುಗೊಂಡು ದೇಹ ಮನಸ್ಸು ಅಂತನ್ನೋದರವರೆಗೆ ಎಲ್ಲ ಅರ್ಥ ಇದ್ದು ಕಟ್ಟಕಡೆಯಲ್ಲಿ ಸಚ್ಚಿದಾನಂದ ಘನ ಪರಮಾತ್ಮ ಬ್ರಹ್ಮ ಅನ್ನುವ ಅರ್ಥವೂ ಕೂಡ ಇದೆ. ಬೌದ್ಧರು ಹೇಳುವ ಆತ್ಮ, ವೇದಾಂತಿಗಳು ಹೇಳುವ ಆತ್ಮ ಎರಡೂ ಬೇರೆ. ಬೌದ್ಧರು ನಿರಾಕರಿಸುವಂಥ ಆತ್ಮ ಯಾವುದಿದೆ ಅದು ವೇದಾಂತಿಗಳು ನಿರಾಕರಣೆ ಮಾಡತಕ್ಕಂಥ ಉಪಾಧಿಮಯವಾದಂಥ ಸಂಗತಿ ಅಂತ. ಆನಂದ ಕುಮಾರ ಸ್ವಾಮಿಯವರೇ ತಮ್ಮ ಹಿಂದೂಯಿಸಮ್ ಅಂಡ್ ಬುದ್ಧಿಸಮ್ ಇತ್ಯಾದಿ ಗ್ರಂಥಗಳಲ್ಲಿ, ಗಾಸ್ಪೆಲ್ ಆಫ್ ಬುದ್ಧ ಇತರ ಗ್ರಂಥಗಳಲ್ಲಿ ಹೇಳ್ತಾರೆ. ಇದು ಇನ್ನೂ ಬೇರೆ ಬೇರೆಯವರು ಕೂಡ ನಮ್ಮ ಪ್ರಸಿದ್ಧರಾದಂಥ ಗೋವಿಂದಚಂದ್ರ ಪಾಂಡೆಯರಾಗಲಿ, ಆಮೇಲೆ ಬಲದೇವ್ ಉಪಾಧ್ಯಾಯರಾಗಲಿ, ಈ ಥರ ಇನ್ನೂ ಅನೇಕ ವಿದ್ವಾಂಸರು ಆ ವ್ಯತ್ಯಾಸಗಳನ್ನು ತೋರ್ಪಡಿಸಿಕೊಟ್ಟಿದ್ದಾರೆ. ಅಂದರೆ ಒಂದು ಬ್ರಹ್ಮಶಬ್ದದಲ್ಲಿ ಅಥವಾ ಆತ್ಮಶಬ್ದದಲ್ಲಿ ಹಾಗೆ ಉಂಟು. ವಿಜ್ಞಾನ ಅನ್ನುವುದು ಅಷ್ಟೇ ಕೂಡ. ವಿಜ್ಞಾನ ಅನ್ನುವುದನ್ನು ವಿಜ್ಞಾನಂ ಶಿಲ್ಪಶಾಸ್ತ್ರಯೋಹೋ ಅಂತ ಅಮರಕೋಶ ಹೇಳುತ್ತೆ.
ಆದರೆ ವಿಜ್ಞಾನ ಅನ್ನುವುದನ್ನು ಭಗವದ್ಗೀತೆಯಲ್ಲಿ ಮತ್ತೊಂದು ಅರ್ಥದಲ್ಲಿ ಬಳಕೆ ಮಾಡ್ತಾರೆ. ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳುವಾಗ ಅದನ್ನು ಪ್ರಾಯೋಗಿಕವಾದ ಅನುಭವಜನ್ಯವಾದಂಥ ಜ್ಞಾನ. ಜ್ಞಾನ ಅನ್ನುವುದು ಥಿಯರಿಟಿಕಲ್, ವಿಜ್ಞಾನ ಅನ್ನುವುದು ಪ್ರಾಕ್ಟಿಕಲ್ ಆದದ್ದು ಅನ್ನುವ ಅರ್ಥ. ಶಂಕರಾದಿಗಳ ಭಾಷ್ಯವು ಕೂಡ ಹಾಗೆ ಉಂಟು. ಅದೇ ಬೌದ್ಧರು ವಿಜ್ಞಾನ ಅಂತ ಹೇಳುವಾಗ ಎಲ್ಲವೂ ಮನಸ್ಸಿನ ವಿಕಲ್ಪ ಅನ್ನುವ ಅರ್ಥದಲ್ಲಿ ಬಳಕೆ ಮಾಡ್ತಾರೆ. ಇವತ್ತು ಆಧುನಿಕವಾಗಿ ವಿಜ್ಞಾನ ಅನ್ನೋದಕ್ಕೆ ಯಾವುದನ್ನು ನಾವು ಫಿಸಿಕಲ್ ಸೈನ್ಸಸ್ ಅಂತ ಕರಿತೀವಿ, ಬಯಲಾಜಿಕಲ್ ಸೈನ್ಸಸ್ ಅಂತೀವಿ, ಆ ರೀತಿಯಾದದ್ದು ಅಂತ ಸಂಸ್ಕೃತದಲ್ಲಿ ಸ್ಥೂಲವಾಗಿ ಶಾಸ್ತ್ರ ಅಂತ ಕರೆಯುವಂಥದ್ದೆಲ್ಲ ವಿಜ್ಞಾನ ಅನ್ನುವುದಕ್ಕೆ ಬರುತ್ತೆ ಅಂತಂದರೆ ಪರಿಭಾಷೆ ಎಷ್ಟೆಲ್ಲ ರೀತಿಯಲ್ಲಿ ಆಗಿಬಿಟ್ಟಿದೆ ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ಯಾವುದೇ ಶಬ್ದಗಳು ಹಿಡ್ಕೊಂಡು ಚಂಡಿಸೋದಕ್ಕೆ ಆಗೋಲ್ಲ, ವಿಷಯ ಕಡೆಗೆ ಅದು ಬಹಳ ಮುಖ್ಯವಾಗಿ ಮುಟ್ಟುವಂಥದ್ದು. ಅವರು ಯಾವ ಶಬ್ದಗಳಿಗೆ ಯಾವ್ಯಾವ ವ್ಯಾಪ್ತಿಯ ಅರ್ಥ ಕೊಟ್ಟಿದ್ದಾರೆ ಅನ್ನೋದು ಅವರು ಹೇಳಿದ ಮೇಲೆ ಗೊತ್ತಾಗುತ್ತದೆ. ವಸ್ತು ವಿಚಾರವನ್ನು ಚರ್ಚೆ ಮಾಡದೆ ಕೇವಲ ಉಕ್ತಿಯ ಆಡಂಬರದಲ್ಲಿ ಮುಗಿದು ಬಿಟ್ಟರೆ ಪ್ರಯೋಜನವಾಗೋದಿಲ್ಲ. ವಾಟ್ ಈಸ್ ದ ಟೇಕ್ ಹೋಮ್ ಅಂತಿದೆಯಲ್ಲ, ಅದು ತುಂಬ ಮುಖ್ಯ. ಯಾವುದನ್ನೇ ವಿಷಯ ಹೇಳಬೇಕಾದ್ರೆ ಕಟ್ಟಕಡೆಯಲ್ಲಿ ಬಂದು ಬಟ್ಟಿ ಇಳಿತಕ್ಕಂಥದ್ದು ಯಾವುದು ಅಂತ. ಈಗ ಯಾವುದೋ ಒಂದು ವಿಷಯ ನನಗೆ ಆ ಬಗ್ಗೆ ಹೇಳುವಾಗ ಎಸ್ ವಿ ರಂಗಣ್ಣನವರ ಹೊನ್ನಶೂಲ ಪುಸ್ತಕ ನೆನಪಾಗುತ್ತೆ. ಅಲ್ಲಿ ಒಂದು ಕಡೆ ಅವರು ಕಾಳಿದಾಸನನ್ನು ಕುರಿತು ಅಧಿಕ್ಷೇಪ ಮಾಡುವಾಗ ಒಂದು ಪ್ರಕರಣ ಕೊಡ್ತಾರೆ. ಟ್ರೈನ್ನಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದಾಗ ಯಾರೋ ಹತ್ತು ಹಲವು ಜನ ಇದ್ದರು, ಸಂಗೀತದ ಶೈಲಿಗಳ ಬಗ್ಗೆ ಬಂತು. ಕರ್ನಾಟಕ ಸಂಗೀತದ ಬಗ್ಗೆ ಇವರು ಚೆನ್ನ ಅವರು ಚೆನ್ನ, ಇವರಲ್ಲ ಅವರು ಬೇಕು, ಹೀಗೆಲ್ಲ ಆಯಿತು. ಆಮೇಲೆ ಹಿಂದೂಸ್ತಾನಿಯ ಬಗ್ಗೆ ಬಂದಾಗ ಯಾರೋ ಒಬ್ಬರು ಉತ್ತರ ಕರ್ನಾಟಕದ ಮಹನೀಯರು ಎಲ್ಲ ತುಂಬ ಚೆನ್ನಾಗಿ ಎಂಟತ್ತು ಜನ ಪ್ರಸಿದ್ಧರಾದ ಗಾಯಕರು ಅವರ ಯೋಗ್ಯತೆ ಅವರ ಶೈಲಿ ಅವರ ತಾರತಮ್ಯ ನಿಷ್ಕರ್ಷೆ ಎಂಥದ್ದು ಏನು ಅಂತೆಲ್ಲ ಹೇಳಿದ್ರಂತೆ. ಆಗ ಯಾರೊಬ್ಬರು ಜದ್ದನ್ ಬಾಯ್ ಅಂತ ಒಬ್ಬಾಕೆ ಸಂಗೀತ ವಿದುಷಿ ಬಗ್ಗೆ ಹೇಳಿದ್ರೆ, ಆಹಾ ಜದ್ದನ್ ಬಾಯ್, ಓಹೋ ಜದ್ದನ್ ಬಾಯ್, ಆಹಾ 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 ಅಂತಲೇ ಅಂತಿದ್ರಂತೆ. ಎಸ್ ವಿ ರಂಗಣ್ಣನವರು ಬರೀತಾರೆ, ಆ ಉದ್ಗಾರಗಳಿಂದ ಜದ್ದನ್ ಬಾಯ್ ಏನೋ ದೊಡ್ಡ ವ್ಯಕ್ತಿ, ಅವರ ಸಂಗೀತ ವಿಶೇಷ ಇರಬೇಕು ಅಂತ ಅನುಮಾನ ಅಂದರೆ ಇನ್ಫರೆನ್ಸ್ ಮಾಡೋಕ್ಕಾಯ್ತೆ ಹೊರತು ಅವರ ಸಂಗೀತದ ಶೈಲಿ ಏನು, ಸ್ವರೂಪ ಏನು, ಸ್ವಭಾವ ಏನು, ಅದರ ವೈಶಿಷ್ಟ್ಯ ಏನು ಎಂಥದ್ದು ಗೊತ್ತಾಗಲಿಲ್ಲ ಅಂತ. ಹಾಗೆ ನಾವು ಯಾವುದೋ ಒಂದು ದಿಕ್ಕಿನಲ್ಲಿ ಯಾವುದೋ ಒಂದು ವ್ಯಕ್ತಿನ ಒಂದು ಶಬ್ದವನ್ನು ಹಿಡ್ಕೊಂಡು ಅದು ದೊಡ್ಡದು, ಅದು ಮಹತ್ವ, ಅದು ವಿಶೇಷ ಅಂತ ಉದ್ಗಾರಗಳ ಮೇಲೆ ಉದ್ಗಾರ ಮಾಡಬಹುದು. ಆದರೆ ಅದು ಏನು ಅಂತ ಅನ್ನೋದು ಗೊತ್ತಾಗಬೇಕಲ್ಲ. ಯಾವ ವ್ಯಕ್ತಿಯಾಗಲಿ ಯಾವ ವಿಷಯವಾಗಲಿ ವಿಷಯ ನಿರೂಪಣೆ ಮುಖ್ಯ. ಆ ದೃಷ್ಟಿಯಿಂದ ನೋಡಿದಾಗ ಈ ಶಬ್ದಗಳ ಬಗ್ಗೆ ಒಂದು ಮಟ್ಟದ ಪರಿಭಾಷೆಯ ಸ್ಪಷ್ಟತೆ ಇಟ್ಟುಕೊಳ್ಳಬಹುದು. ಅದಕ್ಕೆ ಮಿಗಿಲಾಗಿ ಸಾಧ್ಯವಾಗೋಲ್ಲ. ಕಾರಣ ಬುದ್ಧಿಕ್ರಿಯೆಯಾದ ಇದು ಎಲ್ಲ ಮತ್ತೆ ಇನ್ನೊಂದು ಬುದ್ಧಿಕ್ರಿಯೆಯಿಂದ ಪರಾಸ್ತವಾಗುವಂಥದ್ದೇ ಆಗಿದೆ. ಎಷ್ಟು ಚೆನ್ನಾಗಿ ನಾವು ಪೂರ್ವಾಪರ ವಿರೋಧ ಬರದಂತೆ, ನ್ಯೂನತೆ ಅತಿರೇಕಗಳು ಆಗದಂತೆ, ಅನ್ವಯ ವ್ಯತಿರೇಕಗಳೆಲ್ಲದರಿಂದಲೂ ಅಚ್ಚುಕಟ್ಟು ಮಾಡಿಕೊಂಡ್ರು, ಮತ್ತಿನ್ಯಾವುದೋ ಒಂದು ಅತಿಶಯವಾದ ಯುಕ್ತಿ ಬಂದು ಅದರೊಳಗೆ ಒಂದು ಲೋಪವನ್ನು ಕಾಣ್ತಾರೆ, ಅದರೊಳಗೆ ಒಂದು ಹೇತ್ವಾಭಾಸ ಬಂದಿದೆ ಅಂದರೆ ಲಾಜಿಕಲ್ ಫ್ಯಾಲಸಿ ನುಸುಳಿದೆ ಅಂತ ಹೇಳ್ತಾರೆ. ತರ್ಕದ ಬಗ್ಗೆ ಹಾಗೆ ಆಗಿದೆ. ಅದರಿಂದಲೇ ತರ್ಕಪ್ರತಿಷ್ಠಾನತ್ವಾತ್ ಅಂತ ಬಾದರಾಯಣರು ಸೂತ್ರೀಕರಣ ಮಾಡಿದ್ದು ಕೂಡ ನೈಷಾತರ್ಕೇಣ ಮತಿರಾಪನೀಯ ಅಂತಂದದ್ದು. ಆಚಾರ್ಯಾದಿಗಳ ಭಾಷ್ಯವೂ ಅದಕ್ಕೆ ಇದೆ. ವರ್ಕಿಂಗ್ ಡೆಫಿನೇಷನ್ ಅನ್ನುವುದು ಬಹಳ ಮುಖ್ಯ. ಅದರಿಂದಲೇ ಯಾವುದೇ ಒಂದು ಶಾಸ್ತ್ರದ ಕುರಿತು ಹೇಳುವಾಗ ನಮ್ಮಲ್ಲಿ ಈ ನಾಲ್ಕು ಅನುಬಂಧ ಚತುಷ್ಟಯ ಅಂತ ಇದೆಯಲ್ಲ, ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ, ಅದನ್ನು ಗಟ್ಟಿ ಮಾಡಿಕೊಳ್ಳಬೇಕು ಅಂತ. ಹಾಗಾಗಿ ಬೇರೆ ಇನ್ನೆಲ್ಲಿ ಯಾವುದೇ ಈ ವಿಷಯದ ಬಗ್ಗೆ ಹೇಗೆ ಸಂಸ್ಕೃತಿ ಅನ್ನೋದಕ್ಕೆ ಯಾವ ಡೆಫಿನೇಷನ್ ಇದ್ದರೂ ನಾನು ಇಲ್ಲಿ ಹಾಕಿಕೊಂಡಿರುವಂಥ ಚೌಕಟ್ಟಿನಲ್ಲಿ ಹೇಳುವುದಿದ್ದರೆ ಸಂಸ್ಕೃತಿ ಸರ್ವಗ್ರಾಸಿಯಾದದ್ದು ಅಂತ, ಎಲ್ಲ ವಿವರಗಳನ್ನು ಒಳಗೊಳ್ಳುವಂಥದ್ದು. ಯಾಕೆಂದರೆ ಇದು ತರ್ಕಪಾದ ಅಲ್ಲ, ಕ್ರಿಯಾಪಾದ. ಕ್ರಿಯಾಪಾದ ಅನುಭವ ಪ್ರಾಧಾನ್ಯವನ್ನು ಉಳ್ಳದ್ದು. ಆಮೇಲೆ ಯಾವುದೇ ಶಬ್ದಕ್ಕೂ ಅದು ಪರಬ್ರಹ್ಮ ಅಂತ ಸಮೀಕರಣ ಮಾಡಬಹುದು, ಅಖಂಡಾದ್ವೈತವನ್ನು ಎಲ್ಲಿಯೂ ಹೇಳಬಹುದು, ಆದರೆ ನಮಗಾಗುವ ಪ್ರಯೋಜನ ಕಡಿಮೆ. ಏಕೆಂದರೆ ಶಂಕರರದೇ ಒಂದು ಮಾತು ಬರ್ತದೆ, ಅದು ಬಹಳ ಪ್ರಸಿದ್ಧವಾದಂಥದ್ದು. ಭಾಷ್ಯಾದಿ ಗ್ರಂಥಗಳಲ್ಲಿ ಕಾಣದ ಆ ವಾಕ್ಯ ಪ್ರಕರಣ ಗ್ರಂಥಗಳಲ್ಲಿ ಒಂದೆರಡು ಕಡೆ ಬರುವಂಥದ್ದು, ಸರ್ವವೇದಾಂತ ಸಾರ ಸಂಗ್ರಹದಲ್ಲಿಯೂ ಕಾಣಿಸುತ್ತದೆ. ಅದೇನೆಂದರೆ ಭಾವಾದ್ವೈತಂ ಸದಾ ಕುರಿಯಾತ್ ಕ್ರಿಯಾದ್ವೈತಂ ನ ಕರ್ಹಿಚಿತ್ ಅಂತ. ಕ್ರಿಯಾದ್ವೈತ ಮಾಡೋದಕ್ಕೆ ಹೋದರೆ ಯಾವ ವಿಷಯವೂ ಕೂಡ ಪೂರ್ತಿ ಆಗೋದಿಲ್ಲ. ನಾನು ಮೊನ್ನೆಯೋ ಏನೋ ಅಥವಾ ಮೊನ್ನೆಯೇ ಇರಬೇಕು ಡೀಟೇಲ್ಸ್ ಬಗ್ಗೆ ಹೇಳಿದ್ದೆ, ಅದನ್ನು ಇಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಬೇಕು. ವಿವರಗಳಿಂದ ರೂಪಣಗೊಳ್ಳುವಂಥದ್ದು, ಯಾವುದೇ ಒಂದು ವಸ್ತುವನ್ನು ಹೇಳಬೇಕಾದ್ರೆ ವಿವರಗಳು ಬೇಕು. ಸಂಸ್ಕೃತಿ ವಿವರಗಳು ಮಾತ್ರ ಅಂತಂದರೆ ಆ ವಿವರಗಳಿಂದ ಸಂಸ್ಕೃತಿಗೆ ಹಾನಿ ಏನೂ ಇಲ್ಲ. ಯಾವ ವಿವರ ಇಲ್ಲದೇ ಇದ್ದರೆ ಏನೂ ಗೊತ್ತಾಗೋದಿಲ್ಲ. ಸೈಲೆನ್ಸ್ ಮೂಲಕ ಯಾರು ಕಮ್ಯುನಿಕೇಟ್ ಮಾಡಬಲ್ಲರೋ ಗೊತ್ತಿಲ್ಲ, ನನಗಂತೂ ಸಾಧ್ಯ ಇಲ್ಲ.
ಹಾಗಾಗಿ ಮಾತಿನ ಮೂಲಕ ಹೇಳಬೇಕಾದ್ರೆ ಒಂದಷ್ಟು ಬಂದೇ ಬರುತ್ತದೆ. ಮತ್ತು ಡೀಟೇಲ್ಸಿಂದಲೇ ಸೌಂದರ್ಯ ಕೂಡ ತುಂಬಿಕೊಳ್ಳುವಂಥದ್ದು, ಬದುಕು ತುಂಬಿಕೊಳ್ಳುವಂಥದ್ದು ಅಂತ ಗೊತ್ತಿದೆ. ಯಾವುದೇ ಶಾಸ್ತ್ರದಲ್ಲಿ ಒಂದು ಫಂಡಮೆಂಟಲ್ ರಿಸರ್ಚ್ ಅನ್ನೋದು ನಡೆದ ಮೇಲೆ ಫಿಲಾಸಫೈಸ್ ಮಾಡೋದಕ್ಕೆ ಇನ್ನೇನು ಉಳಿಯೋದಿಲ್ಲ. ಶುಕಪಾಠವಾಗಿ ಭಾಳ ಚೆನ್ನಾಗಿ ಹೇಳ್ಬಿಡ್ಬೋದು ಕೊಟೇಶನ್ ಮಾಸ್ಟರ್ಸ್, ಆದರೆ ಆ ಡೀಟೇಲ್ಸನ್ನು ನೋಡಬೇಕಾದ್ರೆ ಮೈಬಗ್ಗಿಸಿ ಓದಬೇಕಾಗುತ್ತದೆ, ಕಷ್ಟಪಟ್ಟು ಮೂಲ ಗ್ರಂಥಗಳನ್ನೆಲ್ಲ ಓದಬೇಕಾಗುತ್ತದೆ. ಮತ್ತು ಪತಂಜಲಿ ಮಹಾಭಾಷ್ಯದ ಒಂದು ಮಾತು ಜ್ಞಾಪಕ ಬರುತ್ತೆ, ಕಸ್ಯಾಂಶ್ಚಿದಪಿ ವಿದ್ಯಾಯಾಮ್ ಪಾರಗಾಹ, ಯಾವುದಾದರೂ ಒಂದು ವಿದ್ಯೆಯಲ್ಲಿ ಪ್ರಯೋಗ ಪ್ರಣತಿ ಬರಬೇಕು. ಅಂದರೆ ಬರೀತೀನಿ ಅಂತಂದರೆ ಒಂದು ಒಳ್ಳೆಯ ಕಾವ್ಯ ಬರೆಯೋ ಮಟ್ಟಕ್ಕೆ, ಒಂದು ಒಳ್ಳೆಯ ಪ್ರೌಢಶಾಸ್ತ್ರ ಬರೆಯೋ ಮಟ್ಟಕ್ಕೆ, ಒಂದು ಒಳ್ಳೆಯ ಕಾದಂಬರಿ ಬರೆಯೋ ಮಟ್ಟಕ್ಕೆ, ಹಾಡ್ತೀನಿ ಅಂದರೆ ಒಂದು 3 ಗಂಟೆ ಕಚೇರಿ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ, ಅಥವಾ ವಿಜ್ಞಾನಾದಿಗಳನ್ನು ಅಭ್ಯಾಸ ಮಾಡಿದ್ರೆ ಒಂದು 4 ಗಟ್ಟಿಯಾದ ರಿಸರ್ಚ್ ಪೇಪರ್ಸು ರೆಫ್ರೀಡ್ ಜರ್ನಲ್ಸ್ನಲ್ಲಿ ಪಬ್ಲಿಷ್ ಆಗಿ ಅವುಗಳು ಇಂಡಸ್ಟ್ರಿನಲ್ಲಿ ಅಪ್ಲೈ ಆಗೋ ಮಟ್ಟಕ್ಕೆ ಬರಬೇಕು. ಹಾಗಲ್ಲದೆ ಇದ್ದರೆ ಕಸ್ಯಾಂಶಿದಪಿ ವಿದ್ಯಾಯಾಮ್ ಪಾರಗಾಹ ಆಗೋದಿಲ್ಲ. ಅಂದರೆ ಈ ಖಂಡಿಕೋಪಾಧ್ಯಾಯರ ಕೆಲಸದಿಂದ ಏನು ಪ್ರಯೋಜನವಾಗೋದಿಲ್ಲ ಅಂತನ್ನುವುದನ್ನು ಹೇಳಿದ್ದು. ಅದರಿಂದ ಸಮಥಿಂಗ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಆಫ್ ಸಮಥಿಂಗ್ ಅನ್ನೋದು ಬೇಕಾದಾಗ ನಮಗೆ ಗೊತ್ತಾಗುತ್ತೆ, ಎರಡೂ ಕೂಡ ವಿವರಗಳಲ್ಲಿ ಕೂಡ ಬೆಲೆ ಉಂಟು. ಈಗ ಎಷ್ಟೋ ಜನ ಕೂಲಿಕಾರರ ಕೆಲಸ ಅದು ಬರೀ ವಿವರಗಳು ಕೊಡೋದು, ಉದಾಹರಣೆಗೆ ಇನ್ಸೈಟ್ಫುಲ್ ಆದ ಅನಾಲಿಸಿಸ್ ಅಂತ ನಮ್ಮ ಕುರ್ತಕೋಟಿಯಂಥವರು ಮಾಡಿದಂಥವ್ರು ಅಂತ ಕನ್ನಡದ ವಿಮರ್ಶಕ ವಲಯದಲ್ಲಿ ಹೇಳ್ತಾರೆ. ಆ ವರ್ಗದವರಲ್ಲಿ ಸಾಮಾನ್ಯ ನಮ್ಮ ಕ್ರಿಟಿಕಲ್ ಎಡಿಷನ್ಸ್ ಎಲ್ಲ ಮಾಡ್ತಾರಲ್ಲ, ಸಂಪಾದಕರಾಗಿ ಗ್ರಂಥಗಳನ್ನು ಪರಿಶುದ್ಧ ಪಾಠ ಶುದ್ಧಿಯೆಲ್ಲ ನೋಡುವಂಥವ್ರು, ಅವ್ರ ಬಗ್ಗೆ ಒಂದು ವಿಧವಾದ ಉಪೇಕ್ಷೆ ಇರುತ್ತೆ. ಈ ಫಿಸಿಕ್ಸ್ನಲ್ಲಿ ಹಾಗೆ ಆಗುತ್ತೆ, ಥಿಯರಿಟಿಕಲ್ ಫಿಸಿಸ್ಟ್ಸು ಈ ಎಕ್ಸ್ಪೆರಿಮೆಂಟೇಷನ್ನಿಂದ ಹೋಗ್ತಕ್ಕಂಥವ್ರನ್ನ ಉಪೇಕ್ಷೆಯಿಂದ ನೋಡೋದು, ಇವರು ಅವ್ರನ್ನ ನೋಡುವುದು, ಮೀಮಾಂಸಕರು ವೇದಾಂತಿಗಳನ್ನು, ವೇದಾಂತಕರು ಮೀಮಾಂಸಿಗಳನ್ನು ಬೈಯುವಂತೆಯೇ ಇದು ಕೂಡ ಹಾಗೆ ಮಾಡ್ತಾರೆ. ಇದೇನು ಬರೀ ಕೂಲಿಕಾರನ ಕೆಲಸ, ಕಾರ್ಕೂನ್ ಕೆಲಸ, ಶಾನುಭೋಗನ ಕೆಲಸ ಅಂತೆಲ್ಲ ಹೇಳಿಬಿಟ್ಟಿದ್ನುವೆ. ಆದರೆ ಒಂದು ಪಾಠಶುದ್ಧಿ ಅನ್ನೋದಕ್ಕೆ ಅದರದೇ ಆದ ಮಹತ್ವ ಇರುತ್ತೆ. ಈ ಗ್ರಂಥದ ಬಗ್ಗೆ ಆ ಇಂಟರ್ಪ್ರಿಟೇಷನ್ ಕೊಡ್ತೀನಿ, ಈ ಇಂಟರ್ಪ್ರಿಟೇಷನ್ ಕೊಡ್ತೀನಿ ಅಂದರೆ ಯಾರೋ ಒಬ್ಬರು ತಂದು ಪ್ರಾಚೀನವಾದ ಮ್ಯಾನ್ಸ್ಕ್ರಿಪ್ಟ್ನಲ್ಲಿ ನೀವು ಕೊಡೋ ಇಂಟರ್ಪ್ರಿಟೇಷನ್ಗೆ ಅರ್ಹವಾಗುವ ಪದವೇ ಇಲ್ಲ ಅಂತ ನೋಡಿ ಅಂತಂದರೆ ಇವರು ಗಂಟೆಗಟ್ಟಲೆ ವರ್ಷಗಟ್ಟಲೆ ಮಾಡಿದಂಥ ಪುಟಗಟ್ಟಲೆ ಇಂಟರ್ಪ್ರಿಟೇಷನ್ ವ್ಯರ್ಥವಾಗಿಬಿಡುತ್ತೆ. ಹೀಗಾಗಿ ಗ್ರಾಸ್ ರೂಟ್ ಲೆವೆಲ್ನ ಯಾವ ಒಂದು ಕೂಲಿ ಕೆಲಸಕ್ಕೂ ಪ್ರಾಶಸ್ತ್ಯ ಉಂಟು ಅಂತ ನಮಗೆ ಗೊತ್ತಾಗುತ್ತದೆ. ಸಮಗ್ರ ದೃಷ್ಟಿ ಇದ್ದಾಗ ಎಲ್ಲಕ್ಕೂ ಅದರದೇ ಆದ ಸ್ಥಾನೋಚಿತ್ಯ ಇದೆ ಅಂತ ತಿಳಿಯುತ್ತದೆ. ಈಗ ಡಿಕ್ಷನರಿ ಮಾಡುವಂಥ ಕೆಲಸ ಯಾವುದು, ಅದರೊಳಗೇನು ಇನ್ನೋವೇಷನ್ ಇಲ್ಲ, ಅದರೊಳಗೇನು ಕ್ರಿಯೇಟಿವಿಟಿ ಇಲ್ಲ ಅಂತ ಅನ್ನೋದಕ್ಕೆ ಸಾಧ್ಯವ? ಖಂಡಿತ ಆಗೋಲ್ಲ. ಆ ಥರದ ನಿಘಂಟುಗಳು ತಯಾರಾಗದೇ ಇದ್ದರೆ ನಮ್ಮ ಗತಿ ಏನಾಗ್ತಾ ಇತ್ತು? ಇವತ್ತು ವಾಮನ ಶಿವರಾಮ ಆಪ್ಟೆ ಆಗಲಿ, ಶ್ರೀನಿವಾಸ ರಾಜಗೋಪಾಲ್ ಚಕ್ರವರ್ತಿ ಶ್ರೀನಿವಾಸ ಗೋಪಾಲಾಚಾರ್ಯ ಅಂಥವರಾಗಲಿ ಇಲ್ಲದೇ ಇದ್ದಿದ್ದರೆ ನಮಗೆ ಸಂಸ್ಕೃತ ನಿಘಂಟು ಏನಾಗ್ತಾ ಇತ್ತು? ಬಹಳ ದುರ್ಬಲವಾಗ್ತಾ ಇತ್ತು ನಮ್ಮ ತಿಳುವಳಿಕೆ. ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ವ್ಯವಸಾಯದಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅದು ತುಂಬ ಮುಖ್ಯ ಅಂತ ತಿಳಿಯುತ್ತೆ. ಅದರಿಂದ ಈ ಪ್ರಜ್ಞಾದಿಗಳ ಬಗ್ಗೆ ಚಿಂತೆ ಮಾಡಿಕೊಂಡಾಗ ಪ್ರಜ್ಞಾವಾದ ಅಷ್ಟೇ ಬರುತ್ತೆ, ಇನ್ನೇನೂ ಅಲ್ಲ. ಸಮಗ್ರವಾಗಿ ನೋಡೋಣ, ಎಲ್ಲ ಸೇರುತ್ತೆ. ಸಂಸ್ಕೃತಿ ಪ್ರಜ್ಞೆ ಅಂತ ಯಾವುದೆಲ್ಲ ಡೆಫಿನೇಷನ್ ಇದೆ ಅದನ್ನು ಒಳಗೊಳ್ಳುವುದು, ಅಟ್ಲೀಸ್ಟ್ ನಾನು ಕೊಡುವಂಥ ಆ ವಿವರದಲ್ಲಿ ಯಾವ ಪ್ರಜ್ಞೆಯೂ ಬಂದು ಸೇರುವಂಥದ್ದಾಗಿದೆ, ಅದು ಇದಕ್ಕೆ ಬಾಹ್ಯವಾದದ್ದು ಯಾವುದೂ ಇಲ್ಲ. ಅನೇನ ಸರ್ವೇ ವ್ಯಾಖ್ಯಾತಾಹ ಅಂತ ಹೇಳ್ಬಿಟ್ಟು ಅನ್ಬೋದು, ಇರಲಿ, ಅದಕ್ಕೆ ಯಾರು ಗೊಂದಲ ಮಾಡಿಕೊಳ್ಳಬೇಕಾಗಿಲ್ಲ. ಭಾರತೀಯ ಪ್ರಜ್ಞೆಯೇ ಬೇರೆ, ಭಾರತೀಯ ಸಂಸ್ಕೃತಿಯೇ ಬೇರೆ, ಇದು ಎಡಗೈಯೆ ಅದು ಬಲಗೈಯೆ ಅಂತ ಏನೂ ಅಂದುಕೊಳ್ಳಬೇಕಾಗಿಲ್ಲ. ಈಗ ನಾವು ಯಜುರ್ವೇದಕ್ಕೆ ಬರೋಣ. ಯಜಸ್ಸು ಅಂತಂದರೆ ಗದ್ಯ ಅಂತ, ಪ್ರಧಾನವಾಗಿ ಇಲ್ಲಿ ಗದ್ಯ ಭಾಗ ಇದೆ. ಹಾಗಂತ ಮಂತ್ರಭಾಗದ ಛಂದಸ್ ಅಂತಂದಿವಲ್ಲ ಆ ಒಂದು ಋಕ್ ಭಾಗ ಕೂಡ ಇದೆ. ಆದರೆ ಪ್ರಾಧಾನ್ಯದಿಂದ ಪ್ರಾಧಾನ್ಯನ ವ್ಯಪದೇಶ ಅಂತಾರೆ, ಪ್ರಧಾನವನ್ನು ಇಟ್ಟುಕೊಂಡು ಮಾಡೋದರಿಂದ ಯಜಸ್ಸು ಗದ್ಯಾತ್ಮಕ ಅಂತ. ಆದರೆ ಶುಕ್ಲೇಜುರ್ವೇದ ಹೆಚ್ಚು ಪದ್ಯಾತ್ಮಕವೇ ಆಗಿರುವಂಥದ್ದು. ಮತ್ತು ಶುಕ್ಲೇಜುರ್ವೇದದಲ್ಲಿ ಯಜ್ಞದ ವಿವರಣೆಯ ರೂಪದ ವ್ಯಾಖ್ಯಾನ ರೂಪವಾದ ಬ್ರಾಹ್ಮಣ ಭಾಗ ಪ್ರತ್ಯೇಕವಾಗಿದೆ, ಕೃಷ್ಣಯಜುರ್ವೇದದಲ್ಲಿ ಎರಡು ಸೇರಿಕೊಂಡು ಹೋಗಿದೆ. ಸಾಮಾನ್ಯ ಈಗ ಪುಸ್ತಕಗಳನ್ನು ಅಚ್ಚು ಮಾಡುವಾಗ ಮೊದಲು ಮೂಲ ಕೊಟ್ಟು ಆಮೇಲೆ ಟ್ರಾನ್ಸ್ಲೇಷನ್ನು ಅಥವಾ ವೈಸ್ ವರ್ಸ ಅಂತ ಮಾಡ್ತಾರಲ್ಲ, ಆ ರೀತಿ ಶುಕ್ಲಯಜುರ್ವೇದವಾದರೆ ಮೂಲದ ಕೆಳಗೆ ಅನುವಾದ ಅನ್ನುವಂಥದ್ದು ಕೃಷ್ಣಯಜುರ್ವೇದ. ಕೃಷ್ಣ ಅನ್ನೋದಕ್ಕೆ ವ್ಯಾಮಿಶ್ರ ಸಂಕೀರ್ಣ ಅನ್ನುವ ಅರ್ಥ ಕೂಡ ಇದೆ, ಶುಕ್ಲ ಅನ್ನೋದಕ್ಕೆ ರುಜುವಾದ ಸ್ಪಷ್ಟವಾದ ಅನ್ನುವ ಅರ್ಥ ಕೂಡ ಇದೆ. ಇಲ್ಲಿ ನಮಗೆ ಗೊತ್ತಿದ್ದಂತೆ 101 ಶಾಖೆಗಳಾಗಿ ಇದ್ದಂಥ ಯಜುರ್ವೇದ ಇವತ್ತು ನಮಗೆ ಉಪಲಬ್ಧವಾಗಿರ್ತಕ್ಕಂಥದ್ದು 5 ಶಾಖೆಗಳಾಗಿ, ಕೃಷ್ಣ ಶಾಖೆ 3, ಶುಕ್ಲ ಶಾಖೆ 2,
ಆದರೆ ಇವುಗಳಲ್ಲಿರುವಂಥ ವಿಚಾರ ಒಂದೇನೆ. ಆನುಪೂರ್ವಿಯಲ್ಲಿ ವ್ಯತ್ಯಾಸ ಉಂಟು, ಕೆಲವು ಪ್ರಕರಣಗಳ ಹಿಂದೆ ಕೆಲವು ಪ್ರಕರಣಗಳು ಮುಂದೆ ಆಗುತ್ತದೆ. ಶುಕ್ಲಯಜುರ್ವೇದವನ್ನು ನೋಡಿದರೆ ಕೃಷ್ಣಯಜುರ್ವೇದದ ಇಷ್ಟೋ ಗದ್ಯಾತ್ಮಕವಾದ ಭಾಗಗಳು ಛಂದೋಬದ್ಧವಾಗಿರುವುದರಿಂದ ಪದಗಳ ಆನುಪೂರ್ವಿಯಲ್ಲಿ ವ್ಯತ್ಯಾಸ ಉಂಟು. ಒಂದೆರಡು ಪದ ಬಿಟ್ಟು ಇನ್ನೊಂದು ಪದ ಬಂದಿರುವಂಥದ್ದು ಇದೆಲ್ಲ ಕಾಣುತ್ತದೆ. ಆದರೆ ವಿಷಯ ಸ್ವಾರಸ್ಯ ಸಾಮಗ್ರಿ ಇವೆಲ್ಲ ಒಂದೇ ಆಗಿದೆ ಅಂತ ನಮಗೆ ಗೊತ್ತಾಗುತ್ತದೆ. ಇದು ಪ್ರಧಾನವಾಗಿ ಯಜ್ಞವೇದ ಅಂತಂದ್ವಿ. ಸಾಯಣಾಚಾರ್ಯರು ವೇದಭಾಷ್ಯ ಬರೀತಾ ಕೃಷ್ಣಯಜುರ್ವೇದವನ್ನು ಮೊದಲಿಗೆ ತಗೋತಾರೆ. ಅದಕ್ಕೆ ಕಾರಣ ಅವರ ಸ್ವಶಾಖೆ, ಸ್ವಶಾಖೆಯಲ್ಲಿ ಕೆಲಸ ಮಾಡಿಯೇ ಮುಂದೆ ಬೇರೆ ಇದಕ್ಕೆ ಹೋಗಬೇಕು, ಹಾಗೆ ಮಾಡದೇ ಇದ್ದರೆ ಅದು ದೋಷವಾಗುತ್ತದೆ ಅಂತ. ಅದರಿಂದಲೇ ನಮ್ಮ ಆಚಾರ್ಯರುಗಳೆಲ್ಲ ಅವರವರ ಶಾಖೆಯ ವೇದ ಉಪನಿಷತ್ತುಗಳಿಗೆ ಮೊದಲು ಭಾಷ್ಯ ಬರೆದು ಮತ್ತೆ ಮಿಕ್ಕವಕ್ಕೆ ಹೋಗ್ತಾರೆ. ಅಂದರೆ ಮೊದಲು ಮನೆಯಿಂದ ಪರಂಪರೆಯಿಂದ ಬಂದದ್ದನ್ನು ಇಟ್ಟುಕೊಂಡು ಆಮೇಲೆ ಬೇರೆ ಕಡೆಗೆ ಹೋಗಬೇಕು ಅಂತ, ತನ್ನ ಮನೆ ಚೊಕ್ಕಟ ಮಾಡಿಕೊಂಡು ಬೇರೆ ಕಡೆಗೆ ಅಂತ. ಆ ಸಂದರ್ಭದಲ್ಲಿ ಅವರು ಯಜುರ್ವೇದವನ್ನು ಇಡೀ ವೇದವಾಂಗ್ಮಯಕ್ಕೆ ಭಿತ್ತಿಪ್ರಾಯ ಗೋಡೆಯಂತೆ ಇರುವಂಥದ್ದು, ಅದರ ಮೇಲೆ ಮಿಕ್ಕೆಲ್ಲ ಚಿತ್ತಾರ ಅಂತ. ಕಾರಣ ಇದು ಪ್ರಾಕ್ಟಿಕಲ್, ಯಜ್ಞವನ್ನು ಕುರಿತು ವಿವರಣೆಯನ್ನು ಕೊಡುವಂಥದ್ದಾಗಿದೆ ಆ ದೃಷ್ಟಿಯಿಂದ ಅಂತ. ಅದನ್ನು ಆಕ್ಷೇಪ ಮಾಡುವವರು ಬೇಕಾದಷ್ಟು ಜನ ಆಧುನಿಕರಿದ್ದಾರೆ. ಋಕ್ ಬಹಳ ಮುಖ್ಯ, ಋಗ್ವೇದ ತುಂಬ ಪ್ರಾಚೀನತರ ವ್ಯಾಪಕ, ಋಗ್ವೇದದ ಎಷ್ಟೋ ಮಂತ್ರಗಳು ಯಜುರ್ವೇದದಲ್ಲಿದೆ, ಯಾಕೆ ಹೀಗೆ ಕರೆದರು ಅಂತ. ಅವರು ಹೇಳುವುದು ಋಕ್ಕಿನ ಸಾರ್ಥಕ್ಕೆ ಇರೋದು ಯಜ್ಞದಲ್ಲಿ ಅಂತ. ಆದರೆ ಯಜ್ಞವೇ ಬೇಡ ಅಂತಂದಾಗ ನಾವು ಋಕ್ಕನ್ನು ಸ್ವತಂತ್ರವಾಗಿ ನೋಡಬಹುದು, ಋಗ್ವೇದವನ್ನು ಬೇರೆಯ ದೃಷ್ಟಿಯಿಂದ ಕಾಣಬಹುದು ಅಂತ. ಆದರೆ ಯಜ್ಞ ಅಂತನ್ನುವುದಕ್ಕೆ ಬರೀ ಅಗ್ನಿಯಲ್ಲಿ ದೇವತಾ ವಿಶೇಷವನ್ನು ಉದ್ದೇಶಿಸಿ ಮಾಡಿದ ದ್ರವ್ಯತ್ಯಾಗ ಅನ್ನುವುದು ಅಷ್ಟೇ ಡೆಫಿನಿಷನ್ ತೆಗೆದುಕೊಳ್ಳದೆ ಮತ್ತಷ್ಟು ವ್ಯಾಪಕವಾಗಿ ಎಲ್ಲ ಕ್ರಿಯಾಕಲಾಪ ಅಂತ ತೆಗೆದುಕೊಂಡಾಗ ಆಚರಣೆಗೆ ಬಾರದ ತತ್ವದಿಂದ ಏನು ಪ್ರಯೋಜನ? ಮನುವೇ ಹೇಳ್ತಾನಲ್ಲ, ಅಗ್ನಿಭ್ಯೋ ಗ್ರಂಥಿನ ಶ್ರೇಷ್ಠ, ಗ್ರಂಥಿಭ್ಯೋ ಧಾರಿಣೋವರಾಹ, ಧಾರಿಭ್ಯೋ ಜ್ಞಾನಿನ ಶ್ರೇಷ್ಠ, ಜ್ಞಾನಿಭ್ಯೋ ವ್ಯವಸಾಯಿನಃ ಅಂತ. ಏನೂ ತಿಳಿದೇ ಇರೋರಿಗಿಂತ ಪುಸ್ತಕ ಇಟ್ಕೊಂಡು ಅವ್ರ ಮೇಲೂ ನಾನಿಲ್ಲಿ ಹರಡಿಕೊಂಡಿರುವಂತೆ, ಆಮೇಲೆ ಅದಕ್ಕಿಂತ ಚೆನ್ನಾಗಿ ಓದಿಕೊಂಡವರು ಮೇಲೋ, ಓದಿಕೊಂಡವರಿಗಿಂತ ಅದನ್ನು ಜ್ಞಾಪಕ ಇರಿಸಿಕೊಂಡವರು ಮೇಲೋ, ಜ್ಞಾನಿಭ್ಯೋ ಧಾರಿಣೋವರಾಹ, ಆ ದಾರಿಗಳಿಗಿಂತಲೂ ಕೂಡ ವ್ಯವಸಾಯಿನಃ ಜೀವನದಲ್ಲಿ ಅನ್ವಯ ಮಾಡಿಕೊಂಡವರು ತುಂಬ ಉತ್ತಮರಾದವರು ಅಂತ. ಕಾರಣ ಎಲ್ಲವೂ ಕೂಡ ಅಲ್ಲಿಗೆ ಬಂದು ಪರ್ಯವಸಾನವಾಗಬೇಕು. ನಾವೀಗ ವೇದಾಂತದ ದೃಷ್ಟಿಯಿಂದಲೂ ನೋಡಿದಾಗ ತಿಳಿಯುತ್ತದೆ, ಎಷ್ಟೇ ನಾವು ಮುಕ್ತಿ ಮತ್ತೊಂದು ಮಗದೊಂದು ಅಂತ ಹೇಳಿದರೂ ಆ ಜೀವನ್ಮುಕ್ತ ಅಂತ ಇಹಲೋಕದಲ್ಲೇ ಮುಕ್ತನಾಗಿ ಇರುವಂಥವನು ಲೋಕಕ್ಕೆ ಕಾಣಿಸಿಕೊಂಡಾಗ ಅವನು ಒಬ್ಬ ನಿರ್ಲೇಪ ಕರ್ಮಯೋಗಿ, ನಿಷ್ಕಾಮ ಕರ್ಮಯೋಗಿಯಾಗಿಯೇ ತೊಡಗಿಕೊಳ್ಳಬೇಕಾಗುತ್ತದೆ. ಲೋಕಸಂಗ್ರಹ ರೂಪವಾದ ಕರ್ಮ ಅಂದರೆ ಸ್ವಾರ್ಥ ತ್ಯಾಗ ರೂಪವಾದ, ಫಲತ್ಯಾಗ ರೂಪವಾದ ಕರ್ಮ ಅದನ್ನು ಮಾಡುತ್ತಲೇ ಇರಬೇಕಾಗುತ್ತದೆ. ಈ ದೃಷ್ಟಿಯಿಂದಲೇ ಈಶಾವಾಸ್ಯಾದಿಗಳು ಕುರುವನ್ನೇವೇಹ ಕರ್ವಾಣಿ ಜಿಜಿ ವಿಷೇ ಛತಕಂ ಸಮಾಹ ಅನ್ನುವಂಥದ್ದನ್ನು ಹೇಳಿರುವುದು, ಮತ್ತು ಕರ್ಮಯೋಗೋ ವಿಶಿಷ್ಯತೆ ಅಂತ ಗೀತಾಚಾರ್ಯ ಹೇಳಿರುವುದು, ಸ್ವಯಂ ಆತನೇ ಬದುಕಿನಲ್ಲಿ ತೋರಿಸಿರುವುದು, ಜ್ಞಾನಿಗಳ ಪರಂಪರೆಯೂ ಹಾಗೆ ಮಾಡಿರುವುದು ಗೊತ್ತಾಗುತ್ತದೆ. ಅಂದರೆ ಎಲ್ಲವೂ ಆ್ಯಕ್ಷನ್ನಲ್ಲಿ ಬಂದು ಮುಟ್ಟಬೇಕಾಗುತ್ತದೆ. ಕ್ರಿಯೆಯಲ್ಲಿ ಪರ್ಯವಸಾನವಾಗದೇ ಇದ್ದರೆ ಯಾವುದಕ್ಕೂ ಬೆಲೆ ಇಲ್ಲ. ಒಮ್ಮೆ ನನಗೆ ವೆಂಕಟಾಚಲ ಶಾಸ್ತ್ರಿಗಳು ಹೇಳಿದ ಮಾತು ನೆನಪಿಗೆ ಬರುತ್ತದೆ, ಎ ಬುಕ್ ಈಸ್ ರಿಟನ್ ಓನ್ಲಿ ವೆನ್ ಇಟ್ ಈಸ್ ಪಬ್ಲಿಷ್ಡ್ ಅಂತ. ನಿಜವಾದ ಮಾತದು. ಅಂದರೆ ಅದು ವಿದ್ವಾಂಸರ ನಿಕಷಕ್ಕೆ ಒಡ್ಡಲ್ಪಟ್ಟಾಗ, ಪಬ್ಲಿಷ್ ಅನ್ನೋದಕ್ಕೆ ಪ್ರಿಂಟೆಡ್ ಅನ್ನುವ ಅರ್ಥ ಮಾತ್ರವಲ್ಲ, ವಿದ್ವದ್ಗೋಷ್ಠಿಗೆ ಸಮರ್ಪಿತವಾಗಬೇಕು, ಆಗಲೇ ಗೊತ್ತಾಗುವುದು. ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿಹೃದೀಯತೆ ಸ್ವಬೋಧ ಪುರುಷ ಪರಿಶುದ್ಧ್ಯರ್ಥಂ ಬ್ರಹ್ಮವಿನ್ ನಿಕಷಾಸ್ಮಸು ಅಂತ ಸುರೇಶ್ವರರ ವಾರ್ತಿಕೆಗಳ ಆರಂಭದಲ್ಲಿ ನಾವು ನೋಡ್ತೀವಲ್ಲ ಆ ಶ್ಲೋಕ, ಬ್ರಹ್ಮವಿನ್ ನಿಕಷಾಸ್ಮಸು, ಬ್ರಹ್ಮಜ್ಞಾನಿಗಳ ಒರೆಗಲ್ಲಿಗೆ ಇಡೋದಕ್ಕೆ ನಾನು ಬರೆದಿರೋದು ಈ ಪುಸ್ತಕವನ್ನು ಅಂತ. ಆ ಪರಿತೋಷಾದ ವಿದುಷಾಮ್ನ ಸಾಧುಮನ್ಯ ಪ್ರಯೋಗ ವಿಜ್ಞಾನಂ ಅಂತ ಕಾಳಿದಾಸ ಹೇಳಿದ್ದಾದರೂ ಅದೇನೆ ಅಂದರೆ, ನಮ್ಮ ತಿಳುವಳಿಕೆಯನ್ನು ಸದಾ ಪರೀಕ್ಷೆಗೆ ಒಡ್ಡಿಕೊಳ್ಳುವಂತೆ ಇದ್ದಾಗ ಆಗ ಆಗಿದೆ ಅಂತ. ಅಂದರೆ ಈ ಶುಡ್ ಬಿ ಅವೈಲಬಲ್ ಫಾರ್ ವೆರಿಫಿಕೇಷನ್. ಹಾಗಿಲ್ಲದೇ ಇದ್ದರೆ ಏನೂ ಹೇಳ್ಕೋಬಹುದು, ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಇನ್ನೇನೋ ಮಾಡಿದ್ದೆ, ನಮ್ಮ ಪೂರ್ವಜರು ಮತ್ತೇನೋ ಮಾಡಿದ್ರು ಅಂತ ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಕೊಳ್ಳಬೇಕು. ಮತ್ತು ಅದು ಕೆಲವರಿಗೆ ಮಾತ್ರ ಕಾಣಿಸುತ್ತೆ, ಬೇರೆಯವರಿಗೆ ಕಾಣಿಸೋದಿಲ್ಲ, ಈ ಥರ ಛಲ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಇನ್ಯಾವುದೋ ಸಂವೇದನೆ ಬೇಕು, ಇನ್ಯಾವುದೋ ಪ್ರಜ್ಞೆ ಬೇಕು, ಇನ್ಯಾವುದೋ ಪಾತಳಿ ಬೇಕು ಅಂದರೆ ಕಷ್ಟ. ಆ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದು ಸ್ಥೂಲವಾಗಿ ಗೋಚರವಾಗುವಂತೆ ಇರಬೇಕು. ಆ ದೃಷ್ಟಿಯಿಂದ ಕಂಡಾಗಲೇ ಇಲ್ಲಿ ಯೋಗಿ ಪ್ರತ್ಯಕ್ಷದ ವಿಶಿಷ್ಟವಾದ ಅನುಭವಗಳಿಗಿಂತ
ನಿರ್ವಿಶೇಷ ಅನುಭವಕ್ಕೆ ತುಂಬ ದೊಡ್ಡ ಬೆಲೆ. ವೇದಾಂತಿಗಳು ನಿರ್ವಿಶೇಷ ಅನುಭವವಾದಿಗಳಾಗಿರುವುದು ಆ ದೃಷ್ಟಿಯಿಂದ ನನಗೇನೋ ಕಾಣಿಸ್ತು ಮಿಕ್ಕ ಯಾರಿಗೂ ಕಾಣಿಸ್ದೇ ಇರೋದು ಅಂತ ಅನ್ನೋಕ್ಕಾಗೋಲ್ಲ. ಎಲ್ಲರಿಗೂ ಅನುಭವಕ್ಕೆ ಬರಬಲ್ಲಂಥದ್ದನ್ನು ನಾನು ಹೇಳ್ತೀನಿ ಅಂತನ್ನುವುದನ್ನು ತೆಗೆದುಕೊಳ್ಬೇಕು. ಈ ದೃಷ್ಟಿಯಿಂದಲೇ ನಮ್ಮ ಕಲಾ ಸಿದ್ಧಾಂತಗಳೆಲ್ಲ ಪ್ರವರ್ತಿತವಾಗಿವೆ, ವೇದ ಸಿದ್ಧಾಂತಗಳು ಪ್ರವರ್ತಿತವಾಗಿವೆ, ವಿಜ್ಞಾನಾದಿ ಸಿದ್ಧಾಂತಗಳು ಕೂಡ ಪ್ರವರ್ತಿತವಾಗಿವೆ. ಆ ಎಲ್ಲ ಹಿನ್ನೆಲೆಯನ್ನು ಗಮನಿಸಿಕೊಂಡು ನೋಡಿದಾಗ ನಮಗೆ ತಿಳಿಯುತ್ತದೆ ಯಜುರ್ವೇದ ಕ್ರಿಯಾಪ್ರಧಾನ ಅಂದರೆ ಆ ತರಹ ಅಂತ. ಈ ಕ್ರಿಯೆ ಯಜ್ಞ ಅನ್ನುವ ಒಂದು ಸಂಕೇತದ ಮೂಲಕ ಬರುವಂಥದ್ದು. ಇನ್ನು ಕೃಷ್ಣ ಯಜುರ್ವೇದದಲ್ಲಿ ಕಪಿಷ್ಠಲ, ಕಾಟಕ, ಮೈತ್ರಾಯಣಿ ಈ ರೀತಿ ಮೂರು ಶಾಖೆಗಳಿದ್ದರೂ ಕಪಿಷ್ಠಲ ಶಾಖೆ ತ್ರುಟಿತವಾಗಿ ಲುಪ್ತಪ್ರಾಯವೇ ಹೌದು ಅಂತ ಹೇಳ್ಬೋದು ಅಂತಲೂ ತಿಳಿಸಿದ್ದೆ. ಇನ್ನು ಉಳಿದುಕೊಳ್ಳುವುದು ಮೈತ್ರಾಯಣಿ, ಕಾಟಕ ಮತ್ತು ತೈತ್ತಿರಿಯ ಸಂಹಿತ. ಆ ಸಂಹಿತೆಗಳಲ್ಲಿ ಕೆಲವದರೊಳಗೆ 5 ಕಾಂಡ, ಇನ್ನು ಕೆಲವದರೊಳಗೆ 9 ಕಾಂಡ, ಮತ್ತೊಂದರೊಳಗೆ 7 ಕಾಂಡ, ಹೀಗೆಲ್ಲ ಉಂಟಾದರೂ ವಿಷಯ ಒಂದೇ, ಆನುಪೂರ್ವಿ ಮಾತ್ರ ವ್ಯತ್ಯಾಸ ಅಂದೆ. ಇನ್ನು ಶುಕ್ಲಯಜುರ್ವೇದದಲ್ಲಿ 40 ಅಧ್ಯಾಯಗಳಿವೆ, ಅಲ್ಲಿ ಆನುಪೂರ್ವಿಯಲ್ಲಂತೂ ಬೇಕಾದಷ್ಟು ವ್ಯತ್ಯಾಸ ಇದೆ, ಆದರೆ ವಿಷಯ ಒಂದೇ ಆಗಿದೆ ಮತ್ತು ಎಷ್ಟು ಚೆನ್ನಾಗಿ ಪ್ರತಿಪಾದಿತವಾಗಿದೆ ಅಂತನ್ನುವುದನ್ನು ಕಾಣಬಹುದು. ಈ ಸಂದರ್ಭದಲ್ಲಿ ನಾನು ಕೃಷ್ಣಯಜು ಶಾಖೆಯವನಾದರೂ ಹೇಳ್ತೀನಿ, ಕೃಷ್ಣಯಜುರ್ವೇದ ಶ್ರವಣಾಭಿರಾಮ, ಆದರೆ ಶುಕ್ಲ ಯಜುರ್ವೇದ ಅಧ್ಯಯನಾನುಕೂಲಿ. ಅಂದರೆ ಯಜುರ್ವೇದದ ವಿಷಯ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ಶುಕ್ಲ ಯಜುರ್ವೇದ ತುಂಬ ಅಚ್ಚುಕಟ್ಟಾಗಿ ವಿಂಗಡಣೆಗೊಂಡಂಥದ್ದು. ಆದರೆ ಕೃಷ್ಣಯಜುರ್ವೇದ ಅದರ ತ್ರೈಶ್ವರ್ಯ ಕ್ರಮದ ಗಾನದ ಶೋಭೆ ತುಂಬ ತುಂಬ ಚೆನ್ನಾಗಿರುವುದು. 4 ವೇದಗಳ ಗಾನಕ್ರಮವನ್ನು ಕೇಳಿದ ಅನುಭವದಿಂದ ಹೇಳಬಹುದು, ಸ್ವಶಾಖೆ ಎನ್ನುವ ಅಭಿಮಾನವನ್ನು ಬಿಟ್ಟು ಹೇಳೋದಿದ್ದರೆ ಕೃಷ್ಣಯಜುರ್ವೇದದ್ದೇ ಬಹಳ ಸೊಗಸಾಗಿರುವಂಥ ಗಾನಕ್ರಮ. ಅಲ್ಲಿ ಆ ಓಜಸ್ಸು, ಉದಾತ್ತತೆ, ಗಾಂಭೀರ್ಯ ತುಂಬ ತುಂಬ ರಮಣೀಯವಾದದ್ದು. ಈಗ ನಾವು ಅರ್ಥಚಿಂತನೆ ಮಾಡ್ತಾ ಇರೋದ್ರಿಂದ ಶುಕ್ಲ ಯಜುರ್ವೇದದ ಅಧ್ಯಾಯ ಕ್ರಮಗಳಲ್ಲಿ ನೋಡಿದ್ರೇ ಎಲ್ಲ ಯಜು ಸಂಹಿತೆಗಳ ವಿಷಯ ವ್ಯಾಪ್ತಿ ಏನು ಅಂತ ಗೋಚರವಾಗುತ್ತೆ. ಮೊದಲಿಗೆ ಸಾಮಾನ್ಯ ಎಲ್ಲ ಯಜ್ಞತಂತ್ರಗಳಿಗೆ ಬೇಕಾಗಿರುವಂಥ ಒಂದು ಪ್ರೋಟೋಟೈಪ್ ಮಾಡಲ್ ಅಂತ ಕೊಡುವುದಕ್ಕೆ ದರ್ಶಪೂರ್ಣ ಮಾಸಗಳಿಂದ ಆರಂಭ ಮಾಡ್ತಾರೆ. ಈ ಯಜ್ಞ ಪ್ರಕಾರಗಳು ಒಟ್ಟು 21 ಅಂತ ನಮಗೆ ಗೊತ್ತೇ ಇದೆ. ಆ 21 ಪ್ರಕಾರದಲ್ಲಿ ಕಡೆಯದಾದಂಥ ಸಪ್ತ ಸೋಮ ಸಂಸ್ಥೆಗಳು ಯಾವುದಿವೆ ಆ ಸೋಮ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥದ್ದೇ ನಾವು ಇಲ್ಲಿ ಯಜ್ಞಗಳಲ್ಲಿ ವಿಶೇಷವಾಗಿ ಕಾಣ್ತೀವಿ. ಹಾಗಲ್ಲದೆ ಸೋಮ ಸಂಸ್ಥೇತರವಾದಂಥವೂ ಇವೆ, ಅದಕ್ಕೆ ನಾವೇನು ಇಲ್ಲ ಅಂತನ್ನೋದಿಲ್ಲ. ಅವುಗಳು ಏಕಾಗ್ನಿ ಕಾಂಡದಲ್ಲಿ ಬರುವಂಥದ್ದು ಮತ್ತು ಅಲ್ಲಿ ಚರು ಮೊತ್ತ ಪುರೋಡಾಶ ಇತ್ಯಾದಿಗಳದೆಲ್ಲ ಪ್ರಸ್ತಾವ ಬರುತ್ತೆ. ಆ ವಿವರಗಳನ್ನು ನಾನು ಆಮೇಲೆ ಕೊಡ್ತೀನಿ. ಆ ಸಪ್ತ ಪಾಕ ಸಂಸ್ಥೆಗಳು, ಸಪ್ತ ಹವಿಸ್ ಸಂಸ್ಥೆಗಳು, ಸಪ್ತ ಸೋಮ ಸಂಸ್ಥೆಗಳು ಅಂತ 21 ಅಂತ ಈ ರೀತಿ ಇರುವಂಥವು ಅವುಗಳು. ಇವೆಲ್ಲ ಗೃಹಸ್ಥ ಜೀವನದ ನೆಲೆಯಲ್ಲಿ ನಿಲ್ಲುವಂಥದ್ದು. ಇವು ಯಾವುದಕ್ಕೂ ಕೂಡ ಬ್ರಹ್ಮಚರ್ಯಾಶ್ರಮದಲ್ಲಿ ಗಟ್ಟಿತನ ಇಲ್ಲ. ಯಾಕೆಂದರೆ ಯಾವುದೇ ಸಾಮಾಜಿಕವಾದ ಕರ್ಮ ನಡೆಯಬೇಕು ಅಂದರೂ ಕೌಟುಂಬಿಕವಾದ ವ್ಯವಸ್ಥೆ ಇರಬೇಕು. ಸಾಮಾಜಿಕ ರಚನೆಯ ಮೂಲ ಘಟಕ ಕುಟುಂಬ ಅಂತ ನೋಡಿದ್ವಿ. ಆ ಕಾರಣದಿಂದ ಅಲ್ಲಿಂದ ತೆಗೆದುಕೊಳ್ತಾರೆ. ಅಂದರೆ ಯಾವ ವ್ಯಕ್ತಿ ವಿವಾಹಿತನಾಗ್ತಾನೆ ಅಲ್ಲಿಂದ ಆರಂಭವಾಗುತ್ತದೆ ಅಂತ. ಅದು ವಿವಾಹಿತನಾದವನಿಗೆ ಮೊದಲು ಬರುವಂಥದ್ದು ಉಪಾಸನ. ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ಅವನು ತನ್ನ ವಿವಾಹಾಗ್ನಿಯಲ್ಲಿ ಮಾಡುವಂಥ ಕರ್ಮವನ್ನು ಉಪಾಸನ, ಉಪಾಸನೆಯ ಸಂಬಂಧಪಟ್ಟಂಥದ್ದು ಉಪಾಸನ. ಮತ್ತು ಊಟಕ್ಕೆ ಮುನ್ನ ಮಧ್ಯಾಹ್ನದಲ್ಲಿ ಮಾಡುವಂಥದ್ದು ವೈಶ್ವದೇವ ಅಂತ, ವಿಶ್ವೇ ದೇವತೆಗಳಿಗೆಲ್ಲ ತೃಪ್ತಿಯಾಗುವಂತೆ ಕೊಡುವ ಆಹುತಿ ಕ್ರಮ ಅಂತ. ಇದು ನಿತ್ಯದ್ದು, 2 ಬಾರಿ ಉಪಾಸನ, 1 ಬಾರಿ ವೈಶ್ವದೇವ ಅಂತ. ಮತ್ತು ಅಮಾವಾಸ್ಯೆ, ಪೂರ್ಣಿಮೆ ಇತ್ಯಾದಿಗಳು ಬಂದಾಗ ಅದು ಪರ್ವಕಾಲ ಅಂತ. ಪರ್ವ ಅಂದರೆ ಒಂದೊಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆಗೆ ಬೆಸೆಯಲ್ಪಡುವಂಥದ್ದು, ಜಂಕ್ಷನ್ ಅಂತ ಕರಿತೀವಲ್ಲ ಆ ಜಾಗ, ಅಲ್ಲಿ ಪಾರ್ವಣ ಅಂತನ್ನುವಂಥ ಒಂದು ಕರ್ಮವನ್ನು ಮಾಡಬೇಕಾಗುತ್ತದೆ. ಅದೇ ಮುಂದೆ ತ್ರೇತಾಗ್ನಿಗಳಲ್ಲಿ ದರ್ಶಪೂರ್ಣ ಮಾಸಗಳು ಅಂತ ಆಗುವಂಥದ್ದು. ಮಿಕ್ಕದ್ದಂತೆ ಎಲ್ಲದಕ್ಕೂ ಅದು ಪ್ರೋಟೋಟೈಪ್ ಮಾಡಲ್ ಅಂತ ನಾನು ಆಗಲೇ ಹೇಳಿದ್ದೆ. ಅದಾದಮೇಲೆ ಅಷ್ಟಕಾಶ್ರಾದ್ದ ಅಂತ, ಶ್ರಾದ್ದ ಅನ್ನುವುದು ಒಂದು ಕರ್ಮ, ಆ ಕರ್ಮಕ್ಕೆ ಸಂಬಂಧಪಟ್ಟದ್ದು ಅಷ್ಟಕಾಶ್ರಾದ್ದ ಅಂತ. ಮತ್ತು ಶ್ರಾವಣ ಕರ್ಮ ಅಂತ, ಶ್ರಾವಣ ಮಾಸದಲ್ಲಿ ಮಾಡುವಂಥದ್ದು, ಮಳೆಗಾಲದಲ್ಲಿ ಮಾಡುವಂಥದ್ದು. ಆಮೇಲೆ ಅಗ್ರಯಣ ಅಂತ, ಸುಗ್ಗಿಯ ಕಾಲದಲ್ಲಿ ಅಂದರೆ ಹೇಮಂತದಲ್ಲಿ ಮಾಡುವಂಥದ್ದು, ಅಥವಾ ಮಾರ್ಗಶೀರ್ಷದಲ್ಲಿ, ಹೇಮಂತ ಋತುವಿನ ಮಾರ್ಗಶೀರ್ಷ ಮಾಸದಲ್ಲಿ ಮಾಡುವಂಥದ್ದು ಅಗ್ರಯಣ, ಅಗ್ರಯಣೇಷ್ಠಿ ಅನ್ನುವಂಥದ್ದು. ಮತ್ತು ವಸಂತದಲ್ಲಿ ಮಾಡುವಂಥದ್ದು ಚೈತ್ರಿ ಅಂತ.
ಕೆಲವೊಮ್ಮೆ ಅದನ್ನು ಶರ್ತಿಗೆ ಮಾಡಿಕೊಳ್ಬಹುದು, ಆವಾಗ ಅಶ್ವೇಜಿ ಅಂತ ಆಗುತ್ತದೆ. ಹೀಗೆ ಒಟ್ಟು ಔಪಾಸನ, ವೈಶ್ವದೇವ, ಪಾರ್ವಣ, ಅಷ್ಟಕಾಶ್ರಾದ್ಧ, ಶ್ರಾವಣ ಮತ್ತು ಅಗ್ರಯಣ, ಚೈತ್ರಿ ಅಥವಾ ಅಶ್ವೇಜಿ ಅಂತ ಇವು ಏಳನ್ನು ಪಾಕಸಂಸ್ಥೆ ಅಂತ ಕರೆದರು. ಪಾಕಸಂಸ್ಥೆಯಲ್ಲಿ ನಾವು ಈ ಗೃಹ್ಯಾಗ್ನಿ ಅಂತ ಯಾವುದುಂಟು, ವಿವಾಹಾಗ್ನಿ, ಅಲ್ಲಿಯೇ ಅನ್ನವನ್ನು ಬೇಯಿಸಿ ಅದನ್ನು ಆಹುತಿ ಕೊಡುವುದಾಗುತ್ತದೆ. ಆ ಪಾಕ ಮಾಡುವುದರಿಂದ ಸ್ಥಾಲಿಯಲ್ಲಿ ಮಾಡುವ ಪಾಕದ ಕಾರಣ ಸ್ಥಾಲಿಪಾಕ ಅಂತಾಯಿತು. ಸ್ಥಾಲಿಪಾಕ ಹೋಮ ಅಂತಲೂ ಕೂಡ ಕರೀತಾರೆ. ಸ್ಥಾಲಿಪಾಕ ಹೋಮ ಸಂಬಂಧಿಯಾಗಿ ಅದು ಚರು ಅಂತ ಅನಿಸಿಕೊಳ್ತು. ಇದನ್ನೇ ತ್ರೇತಾಗ್ನಿಗಳಲ್ಲಿ ಮಾಡುವಾಗ ಪುರೋಡಾಶ ಅಂತ ಕರೆಸಿಕೊಳ್ಳುತ್ತದೆ. ಅದೇ ದಿ ಥಿಂಗ್ ಈಸ್ ಸೇಮ್, ಬಟ್ ದಿ ನೇಮ್ಸ್ ಆರ್ ಡಿಫರೆಂಟ್. ಸಂನ್ಯಾಸು ಕೇವಲ ಮಮಿ ವಿದುಷಾಂ ವಿವಾದ ಅಂತ ಹೇಳಿದ್ನಲ್ಲ ಅದು. ಆಮೇಲಿಂದ ವಿಶಿಷ್ಟವಾಗಿ ಮಾಡುವಂಥ ಇನ್ನು ಏಳು ಉಂಟು. ಅಲ್ಲಿ ಪಾಶುಕ ಅಂತ ಕರೀತಾರೆ, ಅವುಗಳು ಬರ್ತವೆ. ಈ ಪಾಕಸಂಸ್ಥೆಗಳಲ್ಲಿ ನಾವು ಯಾವುದೇ ಒಂದು ಪ್ರಾಣಿ ಬಲಿಯನ್ನು ನೋಡಲ್ಲ, ಆದರೆ ಹವಿಸ್ಸಂಸ್ಥೆ ಸೋಮಸಂಸ್ಥೆಗಳಲ್ಲಿ ಅವುಗಳ ಪ್ರಸ್ತಾವ ಬರುತ್ತದೆ. ಪಶುವಧೆ ಇತ್ತ ಅನ್ನೋದು ದೊಡ್ಡ ಚರ್ಚೆ. ನಿನ್ನೆಯೂ ಕೂಡ ಕೆಲವರು ಕೇಳ್ತಾ ಇದ್ರು, ಇತ್ತು ಅನ್ನುವಂಥದ್ದೇ ವಸ್ತುಸ್ಥಿತಿ. ಅದು ಯುಕ್ತವಾ ಅಯುಕ್ತವಾ ಅನ್ನುವುದು ಏನೆಂದರೆ, ತದನ್ನಾಸ್ತಸ್ಯ ದೇವತಾ, ಮನುಷ್ಯನ ಆಹಾರ ಅದು ಯಾವ ರೀತಿ ಬೆಳವಣಿಗೆ ಆಗುತ್ತದೆಯೋ ಆ ರೀತಿ ಅವನ ಆರಾಧನಾ ಕ್ರಮವೂ ಕೂಡ ಬೆಳವಣಿಗೆ ಆಗುತ್ತದೆ. ತಾನು ತಿನ್ನುವುದನ್ನು ದೇವರಿಗೆ ಕೊಡ್ತಾನೆ, ತಾನು ತಿನ್ನದೇ ಇರೋದನ್ನು ದೇವರಿಗೆ ನೈವೇದ್ಯ ಇಡೋದಿಲ್ಲ. ನಾವೇ ನಮ್ಮ ಮನೆಗಳಲ್ಲಿ ನಮ್ಮ ದೇವರುಗಳಿಗೆ ಏನಾದರೂ ನಮಗಿಷ್ಟ ಇಲ್ಲದೇ ಇರತಕ್ಕಂಥ ಅಡುಗೆಯನ್ನು ನೈವೇದ್ಯ ಮಾಡಿಬಿಡಿಸ್ತೀವ, ನಾವು ತಿನ್ನೋದೇ ಇಲ್ಲ ಅನ್ನುವ ಹಣ್ಣುಗಳನ್ನು ತಂದು ನೈವೇದ್ಯ ಮಾಡ್ತೀವ? ಇಲ್ಲ. ಕಾರಣ ಕಟ್ಟಕಡೆಯಲ್ಲಿ ನಮ್ಮ ಬಾಯಿಗೆ ಹೋಗೋದ್ರಿಂದ. ಹೀಗಾಗಿ ಆ ಥರ ಇತ್ತು ಅಂತ ಗೊತ್ತಾಗುತ್ತದೆ. ಆದರೆ ಸಸ್ಯಾಹಾರದ ಪದ್ಧತಿಯೂ ಇತ್ತು ಅಂತ ಗೊತ್ತಾಗುತ್ತದೆ ವೇದಗಳಲ್ಲಿ, ಅದನ್ನು ನಾವು ನೋಡಬೇಕು. ಎತ್ತಿನ ವಧೆ ಇತ್ತು ಅಂತನ್ನೋದು ಗೊತ್ತಾಗುತ್ತದೆ, ಗೋವನ್ನು ಕೊಲ್ಲಬಾರದು ಅಂತನ್ನೋದು ಗೊತ್ತಾಗುತ್ತದೆ. ಎರಡೆರಡು ಹಂತಗಳಲ್ಲಿ ನಿವೃತ್ತಿಸ್ತು ಮಹಾಫಲ ಅನ್ನುವ ಮನುಸ್ಮೃತಿಯ ವಾಕ್ಯವೇ ನಮಗಿಲ್ಲಿ ತಾರಕವಾದದ್ದು. ಇರಲಿ, ಹವಿರ್ಯಜ್ಞ ಅದು ಸಪ್ತ ಹವಿಸ್ ಸಂಸ್ಥೆಗಳಲ್ಲಿ ಇರುವಂಥದ್ದು ಮುಖ್ಯ. ಈ ಹವಿಸ್ಸು ಅಂತನ್ನೋದು ಯಾವುದರಿಂದಲೂ ಮಾಡಿರಬಹುದು, ಅನ್ನದಿಂದ ಮಾಡಿದ್ದಾಗಿರಬಹುದು, ಪ್ರಾಣಿಜನ್ಯವಾದಂಥ ಪದಾರ್ಥದಿಂದ ಆಗಿರಬಹುದು, ಘೃತ ಗೋವಿನ ತುಪ್ಪ, ಆಜ್ಯ ಮೇಕೆಯ ತುಪ್ಪ, ಅಜಾಯಿಂದ ಬಂದದ್ದು ಆಜ್ಯ. ತುಂಬ ಜನ ಎರಡೂ ಒಂದೇ ಅಂತ ಭಾವಿಸ್ಕೊಂಡು ಬಿಟ್ಟಿದ್ದಾರೆ. ಮೇಕೆಯ ತುಪ್ಪವನ್ನು ಆಜ್ಯ ಅಂತ ಕರಿತೀವಿ, ಹಸುವಿನ ತುಪ್ಪವನ್ನು ಘೃತ ಅಂತ ಕರಿತೀವಿ. ಆ ಕಾಲಕ್ಕೆ ಅವರು ಎಲ್ಲವನ್ನು ಬಳಸ್ತಾ ಇದ್ರು, ಅದು ಬಳಕೆ ಆಗಿದ್ದನ್ನೇ ಯಜ್ಞಕ್ಕೂ ಕೂಡ ತರ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಇಲ್ಲಿ ಅಗ್ನಿಹೋತ್ರ ಅದು ಬರ್ತದೆ, ಅಂದರೆ ಇಲ್ಲಿ ತ್ರೇತಾಗ್ನಿಗಳು ಬಂದುಬಿಟ್ಟಿವೆ. ಹಾಗಾಗಿ ಗರ್ಹಪತ್ಯ, ಆಹ್ವನೀಯ ಮತ್ತು ದಕ್ಷಿಣ ಅಂತ ಮೂರು ಅಗ್ನಿಗಳನ್ನು ಸಂಪಾದನೆ ಮಾಡುವ ಅಗ್ನಾದಾನ ಅಂತ ಒಂದು ಕರ್ಮ ಉಂಟು. ಆ ಕರ್ಮ ಮಾಡಿದ ಮೇಲೆ ಅಗ್ನಿಹೋತ್ರ, ಅಂದರೆ ಪ್ರಾತಃಕಾಲದ ಔಪಾಸನ ಅನ್ನುವ ಜಾಗದಲ್ಲಿ ಈಗ ಅಗ್ನಿಹೋತ್ರ ಬರುತ್ತದೆ. ಔಪಾಸನ ಇದ್ದೇ ಇರುತ್ತದೆ, ಜೊತೆಗೆ ಅಗ್ನಿಹೋತ್ರವೂ ಬರುತ್ತದೆ. ಆಮೇಲೆ ದರ್ಶಪೂರ್ಣ ಮಾಸೆಯಷ್ಟಿಗಳು, ಯಾವುದನ್ನು ನಾವು ಅಮಾವಾಸ್ಯ ಪೂರ್ಣಿಮೆಯ ಆ ಪರ್ವಗಳ ಸಂದರ್ಭದಲ್ಲಿ ಮಾಡ್ತೀವಿ, ಅದು ದರ್ಶಪೂರ್ಣ ಮಾಸೆಯಷ್ಟಿ. ದರ್ಶ ಅಂದರೆ ಅಮಾವಾಸ್ಯೆ, ಪೂರ್ಣಿಮಾಸ್ಯ ಅಂತಂದರೆ ಪೂರ್ಣಿಮೆ ಹುಣ್ಣಿಮೆ ಅಂತ ಗೊತ್ತು. ಆಗ್ರಹಣ ಅದೇ ಆಗ್ರಹಣಿಯಷ್ಟಿ ಅಂತ ಮಾಡುವಂಥದ್ದು, ಇಲ್ಲಿ ಆಗ್ರಹಣಿಯಷ್ಟಿ ಆಗಿದೆ. ಮತ್ತು ಅಷ್ಟಕಾಶ್ರಾದ್ದದಂತೆ ಪಿಂಡ ಪಿತೃಯಜ್ಞ ಅಂತ ಶ್ರಾದ್ದ ರೂಪವಾಗಿ ಬರುವಂಥದ್ದು. ಮತ್ತು ಚಾತುರ್ಮಾಸಿಯಷ್ಟಿ ಅಂತ ಮಾಡುವುದು, ಅದೇ ಈಗ ಶ್ರಾವಣ ಹೋಮ ಅಂತ ಯಾವುದಿದೆ ಅದಕ್ಕೆ ಸಂವಾದಿಯಾಗಿ ಬರುವಂಥದ್ದು. ನಿರುಡ ಪಶುಬಂಧ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಪಾಶುಕವಾದದ್ದು ಅಲ್ಲಿಂದ ಆರಂಭವಾಗುತ್ತದೆ. ಪಶುಯಾಗ ದರ್ಶಪೂರ್ಣ ಮಾಸದಲ್ಲಿ ಇಲ್ಲ, ಆಗ್ರಹಣದಲ್ಲಿ ಇಲ್ಲ, ಪಿಂಡ ಪಿತೃಯಜ್ಞದಲ್ಲೂ ಇಲ್ಲ, ಅಗ್ನಿಹೋತ್ರದಲ್ಲಂತೂ ಇಲ್ಲವೇ ಇಲ್ಲ. ಅಲ್ಲಿ ಕೇವಲ ಕ್ಷೀರ ಅಂದರೆ ಹಾಲನ್ನು ಆಹುತಿ ಕೊಡುವುದು, ಅದಕ್ಕೊಂದು ಸ್ವಲ್ಪ ನೀರು ಬೆರೆಸಬೇಕು ಅಂತಲೂ ಉಂಟ. ಆಗಲಿಂದಲೇ ಆರಂಭ ಆಗಿರಬೇಕು ನೀರು ಬೆರೆಸ್ತಕ್ಕಂಥದ್ದು ಅಂತ ಹೇಳಬಹುದು. ಒಟ್ಟಿನಲ್ಲಿ ನಿರುಡ ಪಶುಬಂಧ ಅನ್ನುವ ಆರನೇ ಅಂಗದಿಂದ ಪಾಶುಕವಾಗುತ್ತೆ. ಮತ್ತು ಸೌತ್ರಾಮಣಿ ಅನ್ನುವಂಥದ್ದು ಒಂದು ಯಾಗ, ಸೌತ್ರಾಮಣಿ ಯಾಗ, ರಾಜಸೂಯ ಯಾಗ, ವಾಜಪೇಯಿ ಯಾಗ ಹಾಗೂ ಅಶ್ವಮೇಧಗಳು ಕ್ಷತ್ರಿಯ ಯಾಗಗಳು ಅಂತ ಪ್ರಸಿದ್ಧವಾದಂಥವು, ಅದು ಕೂಡ ಇಲ್ಲಿಗೆ ಬರುತ್ತೆ. ಇದಾದಮೇಲೆ ಸಪ್ತ ಸೋಮ ಸಂಸ್ಥೆಗಳು. ಸಪ್ತ ಸೋಮ ಸಂಸ್ಥೆಗಳಲ್ಲಿ ಮೊದಲಿರತಕ್ಕಂಥದ್ದು ಅಗ್ನಿಷ್ಟೋಮ. ಅದು ಎಲ್ಲ ಸೋಮ ಸಂಸ್ಥೆಯ ಯಾಗಗಳಿಗೂ ಮಾತ್ರಕ್ಕೆ, ಎಲ್ಲ ತ್ರೇತಾಗ್ನಿಗಳಿಗೆ ಮಾತ್ರಕೆಯಾದದ್ದು ದರ್ಶಪೂರ್ಣ ಮಾಸೆಯಷ್ಟಿ, ಆದರೆ ಎಲ್ಲ ಸೋಮಯಾಗಗಳಿಗೆ ಮಾತ್ರಕೆಯಾದಂಥದ್ದು ಅಗ್ನಿಷ್ಟೋಮ ಯಾಗ ಅಂತ. ಅಂದರೆ ನಾವು ಸಾಮಾನ್ಯವಾಗಿ ಒಂದು ಪ್ಯಾಟರ್ನ್ಸ್ ಹೇಳ್ಕೊಡ್ತೀವಲ್ಲ, ಸಾಮಾನ್ಯ ಕೀರ್ತನೆ ಅಂತಂದರೆ ಒಂದು ಪಲ್ಲವಿ, ಒಂದು ಅನುಪಲ್ಲವಿ, ಒಂದು ಚರಣ, ಈ ಥರ ಎಲ್ಲ ಹೇಳ್ತೀವಿ.
ಕೆಲವೊಂದು ಕೃತಿಗಳಿಗೆ ಬರೀ ಪಲ್ಲವಿ ಇರುತ್ತೆ ಮತ್ತು ಚರಣ ಮಾತ್ರ ಇರುತ್ತೆ. ಇನ್ನು ಕೆಲವಕ್ಕೆ ಪಲ್ಲವಿ ಅನುಪಲ್ಲವಿ ಚರಣ ಅಂತ ಇರುತ್ತೆ. ಇನ್ನು ಕೆಲವಕ್ಕೆ ಸಮಷ್ಟಿ ಚರಣ ಅಂತ ಪಲ್ಲವಿ ಅನುಪಲ್ಲವಿ ಇಲ್ಲದೆ ಚರಣವೇ ಸೇರಿಕೊಂಡು ಬಿಟ್ಟಿರುತ್ತೆ. ಹೀಗಿರುತ್ತೆ ಈ ಥರ ಏಕಧಾತುಕ ಎಲ್ಲವನ್ನು ಒಂದೇ ಥರ ಹಾಡ್ತಕ್ಕಂಥದ್ದು, ಮೊದಲಿಂದ ಕೊನೆಯವರೆಗೂ ಒಂದೇ ರೀತಿ ಹಾಡುವಂಥದ್ದು ಅಂತಂದಾಗ ಏಕಧಾತುಕವಾದಂಥ ಗೇಯ ಪ್ರಬಂಧ ಅಂತೀವಿ. ಪಲ್ಲವಿ ಮತ್ತು ಚರಣಗಳು ಅನ್ನುವಾಗ ದ್ವೈಧಾತುಕ ಅಂತೀವಿ, ಪಲ್ಲವಿ ಅನುಪಲ್ಲವಿ ಚರಣ ಅನ್ನುವಾಗ ತ್ರೈಧಾತುಕ ಅಂತೀವಿ. ಹಾಗಲ್ಲದೆ ಒಂದೊಂದು ಚರಣವನ್ನು ಒಂದೊಂದು ರೀತಿ ಹಾಡುವಂಥದ್ದಾಗ ನೈಕಧಾತುಕ ಬಹುಧಾತುಕ ಅಂತ ಹೀಗೆಲ್ಲ ಹೇಳ್ತಾರೆ. ಆ ರೀತಿಯಲ್ಲೇ ಒಂದೊಂದಕ್ಕೆ ಒಂದೊಂದು ಮಾಡೆಲ್ ಅಂತ ಆ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ಈ ದೃಷ್ಟಿಯಿಂದಲೂ ನಾವಿದನ್ನು ಗಮನಿಸಬಹುದು. ಮತ್ತು ಎರಡನೆಯದು ಅತ್ಯಗ್ನಿಷ್ಠೋಮ ಅಂತ, ಅಗ್ನಿಷ್ಠೋಮದ ಸ್ಕೇಲ್ಡ್ ಅಪ್ ಮಾಡೆಲ್ ಅಂತ. ಮೂರನೆಯದು ಉಕ್ತ್ಯ, ನಾಲ್ಕನೆಯದು ಷೋಡಶಿ. ಈ ಉಕ್ತ್ಯ ಷೋಡಶಿ ಎನ್ನುವುದೆಲ್ಲ ಬಂದದ್ದಕ್ಕೆ ಕಾರಣ ವಿಶಿಷ್ಟವಾದ ಯಜ್ಞ ಪಾತ್ರಗಳು ಸೇರ್ತಾ ಬರ್ತವೆ. ಯಜ್ಞದ ಡೀಟೇಲ್ಸ್ ಸ್ವಲ್ಪ ಜಾಸ್ತಿ ಆಗುತ್ತವೆ, ಯಜ್ಞ ಪಾತ್ರ ಪರಿಕರಗಳು ಸ್ವಲ್ಪ ಹೆಚ್ಚಾಗ್ತಾ ಬರ್ತವೆ, ಅದಕ್ಕಾಗಿ ಮಾಡಿರುವಂಥದ್ದು. ಆಮೇಲೆ ವಾಜಪೇಯ, ಈ ವಾಜಪೇಯವನ್ನು ವಿಶಿಷ್ಟವಾದಂಥ ಯಾಗ ಅಂತ ಕರೀತಾರೆ. ನಾನು ಕ್ಷತ್ರಿಯ ಯಾಗಗಳು ಅಂತ ಹೇಳಿದ್ರಲ್ಲ ಅಲ್ಲಿ ಇದು ಬರುವಂಥದ್ದಾಗಿದೆ. ಆದರೆ ಸೌತ್ರಾಮಣಿ ವಾಜಪೇಯಗಳನ್ನು ಕ್ಷತ್ರಿಯರಲ್ಲದೇ ಇದ್ದವರು ಮಾಡಬಹುದು ಅಂತ ಒಂದು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ರಾಜಸೂಯ ಅಶ್ವಮೇಧಗಳು ಮಾತ್ರ ನೇರವಾಗಿ ಕ್ಷತ್ರಿಯರದು ಅಂತ. ಕಳೆದು ಹೋದ ರಾಜ್ಯವನ್ನು ಸಂಪಾದನೆ ಮಾಡುವುದಕ್ಕಾಗಿ ಮಾಡುವ ಪ್ರಯತ್ನದಲ್ಲಿ ಇವೆರಡೂ ಬರ್ತದೆ. ರಾಜನಾಗುವುದಕ್ಕೆ ಮಾಡುವ ಪ್ರಯತ್ನ ರಾಜಸೂಯ, ಆದರೆ ಚಕ್ರವರ್ತಿ ಆಗುವುದಕ್ಕೆ ಮಾಡುವುದನ್ನು ಅಶ್ವಮೇಧ ಅಂತ ಕರೀತಾರೆ. ಸ್ನೇಹ ಮೈತ್ರಿಯನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರವಾಗಿ ಸೌತ್ರಾಮಣಿ ಅಂತಾದರೆ, ಸೈನ್ಯ ಸಂಗ್ರಹಕ್ಕಾಗಿ ವಾಜಪೇಯ ಅಂತ ಕರೀತಾರೆ. ಮತ್ತು ಅತಿರಾತ್ರ, ಇದು ಮೊನ್ನೆಯೂ ನಾನು ಉಲ್ಲೇಖ ಮಾಡಿದಂತೆ ಓವರ್ ನೈಟ್ ನಡೆಯುವಂಥದ್ದಾಗುತ್ತದೆ. ರಾತ್ರಿಯಿಡೀ ಒಂದು ದಿವಸ ಅಶ್ವಿನ ಮಂತ್ರಗಳನ್ನೆಲ್ಲ ಹೇಳಿಕೊಂಡು ಸೂರ್ಯೋದಯ ಮಾಡಿಸಬೇಕು, ಆಮೇಲೆ ಆಹುತಿ ಕೊಡಬೇಕು ಇತ್ಯಾದಿ ಎಲ್ಲ ಬರುತ್ತದೆ. ಮತ್ತು ಆಪ್ತೋರ್ಯಾಮ, ಆಪ್ತೋರ್ಯಾಮ ಪ್ರಕೃತಿಯಾಗಗಳೆಲ್ಲ ಕಟ್ಟಕಡೆಯದು, ಇವನ್ನೆಲ್ಲ ಪ್ರಕೃತಿಯಾಗ ಅಂದರೆ ಇಷ್ಟು ಮಾಡಲೇಬೇಕಾದ್ದು ಅನ್ನುವಂಥ ದೃಷ್ಟಿಯಿಂದ ಗೃಹಸ್ಥನಾದವನು ಇಷ್ಟನ್ನು ಮಾಡಬೇಕು ಅಂತ ಪ್ರಕೃತಿ ಅಂತ ಅನ್ನುವುದನ್ನು ಹೇಳಿದರು. ಇವುಗಳದ್ದು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಿಂದ ವಿಕೃತಿಯಾಗಗಳು ಅಂತ ಸುಮಾರು 400-500 ಯಾಗಗಳ ಉಲ್ಲೇಖ ನಮಗೆ ಗ್ರಂಥಗಳಲ್ಲಿ ಸಿಗುತ್ತವೆ. ಇಷ್ಟೆಲ್ಲ ಮಾಡಬೇಕಾ, ಇಷ್ಟೆಲ್ಲ ಬೇಕಾ ಅಂತಂದರೆ ಅದಕ್ಕೆ ಇಷ್ಟೇ ಉತ್ತರ, ಮಾಡುವ ಮನಸ್ಸಿದ್ದವರು ಮಾಡಬಹುದು. ಲೈಬ್ರರಿಯಲ್ಲಿ ಇಷ್ಟೆಲ್ಲ ಪುಸ್ತಕ ಇದೆಯಲ್ಲ ಅಂದರೆ ಅದು ಲೈಬ್ರರಿಯ ತಲೆನೋವು ನಮ್ಮದಲ್ಲ, ನಮಗೆ ಯಾವುದು ಬೇಕೋ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಬರಬಹುದು. ಹೀಗಾಗಿ ಔಪಾಸನವನ್ನು ಮಾತ್ರ ಮಾಡಿಕೊಂಡು ತ್ರೇತಾಗ್ನಿಗಳನ್ನು ಇಟ್ಟುಕೊಳ್ಳದೇನೂ ಬಾಳಬಹುದು. ಅದೇ ರೀತಿಯಲ್ಲಿ ತ್ರೇತಾಗ್ನಿಗಳನ್ನು ಇಟ್ಟುಕೊಂಡು ಬರೀ ದರ್ಶಪೂರ್ಣಗಳನ್ನೇ ಮಾಡಿಕೊಂಡು ಬದುಕನ್ನು ಸಾಗಿಸಬಹುದು. ಹಾಗಲ್ಲದೆ ಹವಿರ್ಯಾಗ ಮಾತ್ರ ಮುಗಿಸಿಕೊಂಡು ಸೋಮಗಳಿಗೂ ಬರದೇನೂ ಇರಬಹುದು. ಒಮ್ಮೆ ಮೇಲಕ್ಕೆ ಬಂದ ಮೇಲೆ ವಾಪಸ್ ಹಿಂದಕ್ಕೆ ಹೋಗೋ ಹಾಗಿಲ್ಲ ಅಂತ ಅದಕ್ಕೂ ವಿನಾಯಿತಿ ಕೊಟ್ಟಿದ್ದಾರೆ. ಆತ್ಮಾರೋಪಣ ಮಾಡಿಕೊಂಡು ಬಿಟ್ಟು ಅಗ್ನಿಗಳನ್ನು ಎಲ್ಲ ಹೋಮವನ್ನು ಮುಗಿಸಿದ್ದೀನಿ ಅಂತ ಮಾಡ್ಕೊಂಡು ಬಿಡುವಂಥದ್ದು. ಒಂದು 12-16 ವರ್ಷ ಅಂತೆಲ್ಲ ಕೆಲವು ಹೇಳಿದ್ದಾರೆ ಎಕ್ಸ್ಪೈರಿ ಡೇಟ್ಗಳನ್ನು ಕೂಡ. ಈಗ ಲೈಫ್ ಮೆಂಬರ್ಶಿಪ್ ಅಂತಂದರೆ ಎಷ್ಟು ವರ್ಷದ್ದು, ಜನ್ಮ ಇಡೀ ಇರುವ ಕಾಲದ್ದು ಅಂತ ಅಲ್ಲ ಅಂತ ಕೆಲವರು ಹೇಳ್ತಾರೆ. 15-16 ವರ್ಷ ಅಂತ, ಯಾಕೆಂದರೆ ಲೈಫ್ ಇನ್ ಪ್ರೆಸೆಂಟ್ಮೆಂಟ್ ಅಂತಂದರೆ ಸಾಯೋವರೆಗೂ ಅಂತಲ್ವಲ್ಲ, 12-15 ವರ್ಷ ಅಂತ ಈ ಥರ ಪನಿಷ್ಮೆಂಟ್ ಉಂಟು. ಅದೇ ಥರ ಲೈಫ್ ಮೆಂಬರ್ಶಿಪ್ಪು ಕೂಡ ಎಕ್ಸ್ಪೈರ್ ಆಗುತ್ತೆ ಇನ್ ದಿ ವೆರಿ ಲೈಫ್ ಇಟ್ ಸೆಲ್ಫ್ ಅಂತ, ಹಾಗೆ ಇವುಗಳು ಕೂಡ ಅಂತ. ಈ ಥರ ವಿನಾಯಿತಿಗಳು ಕೊಟ್ಟುಕೊಂಡು ಮತ್ತೆ ಯಾತಕ್ಕೆ ಅಂದರೆ ಸಮಾಜಕ್ಕೆ ಬೇಕಾಗ್ತಾ ಇರುತ್ತದೆ. ಈ ಪೂಜಾ ಕ್ರಮಗಳು ವ್ರತಾದಿಗಳನ್ನು ಈಗ ನಾವು ನೋಡ್ತೀವಲ್ಲ, ಅದು ಹಾಗೆ ತಾನೇ. ಇವೆಲ್ಲ ಸಂಸ್ಕೃತಿಗೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು, ಲೋಕಯಾತ್ರೆ ನಡೆಯೋದಕ್ಕೆ ಬೇಕಾದದ್ದು, ಜನಸಂಘಟನೆಗೆ ಬೇಕಾದದ್ದು. ಇವು ಮಲ್ಟಿಪರ್ಪಸ್. ಇದು ಶುದ್ಧವಾದ ತತ್ವದಿಂದ ಮೊದಲುಗೊಂಡು ಶಬಲಿತವಾದಂಥ ಭಾವನೆಗಳ ವ್ಯಾವರ್ತನ ಯಾವುದುಂಟು. ಜಗತ್ತಿನಲ್ಲಿ ಎಲ್ಲ ಚಟುವಟಿಕೆ ನಡೆಯುತ್ತಲ್ಲ, ಗ್ರಾಸ್ ರೂಟ್ ಲೆವೆಲ್ ರಿಯಾಲಿಟಿ ಅಂತೀವಲ್ಲ, ಅಲ್ಲಿವರೆಗೂ ಬರುತ್ತದೆ. ಆ ಕಾರಣ ಬೇಕು, ವೈವಿಧ್ಯ ಬೇಕು, ವೈವಿಧ್ಯದ ಜಗತ್ತಿಗೆ ಬೇಕಾಗುತ್ತದೆ. ಒಬ್ಬರನ್ನೇ ಇಡ್ಕೊಳ್ಳೋಕ್ಕಾಗೋದಿಲ್ಲ, ಒಂದೇ ಪುಸ್ತಕ, ಒಂದೇ ಗ್ರಂಥ, ಒಂದೇ ಲೇಖಕ, ಒಂದೇ ಭಾಷೆ ಅಂತ ಹೇಳೋಕ್ಕಾಗೋಲ್ಲ, ಎಲ್ಲವೂ ಬೇಕಾಗುತ್ತದೆ. ಆ ಥರ ಇದು ಮಾಡಿರುವಂಥದ್ದು. ಮತ್ತು ಈ ಯಜ್ಞಗಳ ಮೂಲಕ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳಬಹುದು ಅಂದರೆ ಯಾರು ಎಷ್ಟು ಶ್ರಮ ಪಡೋಕ್ಕೆ ಸಿದ್ಧರಾಗ್ತಾರೆ? ಸಿದ್ಧಿಯಾಗುತ್ತವ ಅಂದರೆ ನಿಮಗೆ ಶಾಸ್ತ್ರದಲ್ಲಿ ನಂಬಿಕೆ ಇರಬೇಕಷ್ಟೆ, ಇದಕ್ಕೆ ಹೊರಗಿನ ಪ್ರಮಾಣ ಇಲ್ಲ, ವೇದವೇ ಪ್ರಮಾಣ. ನೋಡಿ, ನಿಮಗೆ ಗೋವುಗಳು ಬೇಕು ಅಂತಂದರೆ ಒಂದು ಯಾಗ ಮಾಡಬೇಕು, ಮಳೆ ಬರಬೇಕು ಅಂದರೆ ಒಂದು ಯಾಗ ಮಾಡಬೇಕು, ಕಾರ್ಯ ದೃಷ್ಟಿ ಮಾಡಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ. ನಾನು ಚಕ್ರವರ್ತಿ ಆಗಬೇಕು ಅಂತಂದರೆ
ಅಶ್ವಮೇಧ ಮಾಡು ಅಂತ ಹೇಳ್ಬಿಟ್ಟು ಅಂತಾರೆ. ಸ್ವರ್ಗ ಬೇಕು ಅಂತಂದರೆ ಜ್ಯೋತಿಷ್ಠೋಮ ಮಾಡು. ಹೀಗೆ ಈ ಥರದ್ದು ಒಂದೊಂದಕ್ಕೂ ಒಂದೊಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಮಾಡಿಯೂ ನಮಗೆ ಸಿಗಲಿಲ್ವಲ್ಲ ಅಂತಂದರೆ ನೀನು ಏನೋ ಯಜ್ಞ ಲೋಪ ಮಾಡಿದ್ದೀಯಾ, ಕ್ರಿಯಾ ಲೋಪ ಆಗಿದೆ, ಪ್ರಾಯಶ್ಚಿತ್ತಾದಿಗಳು ಸರಿಯಾಗಿ ಮಾಡಿಕೊಂಡಿದ್ದೀಯೋ, ಋತ್ವಿಜ್ಜನದಲ್ಲಿ ಲೋಪ ಆಗಿರ್ಬೋದು, ಮಂತ್ರದಲ್ಲಾಗಿರ್ಬೋದು, ಏನು ಅಂತ ಇದೆಲ್ಲ ಬಾಯಿ ಬಡಿಯೋದಿಕ್ಕಾಯ್ತಲ್ಲ. ಸರಿ ಆಗಿದೆ, ನೀವು ಮಾಡಬೇಡಿ ಅಷ್ಟೇ. ಅಂದರೆ ಇವುಗಳನ್ನು ನಾವು ವಿಧಾಯಕವಾಗಿ ನಿರ್ಬಂಧವಾಗಿ ಹೇಳೋದಿಕ್ಕಾಗೋಲ್ಲ. ಇವೆಲ್ಲ ಅದೃಷ್ಟದ ಮೇಲೆ ನಿಂತಿರುವುದು ಮೀಮಾಂಸಾಶಾಸ್ತ್ರ. ಅದರಿಂದಲೇ ಇದನ್ನೆಲ್ಲ ಅದೃಷ್ಟ ಅಂತ ಕಾಣದೇ ಇರುವಂಥದ್ದು ಶ್ರದ್ಧೆ ಇಡಬೇಕು ಅಂತ ಮಾಡಿತು. ಮಾಡ್ತಾ ಇದ್ದಾರೆ ಎಷ್ಟೋ ಜನ, ಈಗಲೂ ಮಾಡ್ತಾ ಇದ್ದಾರೆ. ಅಂದರೆ ಈ ಯಜ್ಞಗಳನ್ನೂ ಮಾಡ್ತಾ ಇದ್ದಾರೆ, ವ್ರತ ಹೋಮ ಹವನ ಇತ್ಯಾದಿಗಳು ನಡೀತಲೇ ಇವೆ. ಎಷ್ಟು ವಿಚಾರವಾದಿಗಳು ಅನ್ನಿಸ್ಕೊಂಡವರು, ಎಷ್ಟೋ ಜನ ಹೇತುವಾದಿಗಳು, ಇವರೆಲ್ಲರೂ ಇಲ್ಲ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಆವುದನ್ನು ಕಾಣದೊಡ ಮಳ್ತೀಂ ನಂಬಿಹುದು, ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ. ಅದು ನಡೆದು ಬಂದಿದೆ ಸಮಾಜದಲ್ಲಿ. ಒಂದು ಮುಖ್ಯ ವರ್ಗ ಆ ರೀತಿ ಇದ್ದೇ ಇರುತ್ತೆ, ಅದನ್ನು ನಿರಾಕರಿಸೋಕ್ಕೆ ಸಾಧ್ಯ ಇಲ್ಲ. ಒನ್ ಹ್ಯಾಸ್ ಟು ಕೇಟರ್ ಟು ದೆಮ್. ಶುದ್ಧ ಅಧ್ಯಾತ್ಮವಾದಿಗಳಿಗೆ ಇದ್ದೇ ಇದೆ. ಇಲ್ಲಿ ಸನಾತನ ಧರ್ಮದ ಸಂಸ್ಕೃತಿಯ ಸ್ವಾರಸ್ಯ. ನೀವಿದನ್ನು ಇಷ್ಟು ವಿಸ್ತಾರವಾಗಿ ಮಾಡೋಕ್ಕಾಗದೆ ನಿಮ್ಮೊಳಗೇ ಮಾಡೋದಕ್ಕೂ ಸಾಧ್ಯ ಇದೆ, ಅಂತರ್ಯಾಗ ರೂಪದಲ್ಲಿ ಸಾಧ್ಯ ಇದೆ. ಅದನ್ನು ಜ್ಞಾನಯಜ್ಞ ಅಂತ ಕರೀತಾರೆ ಅಂತನ್ನುವುದನ್ನು ಯಜ್ಞತಂತ್ರ ಪ್ರಧಾನವಾದಂಥ ಕೌಶಿತಕಿ ಬ್ರಾಹ್ಮಣಾದಿಗಳಲ್ಲಿ ಕಾಣ್ತೀವಿ ಆ ಆತ್ಮಯಾಗದ ವಿವರವನ್ನು. ಮತ್ತು ಕೃಷ್ಣಯಜುರ್ವೇದ, ವಿಶೇಷವಾಗಿ ಅದು ಯಜ್ಞವೇದವೇ ಆಗಿದೆ, ಅದರ ಕಟ್ಟಕಡೆ ಮಹಾನಾರಾಯಣದಲ್ಲಿ ಕೂಡ ನಾವು ನೋಡ್ತೀವಿ. ಹೀಗೆಲ್ಲ ಇದೆ. ಅದರಿಂದ ಇಷ್ಟಕ್ಕೆ ನಿಲ್ಲಿಸಿದರೆ ಆಕ್ಷೇಪ ಇರ್ತಾ ಇತ್ತು. ಎತ್ತರಕ್ಕೂ ಹೋಗಬಹುದು ಅಂತ ತೋರ್ಪಡಿಸಿದ್ದಾರೆ. ಕೆಲವರು ಹೇಳ್ತಾರೆ ನಮಗೆ ಪರೀಕ್ಷೆ ಕಟ್ಟದೇ ಇದ್ದರೆ ಯಾವುದು ಓದಬೇಕು ಅಂತಲೇ ಅನಿಸೋಲ್ಲ ಅಂತ. ಅದಕ್ಕಾಗಿ 10-12 MA ಪರೀಕ್ಷೆಗಳು ಮಾಡಿದವರು ಇರ್ತಾರೆ. 50-60 ವಯಸ್ಸಿನಲ್ಲಿ ಉತ್ಸಾಹದಿಂದ ಪರೀಕ್ಷೆ ಕಟ್ತಾರೆ. ಅದು ಆಕ್ಷೇಪಣೀಯವಲ್ಲ. ದೇ ವಾಂಟ್ ಎ ಟಾರ್ಗೆಟ್, ದೇ ಕಾಂಟ್ ಹ್ಯಾವ್ ಎನ್ ಇಮ್ಯಾಜಿನರಿ ಟಾರ್ಗೆಟ್, ದೇ ವಾಂಟ್ ಎ ಕಾಂಕ್ರೀಟ್ ಟಾರ್ಗೆಟ್. ಒಳ್ಳೆಯದಲ್ಲ. ಜ್ಞಾನಾರ್ಜನೆ ತನ್ನ ಮೂಲಕ ಆದರೆ ಒಳ್ಳೆಯದು. ಹಾಗೆಯೋ ಹೀಗೆಯೋ ಹೇಗೆಯೋ ಸದ್ಗತಿ ಪಡೆದರೆ ಆಯಿತು. ನಾವು ಇದೇ ದಾರಿಯಿಂದಲೇ ಹೋಗಬೇಕು. ಅದನ್ನು ನಿಷ್ಕಾಮಕರ್ಮದಿಂದ ಮಾಡಬೇಕು ಅಂದರೆ ಒಂದೇ ಬಾರಿಗೆ ಆಗದೆ ಹೋಗಬಹುದು. ಸಮಾಜದ ವೈವಿಧ್ಯವನ್ನು, ಬಹುತ್ವವನ್ನು ಗಮನ ಇಟ್ಟುಕೊಂಡು, ಗಣನೆ ಇಟ್ಟುಕೊಂಡು ಮಾಡಬೇಕು ಅಂತ ಆಗಿರುವಂಥದ್ದು. ಮತ್ತು ಇವುಗಳಿಗೆ ಬೇಕಾದಂಥ ಋತ್ವಿಗ್ ವರ್ಗದ ಬಗ್ಗೆ ಕೂಡ ತುಂಬ ವ್ಯಾಪಕವಾದಂಥ ಚಿಂತನೆಯೇ ನಡೆದಿರುವುದನ್ನು ನಾವು ಕಾಣ್ತೀವಿ. ಸಾಮಾನ್ಯಕ್ಕೆ 4 ಅಂತಂದುಬಿಡ್ತಾರೆ. ಹೋತ್ರ, ಉದ್ಗಾತ್ರ, ಅಧ್ವರ್ಯು ಮತ್ತು ಬ್ರಹ್ಮ ಅಂತ. ಋಗ್ವೇದದ ಹೋತ್ರ, ಸಾಮವೇದದ ಉದ್ಗಾತ್ರ, ಅಥರ್ವವೇದದ ಬ್ರಹ್ಮ, ಯಜುರ್ವೇದದ ಅಧ್ವರ್ಯು. ಅಧ್ವರ್ಯುವಿಗೆ ಹೆಚ್ಚು ದಕ್ಷಿಣೆ ಕೂಡ, ಕೆಲಸ ಜಾಸ್ತಿ ಅವನಿಗೆ ಅಂತ ಹೇಳಿಬಿಟ್ಟಿದ್ದನು. ಅಧ್ವರ್ಯು ಪ್ರಧಾನವಾದವನು, ಅವನನ್ನೇ ಆಚಾರ್ಯ ಅಂತಲೂ ಕರೀತಾರೆ. ಯಜ್ಞದ ಆಚಾರ್ಯ ಅಂತಂದರೆ ಅಧ್ವರ್ಯು ಅಂತ ಹೇಳಿಬಿಟ್ಟಿದ್ದನು. ಅಧ್ವರ ಅನ್ನೋದೇ ಯಜ್ಞ. ಕೆಲವರು ಅಧ್ವರ ಅನ್ನೋದು, ಧ್ವರ ಅಂದರೆ ಹಿಂಸೆ, ಅ ಅಂದರೆ ಹಿಂಸಾ ರಾಹಿತ್ಯ ಅಂತ ಹೇಳೋದಕ್ಕೆ ಅಂತಾರೆ. ಅದು ಸ್ವಲ್ಪ ಛಲದಂತೆ ನನಗೆ ತೋರುತ್ತದೆ. ಅಧ್ವ ಅಂದರೆ ಮಾರ್ಗ, ಅಯನಂ ವರ್ತ್ಮ ಮಾರ್ಗ ಅಧ್ವ ಅಂತ ಅಮರಕೋಶದಲ್ಲಿ ಬರುತ್ತಲ್ಲ. ಅಧ್ವಾನಂ ರಾತಿ ಇತಿ ಅಧ್ವರ, ಅಂದರೆ ಹಾದಿಯನ್ನು ತಂದುಕೊಡತಕ್ಕಂಥದ್ದು, ಹಾದಿಯನ್ನು ತುಂಬಿಸಿಕೊಡುವುದು ಕೈವಲ್ಯಕ್ಕೆ, ಮೋಕ್ಷಕ್ಕೆ, ಸ್ವರ್ಗಕ್ಕೆ, ಪುಣ್ಯಲೋಕಗಳಿಗೆ ಅವಕಾಶ ಕೊಡುವಂಥದ್ದು ಅನ್ನುವ ಅರ್ಥ. ಇಲ್ಲಿ ಒಂದೊಂದಕ್ಕೂ 4 ಜನ ಇದ್ದಾರೆ, ಹಾಗಾಗಿ ಒಟ್ಟು 16 ಜನ. 4×16 ಅಂತ 16 ಜನ ಋತ್ವಿಜರು ಅಂತ ಉಂಟು. ಮೈತ್ರಾವರುಣ, ಅಚ್ಛಾವಾಕ, ಗ್ರಾವಸೃತ್, ಹೋತೃ, ಇವರು 4 ಹೋತೃ ವರ್ಗದ್ದು ಅಂತ. ಜುಹೋತಿ ಅಂತಂದರೆ ಕರೀತಾನೆ ಅಂತ. ಹೋತೃ ಕರೆಯೋದ್ರಿಂದ ಹ್ವಾನಂ ದದಾತಿ ಆಹ್ವಯತಿ ಇತಿ ಹೋತ, ಅಂದರೆ ದೇವರನ್ನು ಕರೀತಾನೆ. ಮಂತ್ರವನ್ನು ರುಕ್ಕನ್ನು ಹೇಳಿ ಕರೆಯೋ ಕಾರಣದಿಂದ ಅವನು ಹೋತೃ ಅಂತಾದ. ಮೈತ್ರಾವರ್ಣ ಅಂತಂದರೆ ಅವನು ಮಿತ್ರಾವರ್ಣ ಸಂಬಂಧಿಯಾದಂಥ ಮಂತ್ರಗಳನ್ನು ನೋಡಿಕೊಳ್ತಕ್ಕಂಥವನು, ಈ ಯಮಲ ದೇವತೆಗಳ ವಿಷಯಗಳನ್ನೆಲ್ಲ ಅವನು ಗಮನಿಸಿಕೊಳ್ಳುವಂಥವನು ಅಂತ. ಅಚ್ಚಾವಾಕ ಅಂದರೂ ಅಷ್ಟೇ, ಚೆನ್ನಾದ ಮಾತುಗಳನ್ನು ಆಡಬಲ್ಲವನು, ಸೊಗಸಾಗಿ ರುಕ್ಕನ್ನು ಪಠಿಸಬಲ್ಲಂಥವನು ಅಂತ. ಇನ್ನು ಗ್ರಾವಸೃತ್ ಅಂತ, ಈ ಯಜ್ಞ ಪರಿಕರಗಳು ಯಾವುದಿವೆ ಆ ಪಾತ್ರ ವಿಶೇಷಗಳಿಗೆ ಸಂಬಂಧಪಟ್ಟ ಮಂತ್ರಗಳನ್ನೆಲ್ಲ ಗಮನದಲ್ಲಿಟ್ಟುಕೊಳ್ತಕ್ಕಂಥವನು ಗ್ರಾವಸೃತ್ ಅಂತ. ಗ್ರಾವ ಅಂತಂದರೆ ಸೋಮವನ್ನು ಹಿಂಡುವುದಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲು, ಪೂರ್ವಡಾಶವನ್ನು ಕುಟ್ಟುವುದಕ್ಕೆ ಬೇಕಾದಂಥ ಕಲ್ಲು, ಇವುಗಳನ್ನೆಲ್ಲ ಸ್ತೋತ್ರ ಮಾಡಬೇಕು. ಅಂದರೆ ಪ್ರತಿ ಪಾತ್ರಕ್ಕೂ ಗೌರವ ಕೊಡಬೇಕು. ಉದಾಹರಣೆಗೆ ಮಹಾವೀರ ಪಾತ್ರ ಅಂತ ಒಂದು ಬರುತ್ತೆ ಸೋಮಯಾಗದಲ್ಲಿ. ಆ ಮಹಾವೀರ ಪಾತ್ರದ ನಿರ್ಮಾಣವೇ ಒಂದು ವಿಶೇಷ. ಆ ರೀತಿಯಾದದ್ದಕ್ಕೆ ಒಂದೊಂದು ಸಂದರ್ಭದಲ್ಲಿಯೂ ಮಂತ್ರ ಹೇಳಬೇಕು ಅಂತ ಉಂಟು. ಆ ಮಂತ್ರಗಳಿಗೆಲ್ಲ ಈತ ಕಸ್ಟೋಡಿಯನ್. ಮತ್ತು ಅಧ್ವರ್ಯು ಗಣ ಅಂತ ಯಾವುದಿದೆ ಅಲ್ಲಿ ಅಧ್ವರ್ಯು ಇದ್ದೇ ಇದ್ದಾನೆ. ಇಡೀ ಯಜ್ಞ ತಂತ್ರವನ್ನು ನಿರ್ವಾಹ ಮಾಡ್ತಕ್ಕಂಥವನು, ಅವನನ್ನು ಮ್ಯಾನೇಜರ್ ಅಂತ ಕರೀಬಹುದು.
ಈಗ ನಾವು ಹೋತೃವರ್ಗವನ್ನು ಒಂದು ಥಿಂಕ್ ಟ್ಯಾಂಕ್ ಆ ರೀತಿಯಾದ ಒಂದು ಗವರ್ನಿಂಗ್ ಕೌನ್ಸಿಲ್ ಅಂತ ಕರೆದರೆ, ಉದ್ಗಾತ್ರ ವರ್ಗವನ್ನು R&D ಅಂತ ಎಕ್ಸ್ಪ್ಯಾನ್ಸಿವ್ ಆಗಿ ನೋಡ್ತಕ್ಕಂಥವ್ರು, ಒಂದೊಂದು ಮಂತ್ರವನ್ನು ವಿಸ್ತರಿಸುವಂಥವ್ರು. ಇವರು ಮ್ಯಾನೇಜರ್ ಲೆವೆಲ್ನಲ್ಲಿ ಎಕ್ಸಿಕ್ಯೂಟಿವ್ಸ್ ಆಗಿರುವಂಥವ್ರು. ಬ್ರಹ್ಮ ಇವರು ಪ್ಯೂರ್ ಅಡ್ಮಿನಿಸ್ಟ್ರೇಷನ್ ಟಾಪ್ ಲೆವೆಲ್ನಲ್ಲಿ ಇರ್ತಕ್ಕಂಥವ್ರು, ಯಾವಾಗಲೂ ಬರ್ತಾರೆ, ಯಾವಾಗಲೂ ನೋಡ್ತಾರೆ, ಮಿಕ್ಕಂತೆ ಎಲ್ಲ ಗಮನ ಇರುವಂಥದ್ದು. ವಿಶೇಷತಃ ಯಜುರ್ವೇದವನ್ನು ಈ ಮ್ಯಾನೇಜ್ಮೆಂಟ್ ನಿರ್ವಾಹಕ ತಂತ್ರಕ್ಕೆ ಗಮನ ಇಟ್ಟುಕೊಂಡು ಹೋಲಿಕೆ ಮಾಡಿದ್ರೆ ಸಾಕಷ್ಟು ಪ್ರಯೋಜನ ಉಂಟು. ಈ ಬಗ್ಗೆ ಹಲವರು ಅಧ್ಯಯನ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಪ್ರಸ್ಥಾತ ಅಂತ ಆ ಯಜ್ಞಶಾಲೆಯ ಓಡಾಟಗಳು, ದೇವತೆಗಳ ಆಹ್ವಾನ ಆದಮೇಲೆ ಅವರ ನಿರ್ಗಮನ ಇತ್ಯಾದಿಗಳ ಗಮನವನ್ನು ಹರಿಸ್ತಕ್ಕಂಥವನು ಅವನು. ನೇಷ್ಟ ಸದಾ ಹತ್ತಿರದಲ್ಲಿದ್ದು ಅಸಿಸ್ಟೆನ್ಸ್ ಕೊಡ್ತಕ್ಕಂಥವನು. ಉನ್ನೇತ ಯಾವ್ಯಾವ ಪರಿಕರ ಬೇಕು, ಅದು ಎಲ್ಲಿ ಎತ್ತಿಡಬೇಕು, ಯಾವ ರೀತಿ ನಿರ್ವಾಹ ಮಾಡಬೇಕು, ಅವುಗಳನ್ನು ನೋಡ್ಕೊಳ್ತಕ್ಕಂಥವನು ಉನ್ನೇತ. ಇನ್ನು ಉದ್ಗಾತ್ರ ವರ್ಗ, ಇದು ಸಾಮವೇದೀಯವಾದದ್ದು. ಉತ್ ಗಾತ್ರ, ಉತ್ ಅಂದರೆ ಮೇಲಕ್ಕೆ, ಹೆಚ್ಚಾಗಿ ಗಾತ್ರ ಗಾನ ಮಾಡ್ತಾನೆ ಅಂತ. ಉತ್ತರ ಕೊಟ್ಟಂಥದ್ದನ್ನು ಉದ್ಗಾತ್ರ ವಿಸ್ತರಿಸಿ ಹಾಡ್ತಾನೆ ಅನ್ನುವ ದೃಷ್ಟಿಯಿಂದ ಬಂದದ್ದು. ಇವನಲ್ಲಿ ಧಾತು, ಇವನಲ್ಲಿ ಮಾತು, ಹೋತೃವಿನಲ್ಲಿ ಮಾತು, ಉದ್ಗಾತ್ರವಿನಲ್ಲಿ ಧಾತು, ಹೀಗೆ ಕಾಣುವಂಥದ್ದು. ಒಬ್ಬ ಲಿರಿಕ್ ರೈಟರ್ ಆದರೆ ಮತ್ತೊಬ್ಬ ಟ್ಯೂನ್ ಮಾಡುವನು ಅಂತೀವಲ್ಲ, ಆ ರೀತಿಯಲ್ಲಿ ಇಟ್ಕೊಳ್ಬಹುದು. ಮತ್ತು ಪ್ರತಿಹರ್ತ ಅಂತ, ಅದನ್ನು ವಾಪಸ್ ತಂದು ಕೊಡ್ತಕ್ಕಂಥವನು. ಸುಬ್ರಹ್ಮಣ್ಯ ವಿಶಿಷ್ಟವಾದ ಸಾಮಗಳನ್ನು ಹಾಡುವಂಥವನು. ಸಾಮಗಳಲ್ಲಿ ಸ್ಪೆಷಲ್ ಆದಂಥದ್ದು ಉಂಟಲ್ವ, ನಿನ್ನೆಯೇ ನಾವು ಅದನ್ನು ನೋಡಿದ್ವಿ. ಆ ಪೂರ್ವಾರ್ಚಿಕ ಅಥವಾ ಆರ್ಚಿಕ ಅಂತ ಯಾವುದುಂಟು, ಗ್ರಾಮಗೇಯ ಅಂತ ಯಾವುದಿದೆ, ಅದನ್ನು ಹಾಡ್ತಕ್ಕಂಥದ್ದು ಉದ್ಗಾತ್ರವಿನ ಮತ್ತು ಪ್ರತಿಹರ್ತ ಇವರ ಕೆಲಸ. ಆದರೆ ಸುಬ್ರಹ್ಮಣ್ಯ ಈ ರಹಸ್ಯಗಾನ ಅಂತ ಯಾವುದಿವೆ ಅವುಗಳನ್ನು ಕುರಿತು ಅವನ ಉದ್ದೇಶ ಇರುತ್ತದೆ. ಮತ್ತು ಬ್ರಹ್ಮವರ್ಗದಲ್ಲಿ ಬರುವಂಥದ್ದು ಬ್ರಾಹ್ಮಣಾಚ್ಛಂಸಿ, ಬ್ರಹ್ಮ ಎಲ್ಲವನ್ನೂ ಗಮನದಲ್ಲಿಟ್ಕೊಳ್ಳುವನು. ಇವನಿಗೆ ಎಲ್ಲದರ ಜ್ಞಾನವೂ ಇರಬೇಕು. ಈಚೆಗೆ ಒಂದು ಹೋಮಗಳಲ್ಲಿ ವಿಡಂಬನೆ ಆಗಿಬಿಟ್ಟಿದೆ. ಬ್ರಹ್ಮ ಅಂದರೆ ಏನು ಮಂತ್ರ ಗೊತ್ತಿಲ್ಲದೆ ಇದ್ದವ್ರನ್ನ ಸುಮ್ಮನೆ ಕೂಡಿಸೋದು, ಯಾಕೆಂದರೆ ಅವನು ಬಾಡಮ್ ಅದು ಇದು ಅಂತ ಇಷ್ಟೇ ಹೇಳೋದು, ಆ ಓಕೆ ಆಲ್ ರೈಟ್ ಅನ್ನುವಂಥದ್ದು. ಆದರೆ ಹೀಗಲ್ಲ, ಎಲ್ಲ ತಿಳಿದಿದ್ದವನಾಗಿರಬೇಕು. ಅವನಂತ ಅವನು ಸಿಗದೇ ಇದ್ದರೆ ಒಂದು ಕೂರ್ಚವನ್ನಾದರೂ ಕಟ್ಟಿ ಅಲ್ಲಿ ಬ್ರಹ್ಮತ್ವವನ್ನು ಆವಾಹನೆ ಮಾಡಬೇಕು ಅಂತೆಲ್ಲ ಉಂಟು. ಹೀಗಾಗಿ ಬ್ರಾಹ್ಮಣ ಬ್ರಹ್ಮ ಅನ್ನುವನು ಆ ಒಂದು ಉನ್ನತ ಸ್ಥಾನದಲ್ಲಿ ತಿಳುವಳಿಕೆಯಲ್ಲಿರ್ತಾನೆ. ಯಜ್ಞದಲ್ಲಿ ಅವನು ಪತ್ನಿಶಾಲಾದ ಹತ್ತಿರ ಇರ್ತಾನೆ, ಪ್ರಾಚೀನ ವೇದಿಗೆ ನಿಕಟದಲ್ಲಿ ಕೂತ್ಕೊಂಡಿರ್ತಾನೆ. ಪ್ರಾಚೀನ ವೇದಿ ಮತ್ತು ನಾವು ನೋಡ್ತಕ್ಕಂಥ ಮಹಾವೇದಿ, ಹೀಗೆ ಎರಡು, ಗಾರ್ಹಪತ್ಯ ಆಹ್ವನೀಯ ಮತ್ತು ಆಚೆ ಕಡೆಗೆ ಮಹಾವೇದಿ. ಈ ಗಾರ್ಹಪತ್ಯ ಆಹ್ವನೀಯಗಳ ನಡುವೆ ದಕ್ಷಿಣ, ಈ ದಕ್ಷಿಣಾಗ್ನಿಗೂ ಗಾರ್ಹಪತ್ಯಕ್ಕೂ ನಡುವೆ ಆತ ಕೂತಿರ್ತಾನೆ. ಕೆಲವೊಮ್ಮೆ ಗಾರ್ಹಪತ್ಯಾಗ್ನಿ ಆಗಿ ಆಹ್ವನೀಯವೇ ಪರಿಣಮಿಸುತ್ತದೆ, ಅಂದರೆ ಪ್ರಮೋಷನ್ ಬರುತ್ತದೆ. ಪೂರ್ವದ ತುತ್ತ ತುದಿಯಲ್ಲಿ ಮಹಾವೇದಿ ಇರುತ್ತೆ, ಅದು ಹೊಸದಾದ ವೇದಿಕೆ. ಪಶ್ಚಿಮದ ತುತ್ತ ತುದಿಯಲ್ಲಿರುವುದು ಗಾರ್ಹಪತ್ಯ, ಅದರ ನಡುವೆ ಮಿಕ್ಕವು ಬರುತ್ತವೆ. ಮೊದಲು ಗಾರ್ಹಪತ್ಯ ಅಂತ ಒಂದಿರುತ್ತೆ, ಆಹ್ವನೀಯ ಅಂತ ಒಂದಿರುತ್ತೆ. ವರ್ತುಲಾಕಾರದ ಕುಂಡ ಗಾರ್ಹಪತ್ಯ, ಚೌಕಾಕಾರದ ಕುಂಡ ಆಹ್ವನೀಯ, ಅರ್ಧಚಂದ್ರಾಕಾರದ ಕುಂಡ ದಕ್ಷಿಣಾಗ್ನಿ ಅಂತ. ಇವು ಮೂರು ಇರುವಂಥದ್ದು ಒಂದು ಮಾಡೆಲ್. ಆಮೇಲೆ ಪ್ರಧಾನ ವೇದಿ ಮಹಾವೇದಿ ಅಂತ ಮಾಡ್ತಾರೆ, ಉತ್ತರ ವೇದಿ ಅಂತ. ಆಗ ಇನ್ನೂ ಪೂರ್ವಕ್ಕೆ ಹೋಗ್ಬಿಟ್ಟಿದ್ರು ಚಯನ ಇತ್ಯಾದಿಗಳು ಮಾಡ್ತಾರೆ, ಅಂದರೆ ಒಂದು ಗರುಡ ಪಕ್ಷಿ ಹಾರುವಂತೆ ಅಥವಾ ರಥದ ಚಕ್ರಾಕಾರದಲ್ಲಿ ಒಂದು ಆಮೆ ಕಾಲುಗಳನ್ನು ಚಾಚಿಕೊಂಡಂತೆ, ಈ ರೀತಿಯಾದದ್ದೆಲ್ಲ ಮಾಡುವುದು ಉಂಟು. ಆ ಒಂದು ಚಿತಿ, ಆ ವೇದಿಕೆಯನ್ನು ನಾವು ಮಹಾವೇದಿ ಅಥವಾ ಉತ್ತರ ವೇದಿ ಅಂತ ಕರಿತೀವಿ. ಯಾವಾಗ ಅದು ಆಹ್ವನೀಯ ಆಗುತ್ತೋ ಆಗ ಮೊದಲು ಆಹ್ವನೀಯವಾದಂಥ ಚೌಕಾಕಾರದ ಕುಂಡವೇ ಅದೇ ಗಾರ್ಹಪತ್ಯ ಆಗುತ್ತೆ. ಆವಾಗ ಇತ್ತ ಕಡೆಗೆ ಪೊಸಿಷನ್ಸನ್ನು ಬದಲಾಯಿಸ್ಕೊಳ್ತಾನೆ. ಸಾಮಾನ್ಯ ಹಾಗೆ ಆ ಬ್ರಹ್ಮನ ಸ್ಥಾನ ಇರುತ್ತೆ. ಅಂದರೆ ಹೆಚ್ಚು ಓಡಾಟ ಚಟುವಟಿಕೆಗಳು ಇಲ್ಲದೆ ಎಲ್ಲವನ್ನು ಗಮನಿಸಿಕೊಳ್ಳಬಲ್ಲಂಥ ಜಾಗದಲ್ಲಿ ಅವನು ನಿಂತುಕೊಳ್ತಾನೆ. ಮತ್ತು ಬ್ರಾಹ್ಮಣಾಚ್ಛಂಸಿ, ಅವನಿಗೆ ನೆರವಿಗೆ ನಿಂತುಕೊಳ್ತಕ್ಕಂಥವನು, ಅವನ ಪರ್ಸನಲ್ ಸೆಕ್ರೆಟರಿ ತರಹ. ಅಗ್ನಿಧ್ರ, ಅಗ್ನಿಧ್ರ ಅನ್ನೋನು, ಅಗ್ನಿಧ್ರಿಯ ಅನ್ನುವ ಒಂದು ವೇದಿಕೆ ಉಂಟು, ಅಲ್ಲಿ ಒಂದು ಅಗ್ನಿ ಇರುತ್ತೆ, ಆ ಅಗ್ನಿಗಳನ್ನು ನೋಡಿಕೊಳ್ತಾ ಇರ್ತಾನೆ. ಮತ್ತು ಸಾಮಾನ್ಯವಾದ ಈ ಕಮ್ಯಾಂಡ್ಸನ್ನು ಕೊಡುವುದುಂಟಲ್ಲ, ಬ್ರಹ್ಮ ಸಾಮಾನ್ಯವಾಗಿ ಕೊಡಬೇಕು. ಬ್ರಹ್ಮ ಎಲ್ಲವನ್ನೂ ಕಮ್ಯಾಂಡ್ಸ್ ಕೊಡೋದ್ರೊಳಗೇನೆ ಮುಳುಗೋದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಅವನು ಈ ರೆಸ್ಪಾನ್ಸಿಬಿಲಿಟಿನ ಆತನಿಗೆ ಇಂಟ್ರೆಸ್ಟ್ ಮಾಡಿರ್ತಾನೆ. ಅವನು ಸ್ಪ್ಯಾ ಅಂತಕ್ಕಂಥ ಒಂದು ಆಯುಧ, ಒಂದು ಮರದ ಕತ್ತಿನ ಇಟ್ಟುಕೊಂಡಿದ್ದನು. ಅಸ್ತು ಔ ಷಟ್ ಇತ್ಯಾದಿಯಾಗಿ ಕಮ್ಯಾಂಡ್ಸ್ ಕೊಡ್ತಾ ಇರ್ತಾನೆ. ಈ ನಮ್ಮ ಡ್ರಿಲ್ಗಳಲ್ಲೆಲ್ಲ ದೈನೇ ಮೂಡ್ ಪೀಚೆ ಮೂಡ್ ಅಂತೀವಲ್ಲ, ಆ ರೀತಿಯಲ್ಲೇ ಇರುತ್ತೆ ಆ ಉದ್ಘೋಷಗಳೆಲ್ಲ ಯಜ್ಞದಲ್ಲಿ ನೋಡುವಾಗ. ಅಂದರೆ ಇಂಥ ಆಹುತಿ ಕೊಡೋದು, ಕೊಡಬೇಕು, ಕೊಡು ಬೇಡ, ಈ ರೀತಿಯಾದಂಥದ್ದನ್ನು ಮಾಡೋದಕ್ಕೆ ಅವನು ಇನ್ನೊಂದು ಅಗ್ನಿಯನ್ನು ಕಾಪಾಡಿಕೊಳ್ತಾ ಇರ್ತಾನೆ. ಮತ್ತು
ಪೋತ ಅಂಥೇಳಿ ಇಡೀ ಯಜ್ಞವನ್ನು ಒಂದು ನೌಕೆಯನ್ನು ನಡೆಸುವ ಕರ್ಣಧಾರನಂತೆ ನಡೆಸ್ತಕ್ಕಂಥವನು ಅಂತ. ಹೀಗೆ ಇವರುಗಳೆಲ್ಲರೂ ಸೇರಿ ಬ್ರಹ್ಮವರ್ಗಕ್ಕೆ ಬ್ರಹ್ಮಗಣಕ್ಕೆ ಸಂಬಂಧಪಟ್ಟವರಾಗ್ತಾರೆ. ಇವರುಗಳ ಚಟುವಟಿಕೆಗಳೇನು, ಇವರುಗಳ ಕಾರ್ಯಭಾರ ಏನು, ಕಲಾಪ ಏನು, ಇದೆಲ್ಲ ನೋಡಿಕೊಳ್ಬೇಕು. ಅದಲ್ಲದೆ ಈ ಹೋತೃ ಉದ್ಗಾತ್ರ ಅಧ್ವರ್ಯು ಬ್ರಹ್ಮ ಟಾಪ್ ರ್ಯಾಂಕಿಂಗ್ ಆದಂಥ ನಾಯಕರು, ಅವರ ಅನುಯಾಯಿಗಳಾಗಿ ಮಿಕ್ಕವರು ಯಾರು 12 ಜನ ಇರ್ತಾರೆ, ಒಂದೊಂದರೊಳಗೂ 3 ಜನ, ಅವರುಗಳು ಧಿಷ್ಣ್ಯ ಅಂತ ಹೇಳ್ತಕ್ಕಂಥ ಮೈನರ್ ಫೈರ್ ಆಲ್ಟರ್ಸ್, ಚಿಕ್ಕ ಚಿಕ್ಕ ವೇದಿಕೆಗಳು, ಅವನ್ನು ಬೇರೆ ಅವರು ನೋಡಿಕೊಳ್ತಾ ಇರ್ತಾರೆ. ಇದಲ್ಲದೆ ಅಡ್ಹಾಕ್ ಅಪಾಯಿಂಟ್ಮೆಂಟ್ ತರಹ ಚಮಸಾಧ್ವರ್ಯಗಳು ಅಂತ ಒಂದಷ್ಟು ಜನ ಇರ್ತಾರೆ. ಅವ್ರ ಕೆಲಸ ಇಷ್ಟೇ, ಈ ಮಹಾವೇದಿಗೆ ತೆಗೆದುಕೊಂಡು ಹೋಗಿ ಈ ಆಹುತಿಯನ್ನು ಹಾಕಿ ಬಾ, ಆ ಆಹುತಿಯನ್ನು ಹಾಕಿ ಬಾ ಅಂತಂದರೆ ಹೋಗ್ತಾರೆ ಬರ್ತಾರೆ ಮಾಡ್ತಾ ಇರ್ತಾರೆ. ಈ ರೀತಿಯಾದ ಕೆಲಸಗಳಿಗೆಲ್ಲ ಮಾಡಿಕೊಳ್ತಕ್ಕಂಥದ್ದು ಬಹಳ ಚೆನ್ನಾಗಿರುತ್ತೆ. ಆ ಯಜ್ಞ ಸಂಸ್ಥೆಯನ್ನು ನೋಡಿದಾಗ ಯಾವುದಕ್ಕೆ ಬೇಕೇ ಹಾಗೆ ಆ ಥರ ಮಾಡಿಕೊಳ್ಳುತ್ತೆ. ಹೀಗಲ್ಲದೆ ಇನ್ನು ಯಾವುದಾದ್ರೂ ಒಂದು ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಕೊಡೋದಕ್ಕೆ ಬೇಕಾಗುತ್ತೆ. ಈಗ ನೇರವಾಗಿ ಅಡುಗೆಯಲ್ಲಿ ತೊಡಗದೇ ಇದ್ದರೂ ಸಾಮಾನುಗಳನ್ನು ಎತ್ತಿಕೊಡೋದಕ್ಕೆ, ಯಾವುದೋ ಒಂದು ತರಕಾರಿ ಮಿಸ್ಸಿಂಗ್ ಅಂದರೆ ಬೇಗ ಅಂಗಡಿಗೆ ಹೋಗಿ ತಂದುಕೊಡೋದಕ್ಕೆ, ಆ ರೀತಿಯಾಗಿ ಉಪದೃಷ್ಟ, ಸದಸ್ಯ, ಈ ಥರದವರೆಲ್ಲ ಮುಹೂರ್ತಿಕ ಕಾಲವನ್ನು ನೋಡುವವರು, ಮತ್ತು ಶಾಮಿತ್ರ ಪಶುವಧೆಯನ್ನು ಮಾಡ್ತಕ್ಕಂಥವನು, ಹೀಗೆ ಹೊರಗಿನ ಸಪೋರ್ಟ್ ಕೊಡ್ತಕ್ಕಂಥ ಸಪೋರ್ಟಿಂಗ್ ಸ್ಟಾಫ್ ಅಂತೀವಲ್ಲ ಅದು ಬೇರೆ ಒಂದಷ್ಟಿರುತ್ತೆ. ಇದು ಮೇನ್ ಸ್ಟಾಫ್, ಸಪೋರ್ಟಿಂಗ್ ಸ್ಟಾಫ್ ಅಂತ. ಈ ಎಲ್ಲ ವಿವರಗಳನ್ನು ಕೂಡ ನಾವು ಬ್ರಾಹ್ಮಣ ಮತ್ತು ಶ್ರೌತ ಸೂತ್ರಗಳಲ್ಲಿ ನೋಡ್ತೀವಿ. ಇವರುಗಳು ಬಳಸುವ ಮಂತ್ರಗಳೇನು ಅವೆಲ್ಲವನ್ನು ಯಜುರ್ವೇದದಲ್ಲಿ ನೋಡ್ತೀವಿ. ಹೀಗಾಗಿ ಯಜ್ಞ ಗೊತ್ತಾಗದೇ ಇದ್ದರೆ ಯಜುರ್ವೇದ ಗೊತ್ತಾಗೋಲ್ಲ. ಈ ಯಜ್ಞ ಈಗ ಔಟ್ಡೇಟೆಡ್ ಅಲ್ವಾ, ಯಾರಿದೆಲ್ಲ ಮಾಡ್ತಾರೆ ಅಂತಂದರೆ ಯಾವುದೇ ಒಂದು ಚಟುವಟಿಕೆಗೆ ಇಷ್ಟು ಜನಗಳು ಬೇಕಾಗ್ತಾರಲ್ವ, ಈ ರೀತಿ ನಿರ್ವಾಹ ಮಾಡಬೇಕಾಗುತ್ತದಲ್ವ. ಒಂದು ಪ್ರಪೋಸಲ್, ಮತ್ತು ಇನ್ನೊಂದು ಎಕ್ಸ್ಪ್ಯಾನ್ಸಿವ್, ಮತ್ತು ಇನ್ನೊಂದು ಎಕ್ಸಿಕ್ಯೂಟಿವ್, ಮತ್ತು ಇನ್ನೊಂದು ಮ್ಯಾನೇಜರಿಯಲ್. ಈ ಥರದ್ದು ಬೇಕಾದಂತೆ ನೋಡಿದಾಗಲೂ 4 ವಿಭಾಗಗಳು ಇರಲೇಬೇಕಾಗುತ್ತೆ. ಬೌದ್ಧಿಕವಾದ ಚಿಂತನೆ, ಮತ್ತು ಅದಕ್ಕೆ ವಿಸ್ತರಣ, ಪ್ರಾಯೋಗಿಕವಾದ ವಿಸ್ತರಣ, ಕ್ಷೇತ್ರದಲ್ಲಿ ಕಾರ್ಯ, ಮತ್ತು ಇವನ್ನೆಲ್ಲ ನಿರ್ವಾಹ ಮಾಡುವಂಥದ್ದು, ಹೀಗೆ 4 ಮುಖ ಅನ್ನೋದು ಬೇಕೇ ಬೇಕಾಗುತ್ತದೆ. ಮತ್ತು ಯಜ್ಞಗಳಲ್ಲಿ ಹೋತೃ ಪಥ, ಉದ್ಗಾತ್ರ ಪಥ, ಅಧ್ವರ್ಯು ಪಥ ಅಂತೆಲ್ಲ ಅವರವ್ರು ಓಡಾಡೋದಕ್ಕೆ ಬೇರೆ ಬೇರೆ ಟ್ರ್ಯಾಕ್ಸು ಹಾಕೋದುಂಟು. ನಮಗೆ ಈ ಎಲೆಕ್ಟ್ರಿಕ್ ವೈರಿಂಗ್ ಮಾಡುವಾಗ ಗೊತ್ತಾಗುತ್ತೆ, ಇದು ಗ್ರೌಂಡಿಂಗ್ ಹೋಗುವಂಥ ವೈರು ಹಳದಿ ಬಣ್ಣದಲ್ಲಿರಬೇಕು, ಇದು ಪಾಸಿಟಿವು, ಇದು ನೆಗೆಟಿವು, ಇದು ಕೆಂಪು ಬಣ್ಣ, ಇದು ನೀಲಿ ಬಣ್ಣ ಇರಬೇಕು, ಮತ್ತೊಂದು ಬಿಳಿ ಬಣ್ಣದಲ್ಲಿರಬೇಕು ಅಂತ, ಹೀಗೆ 3-4 ವೈರ್ಗಳನ್ನು ಬೇರೆ ಬೇರೆ ಬಣ್ಣದಲ್ಲಿ ಹಾಕ್ತಾರೆ, ತಕ್ಷಣ ಗೊತ್ತಾಗಲಿ ಅಂತ. ಹಾಗೆ ಅವರು ಹೋಗೋ ದಾರಿನಲ್ಲಿ ಇವರು ಹೋಗುವಂತೆ ಇಲ್ಲ, ಯಾವುದು ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು, ಎಲ್ಲ ಕ್ಲಿಯರಾಗಿ ವಿವಿಕ್ತವಾಗಿ ಇರಬೇಕು ಅನ್ನುವಂಥದ್ದು ಇದೆಲ್ಲ ಕಾಣುತ್ತೆ. ಮತ್ತು ಒಬ್ಬರ ಕೆಲಸವನ್ನು ಇನ್ನೊಬ್ಬರು ಒಂದು ಚೂರು ಮಾಡುವಂತೆ ಇಲ್ಲ, ಅವ್ರಿಗೆ ಏನು ಹೇಳಿದರೆ ಅಷ್ಟೇ ಮಾಡಬೇಕು ಅಂತ. ಅಂದರೆ ವ್ಯವಸ್ಥೆ ಚೆನ್ನಾಗಿರಬೇಕು, ಕ್ಲಿಪ್ತಿ ಬೇಕು ಅನ್ನುವುದು. ಮತ್ತು ಯಾರು ಏನು ತಪ್ಪು ಮಾಡಿದ್ರು ತಕ್ಷಣ ಗಮನಿಸಿ ಅಲ್ಲಿಂದಲ್ಲಿಗೆ ರೆಕ್ಟಿಫಿಕೇಷನ್ನು, ಮತ್ತು ಅಲ್ಲಿಂದಲ್ಲಿಗೆ ಅದಕ್ಕಾಗಿ ಪ್ರಾಯಶ್ಚಿತ್ತ, ಪ್ರಾಯಶ್ಚಿತ್ತ ಹೋಮ ಕಟ್ಟಕಡೆಗೆ ಮಾಡ್ಕೊಳ್ಳೋದಿದ್ರು ಪ್ರಾಯಶ್ಚಿತ್ತ ಸಂಕಲ್ಪ ಮಾಡ್ಕೊಂಡ್ಬಿಡ್ಬೇಕು. ಹೀಗೆ ಅಲ್ಲಿಗಲ್ಲಿಗೆ ಯಾವುದೇ ಎರರ್ಸ್, ಯಾವುದೇ ಸ್ಖಾಲಿತ್ಯ, ಯಾವುದೇ ಲ್ಯಾಪ್ಸಸ್ ಅಂತಾದರೂ ಅದನ್ನು ರೆಕಗ್ನೈಸ್ ಮಾಡಿಬಿಟ್ಟು ನೋಟ್ ಮಾಡ್ಕೊಳ್ತಕ್ಕಂಥದ್ದು, ಮುಂದೆ ಅದಾಗದಂತೆ ಎಚ್ಚರ ವಹಿಸೋದು. ಒಂದು ಪ್ರೊಡಕ್ಷನ್ನಲ್ಲಿ, ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ನೋಡ್ಬೋದು, ಯಾವುದೋ ಒಂದು ಬ್ಯಾಚ್ನಲ್ಲಿ ಒಂದು ಸರಿಯಾಗಿ ಬರಲಿಲ್ಲ, ಯಾವುದೋ ಮಿಸ್ಫಿಟ್ ಆಗಿಬಿಟ್ಟಿದೆ ಒಂದು ಅಂತಂದರೆ ಆ ಇಡೀ ಬ್ಯಾಚನ್ನು ಕ್ಯಾನ್ಸಲ್ ಮಾಡಬೇಕು, ಅದಕ್ಕೊಂದು ಕಡೆ ಪ್ರತ್ಯೇಕವಾಗಿ ಎತ್ತಿಡು. ಅಥವಾ ಯಾವುದೋ ಒಂದು ಡೀಲರಿಂದ, ಸಬ್ ಡೀಲರಿಂದ ಬಂದಿದೆ, ಅದರೊಳಗೆ ಕ್ವಾಲಿಟಿ ಸರಿಯಾಗಿರಲಿಲ್ಲ, ಅದನ್ನು ರಿಜೆಕ್ಟ್ ಮಾಡು. ಈ ಥರದ ವ್ಯವಸ್ಥೆಗಳೆಲ್ಲ ಇರ್ತವಲ್ಲ, ಅದನ್ನೆಲ್ಲ ಗಮನಿಸಿಕೊಂಡಾಗ ಯಜ್ಞತಂತ್ರ ಕೇವಲ ಒಂದು ರಿಚುವಲ್ ಅಲ್ಲ, ಒಂದು ಕರ್ಮಕಾಂಡ ಅಲ್ಲ, ಜೀವನ ವಿಧಾನ ಹೌದು, ಆರ್ಥಿಕ ವಾಣಿಜ್ಯಾದಿ ವ್ಯವಹಾರಗಳಿಗೆ ಕೂಡ ಅದನ್ನು ಅನ್ವಯ ಮಾಡಬಹುದಾದದ್ದು ಅಂತ ತಿಳಿಯುತ್ತದೆ. ಇನ್ನು ಈ ಹಿನ್ನೆಲೆಯಿಂದ ನಾವು ಯಜುರ್ವೇದದ ವಿವರಗಳನ್ನು ನೋಡೋಣ. ಯಜುರ್ವೇದದಲ್ಲಿ ಮೊದಲಿಗೆ ಯಜ್ಞಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳ ಪ್ರಸ್ತಾವನೆ ಬರುತ್ತೆ. ಒಂದು ಕರುವನ್ನು ಓಡಿಸಿ ಅದನ್ನು ಹಸುವಿನ ಹಾಲು ಕುಡಿಯುವಂತೆ ಮಾಡಿ ಹಸು ಸೊರೆ ಬಿಟ್ಟು ಹಾಲು ಕೊಡೋ ಥರ ಮಾಡಬೇಕಲ್ವ, ಅಲ್ಲಿಂದ ಶುರು ಮಾಡ್ತಾರೆ. ಯಜ್ಞಕ್ಕೆ ಕ್ಷೀರ ಬೇಕು, ಯಜ್ಞ ಶುರುವಾಗೋದು ಹಾಲಿನಿಂದ, ಹಾಲು ಕರೆದು ಅದನ್ನು ತುಪ್ಪ ಮಾಡಬೇಕು, ಈ ಥರದ್ದೆಲ್ಲ ಉಂಟಲ್ವ, ಹಾಗಾಗಿ ಅಲ್ಲಿಂದ ಶುರು ಮಾಡ್ತಾರೆ. ವತ್ಸಾಪಕರಣ ಮಂತ್ರ, ವತ್ಸ ಅಪಾಕರಣ ಮಂತ್ರ ಅಂತ, ವತ್ಸಾಪಾಕರಣ ಮಂತ್ರಗಳಿಂದಲೇ ಶುರುವಾಗೋದು. ಇಷೇತ್ ವರ್ಜೇತ್ವ ವಾಯವಸ್ತೋಪಾಯ ವಸ್ತೋದೇ ವೋವಸ್ಸವಿತ ಪ್ರಾರ್ಪಯಿತು ಶ್ರೇಷ್ಠತಮಾಯ ಕರ್ಮಣೆ ಅಂತ ಆರಂಭವಾಗುವುದು ಪಲಾಶ ವೃಕ್ಷದ ಕೊಂಬೆ, ಅಂದರೆ ಒಂದು ಮುತ್ತುಗದ ಮರದ ಕೊಂಬೆಯನ್ನು ಮುರಿದುಕೊಳ್ಳೋದು. ಈ ಕೊಂಬೆಯನ್ನು ಮುರುಕೊಂಡು ಕರುಗಳನ್ನು ಹಸುವಿನ ಹತ್ತಿರಕ್ಕೆ ಓಡಿಸೋದು, ಅದಕ್ಕೋಸ್ಕರ ಈ ಕೊಂಬೆ ಬೇಕು, ಅಲ್ಲಿಂದ ಶುರು ಮಾಡ್ತೀವಿ.
ಇಷ್ಟು ಸಣ್ಣ ಸಣ್ಣ ವಿಷಯಗಳಿಗೂ ಈ ರೀತಿಯಾದ ಪ್ರಾಮುಖ್ಯವ ಅಂತ ಅನ್ನಿಸಬಹುದು. ಆದರೆ ಯಾವನೇ ಒಬ್ಬ ಒಂದು ಇಂಡಸ್ಟ್ರಿ ಉದ್ಯಮ ಇತ್ಯಾದಿಗಳನ್ನು ಆರಂಭ ಮಾಡುವಾಗ ನಾವು ನೋಡ್ತೀವಿ ಸಣ್ಣ ಸಣ್ಣ ವಿವರಗಳಿಗೂ ಗಮನ ಕೊಡ್ತಾರೆ, ಪ್ರತಿಯೊಂದನ್ನು ಕೂಲಂಕಷವಾಗಿ ಗಮನದಲ್ಲಿಟ್ಟುಕೊಂಡು ಎಲ್ಲವನ್ನೂ ಟ್ಯಾಬ್ಲೆಟ್ ಮಾಡಿಕೊಳ್ತಾರೆ. ಆ ತರಹ ಇರುತ್ತದೆ ಆ ಪರ್ಫೆಕ್ಷನ್ ಮೆಟಿಕ್ಯುಲಸ್ನೆಸ್, ಅದು ಇಲ್ಲಿ ಕಾಣ್ತಕ್ಕಂಥದ್ದು. ಹೀಗಾಗಿ ಯಜ್ಞಕ್ಕೆ ಬೇಕಾಗಿರುವ ಪರಿಕರಗಳಿಗೆ ಸಂಬಂಧಪಟ್ಟಂಥದ್ದು ಏನೆಲ್ಲ ಇದೆ ಅದನ್ನು ಹೇಳ್ತಾರೆ. ಮತ್ತು ಯಜ್ಞ ಈ ಜಗಜ್ಜೀವನದ ನಾಭಿ ಇದ್ದಂತೆ ಅಂತ ನಾನು ಮೊದಲಿಗೆ ಸಂಸ್ಕೃತಿಯ ಪರಿಚಯ ಮಾಡಿಕೊಡುವಾಗಲೇ ಯಜ್ಞೋ ವೈಭುವನಸ್ಯ ನಾಭಿ ಅನ್ನುವ ಮಾತನ್ನು ಹೇಳಿದೆ. ಯಜ್ಞೋ ವೈ ಪುರುಷ ಅನ್ನುವುದು ಯಜುರ್ವೇದದಲ್ಲಿ ಬರುತ್ತೆ. ಇಡೀ ಜೀವಾತ್ಮನೇ ಯಜ್ಞ ಸ್ವರೂಪಿ, ಮತ್ತು ಜಗತ್ತಿಗೆ ಪೋಷಕ ದ್ರವ್ಯ ಹುಟ್ಟುವ ಮುನ್ನವೇ ನಾಭಿನಾಳದ ಮೂಲಕ ಬರ್ತದೆ, ಅದು ಯಜ್ಞ ಅಂತ. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತಂದ್ರಲ್ಲ, ಇಂಡಸ್ಟ್ರಿಯಿಂದ ಬರೀ ಚಿಮಣಿಗಳನ್ನು ಆಕಾಶಕ್ಕೆ ಎತ್ತರಕ್ಕೆ ಏರಿಸಿ ಹೊಗೆಯನ್ನೆಲ್ಲ ಕಡೆಗೂ ಹರಡುವಂಥದ್ದು, ಎಲ್ಲ ಮಾಲಿನ್ಯವನ್ನು ನದಿಗಳಿಗೆ ಡ್ರೈನ್ಔಟ್ ಮಾಡುವಂಥದ್ದು ಅನ್ನುವುದಷ್ಟೇ ಅಲ್ಲ. ಯಾವುದೇ ಒಂದು ಉದ್ಯಮಶೀಲತೆ, ಆ ಉದ್ಯಮ ಅನ್ನುವ ಶಬ್ದ ನೋಡಿ, ಉತ್ ಯಮ, ಯಮ ಅಂದರೆ ಕಂಟ್ರೋಲ್, ಯಮನಂ ಕಂಟ್ರೋಲಿಂಗ್, ಉದ್ಯಮ ಅಲರ್ಟಾಗಿ ಕಂಟ್ರೋಲ್ ಮಾಡುವುದು ಅಂದರೆ ಚೆನ್ನಾಗಿ ವ್ಯವಸ್ಥಿತವಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡುವಂಥದ್ದು ಉದ್ಯಮ ಅನ್ನುವ ಅರ್ಥ. ಉದ್ಯೋಗ ಉದ್ಯಮ ಎಲ್ಲ ಅದೇ ರೀತಿಯಾದದ್ದಲ್ವ. ಹೀಗೆ ಆ ಯಜ್ಞ ಎಲ್ಲ ವ್ಯವಸ್ಥೆಯನ್ನು ನೋಡುತ್ತದೆ. ಹಾಗಿಲ್ಲದೇ ಇದ್ದರೆ ಅನಾರ್ಕಿ ಅಂತೀವಲ್ಲ, ಅಸ್ತವ್ಯಸ್ತತೆ ಅರಾಜಕತೆ ಬಂದುಬಿಟ್ಟು ಮಾತ್ಸ್ಯನ್ಯಾಯ, ಚಿಕ್ಕ ಮೀನನ್ನು ದೊಡ್ಡ ಮೀನು ನುಂಗುವಂತೆ ಆಗುತ್ತದೆ, ಜಗತ್ತು ಪೂರ್ತಿ ನಾಶವಾಗುತ್ತದೆ. ಉತ್ಸೀದೇಯೂ ರಮೇ ಲೋಕ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ನಾನು ಕರ್ಮ ಮಾಡದೇ ಇದ್ದರೆ ಜಗತ್ತೆಲ್ಲ ಹಾನಿಯಾಗಿಬಿಡುತ್ತೆ ಅಂತ ಈ ದೃಷ್ಟಿಯನ್ನು ನಾವು ನೋಡ್ತೀವಿ. ಆಮೇಲೆ ಯಜ್ಞಕ್ಕೆ ಯಾವ ಶತ್ರುಬಾಧೆಗಳು ಬರಬಾರದು ಅಂತ ಹೇಳುವಂಥ ಮಂತ್ರಗಳು ಕೂಡ ಮೊದಲಿಗೆ ಕಾಣಿಸಿಕೊಳ್ತವೆ. ಮತ್ತು ಯಜ್ಞ ವೇದಿ, ಅದಕ್ಕೆ ಬೇಕಾಗಿರುವಂಥ ಭೂಮಿ, ಆ ಭೂಮಿಯನ್ನು ಹೇಗೆ ಹಸನ ಮಾಡಿಕೊಳ್ಬೇಕು, ಅದನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು, ಭೂಮಿಯಿಂದ ಪರ್ಮಿಷನ್ ತಗೋಬೇಕು, ನಿನ್ನಲ್ಲಿ ನಾವು ಯಜ್ಞ ಮಾಡ್ತೀವಿ ಅಂಥೇಳಿ, ಮತ್ತು ಅಲ್ಲಿರ್ತಕ್ಕಂಥ ಜೀವರಾಶಿಗಳಿಗೆ ನಾವು ತೊಂದರೆ ಮಾಡೋದಿಲ್ಲ ಅಂತ ಮಾಡಬೇಕಾಗುತ್ತದೆ. ಮತ್ತು ಯಜ್ಞ ಮಾಡುವ ಯಜಮಾನ ಅವನ ಕ್ವಾಲಿಫಿಕೇಷನ್ನು, ಅವನ ಮನಸ್ಸು ಹೇಗಿರಬೇಕು, ಅವನ ಏಕಾಗ್ರತೆ ಯಾವ ರೀತಿ, ಅದನ್ನು ನಾವು ನೋಡ್ತೀವಿ. ಮತ್ತು ಯಜ್ಞಕ್ಕೆ ಅನಿವಾರ್ಯವಾಗಿ ಬೇಕಾಗಿರುವ ಅಗ್ನಿ, ಅಗ್ನಿಯ ಮತ್ತೊಂದು ರೂಪವನ್ನೇ ರುದ್ರ ಅಂತ ಕರಿತೀವಿ. ಆ ಇಬ್ಬರನ್ನು ರುದ್ರ ಮತ್ತು ಅಗ್ನಿಗಳ ಪ್ರಾರ್ಥನೆಯನ್ನು ನಾವು ನೋಡ್ತೀವಿ. ಅಗ್ನಿ ಶುದ್ಧೀಕರಣವನ್ನು ಮಾಡುವಂಥವನು, ಸೂರ್ಯ ಅಂತರಿಕ್ಷದಲ್ಲಿ ಇರತಕ್ಕಂಥ ದ್ಯುಸ್ಥಾನದಲ್ಲಿ ಇರತಕ್ಕಂಥ ಅಗ್ನಿಯ ಮತ್ತೊಂದು ರೂಪ, ಆತನನ್ನು ಪ್ರಾರ್ಥನೆ ಮಾಡುವುದಾಗುತ್ತದೆ. ಆಮೇಲೆ ನಾವು ಅಗ್ನಿಗೆ ಆಹುತಿ ಕೊಡಬೇಕಾದ ಪದಾರ್ಥಗಳು ಯಾವುದಿವೆ ಆ ವಿವರಗಳು, ಮತ್ತು ಅವೆಲ್ಲ ನಮಗೆ ಒಳ್ಳೆಯದನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು, ಯಜ್ಞ ಫಲಕ್ಕೆ ಯಾವ ರೀತಿ ಇಂದ್ರ ಅಗ್ನಿ ವರುಣಾದಿಗಳು ಸಹಕಾರ ಕೊಡ್ತಾರೆ ಅನ್ನುವುದರ ಬಗ್ಗೆ ಬರುತ್ತೆ. ಮತ್ತು ನಾವು ಅಗ್ನಿ ಮಥನ, ಅಗ್ನಿಯನ್ನು ಮಥನದಿಂದ ಪಡ್ಕೊಳ್ಬೇಕು. ಇವು ಅತ್ಯಂತ ಪ್ರಾಚೀನ ಮಾನವ ಬೆಂಕಿಯನ್ನು ಕಂಡುಕೊಳ್ಳುವ ಪ್ರಯತ್ನ. ಎರಡು ಮರಗಳು ಒಂದಕ್ಕೆ ಒಂದು ಪರಸ್ಪರ ಮಸೆದಾಡಿಕೊಂಡು ಬೆಂಕಿ ಉತ್ಪತ್ತಿಯಾದದ್ದು, ಅದು ಕಾಳ್ಕಿಚ್ಚಾದದ್ದನ್ನು ಕಂಡಿರ್ತಾನೆ ಆದಿಮಾನವ. ಆ ಮಥನದಿಂದಲೇ ತೆಗೆದುಕೊಂಡು ಬರಬೇಕು ಅಂತ. ಜೊತೆಗೆ ಅಲ್ಲಿ ಒಂದು ಸ್ವಾರಸ್ಯ ಇದೆ, ಅದೊಂದು ಸಿಂಬಲ್ ಅಂತ ನಾನು ಹೇಳಿದ್ನಲ್ಲ, ಯಜ್ಞ ಅತ್ಯದ್ಭುತವಾದಂಥ ಒಂದು ಸಂಕೇತ ಅಂತ. ಆ ಸಂಕೇತದ ಮಹತ್ವ ಮಥನದಲ್ಲಿಯೇ ಕಾಣಿಸುತ್ತದೆ. ಯಜಮಾನ ಅವನು ಯಜ್ಞ ಮಾಡುವವನು, ಯಜತೆ ಇತಿ ಯಜಮಾನ, ಯಜ ಅಂದರೆ ಯಜ್ಞ ಮಾಡುವಂಥದ್ದು, ಅದನ್ನು ಮಾಡುವವನು ಯಜಮಾನ ಅಂತ. ಯಜಧಾತುವಿಗೆ ಶಾನಚ್ ಪ್ರತ್ಯಯ ಹಾಕಿ ಯಜಮಾನ ಅಂತ. ನಮ್ಮ ಅನೇಕ ಶಬ್ದಗಳು ಯಜ್ಞ ಶಬ್ದಗಳೇ ಆಗಿಬಿಡಿದಿವೆ. ಈಗ ನೋಡಿವೆ, ಫೈಲ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಕಡತ ಯಜ್ಞ ಅಂತಂತೀವಿ, ಗೀತಾಜ್ಞಾನ ಯಜ್ಞ ಅಂತಂತೀವಿ, ವೃಕ್ಷಯಜ್ಞ ಅಂತಂತೀವಿ, ಇದೆಲ್ಲ ಯಜ್ಞ ಶಬ್ದವೇ. ಹಾಗೆ ಮನೆ ಯಜಮಾನರು, ಸುಮ್ಮನೆ ದೊಡ್ಡವರನ್ನು ಯಜಮಾನರು ಅಂತ ಕರೆಯೋದು, ಅದು ಮತ್ತೆ ಯಜ್ಞವನ್ನು ಮಾಡುವವನು ಅನ್ನೋ ಅರ್ಥದಲ್ಲಿ. ಪತ್ನಿ ಅಂತ ಕರೀತಾರೆ, ಪತ್ನಿಯು ಯಜ್ಞ ಸಂಯೋಗೇ ಅಂತಲೇ ವ್ಯಾಕರಣ ಹೇಳುತ್ತದೆ. ಯಜಮಾನನ ಅಂದರೆ ಗಂಡನ ಜೊತೆಯಲ್ಲಿ ಯಜ್ಞದಲ್ಲಿ ಭಾಗಿನಿ ಆಗುವವಳೇ ಪತ್ನಿ ಅಂತ ಹೇಳಿಬಿಟ್ಟು, ಅವಳು ಇದ್ದು ಕಡೆಯಬೇಕು ಅಂತ. ಜೊತೆಗೆ ಅವಳು ಹಿಡ್ಕೊಂಡು ಗಂಡ ಕಡೀತಾನೆ, ಅವಳು ಆ ಕಡೆಗೋಲು ಅಂದರೆ ಉತ್ತರ ಆರಣಿ ಅಂತ ಮೇಲಿರುವ ಆರಣಿ ಅದನ್ನು ಹಿಡಿದಿರ್ತಾಳೆ, ಕೆಳಗಿನ ಆರಣಿಯನ್ನು ಅವಳ ಕಾಲಿನಲ್ಲಿ ಗಟ್ಟಿಯಾಗಿ ಹಿಡ್ಕೋತಾಳೆ, ಮೇಲೆ ಕೆಳಗೆ ಅವಳು ಹಿಡ್ಕೊಂಡಾಗ ಗಂಡ ಕಡೆಯೋದು. ಅಂದರೆ ಯಜ್ಞಕ್ಕೆ ಬೇಕಾಗಿರುವ ಅತ್ಯಂತ ಮೂಲಭೂತವಾದ ಅಗ್ನಿಯ ಉತ್ಪಾದನೆ ಗಂಡ ಹೆಂಡಿರು ಒಟ್ಟು ಸೇರಿ ಮಾಡಬೇಕಾದದ್ದು ಅಂತ. ದಾಂಪತ್ಯ ಅನ್ನುವುದು ಎಷ್ಟು ಕೋಆಪರೇಟಿವ್ ಆಗಿರಬೇಕು ಅನ್ನುವುದನ್ನು ಕಲಿಸ್ತಾ ಇದೆ. ಸುಮ್ಮನೆ ಯಾರೋ ಸೇರಿ ಮರದಲ್ಲಿ ಮರ ಉಜ್ಜಿಬಿಟ್ಟು ಮಾಡಬಹುದಾಗಿತ್ತಲ್ಲ, ಹಾಗೆ ಮಾಡ್ತಾ ಇಲ್ಲ, ಇಬ್ಬರು ಸೇರಿ ಮಾಡಬೇಕು. ಮತ್ತು ಅಲ್ಲಿ ನೋಡಿ,
ಸ್ತ್ರೀ ಅನ್ನುವಂಥದ್ದು ಸ್ಟ್ಯಾಟಿಕ್ ಫೋರ್ಸ್, ಪುರುಷ ಅನ್ನುವುದು ಡೈನಮಿಕ್ ಫೋರ್ಸ್ ಅನ್ನುವಂತೆ ಅವನು ಕಡಿತಾನೆ, ಇವಳು ಹಿಡಿದಿಟ್ಟುಕೊಳ್ತಾಳೆ. ಕುಟುಂಬದಲ್ಲಿ ಕೂಡ ಹಾಗೆಯೇ ಹೆಂಡತಿ ಕುಟುಂಬವನ್ನೆಲ್ಲ ಗಟ್ಟಿಯಾಗಿ ಹಿಡಿದಿಡ್ತಾಳೆ, ಗಂಡ ಕುಟುಂಬಕ್ಕೆ ಡೈನಮಿಕ್ ಫೋರ್ಸ್ ಆಗಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಮಾಡಿಕೊಂಡು ಬರುವಂಥದ್ದಾಗುತ್ತದೆ. ಹೆಂಡತಿ ಇಲ್ಲದೇ ಇದ್ದಮೇಲೆ ಅದು ಮನೆ ಅಂತಲೇ ಅನಿಸ್ಕೊಳ್ಳೋದಿಲ್ಲ, ಗೃಹಿಣಿ ಗೃಹ ಮುಚ್ಚ್ಯತೆ ಅಂತ ಅದಕ್ಕೆ ತಾನೇ ಹೇಳಿದ್ದು. ನರಸಿಂಹಸ್ವಾಮಿಗಳ ಕವಿತೆ ನೋಡಿದ್ದೀವಲ್ಲ, ಹೆಂಡತಿ ಇಲ್ಲದ ಮನೆ ಹೇಗಿರುತ್ತೆ ಅಂತ. ಅವಳು 2-3 ತಿಂಗಳಾದ ಮೇಲೆ ಮನೆಗೆ ಬಂದು ನೋಡಿಬಿಟ್ಟು, ಇದು ಏನಮ್ಮ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ, ಇಷ್ಟು ಅವ್ಯವಸ್ಥೆ, ಈ ಧೂಳು, ಈ ಕಸ ಅಂತೆಲ್ಲ ಹೇಳ್ಬೋ. ಭಾಳ ಸುಂದರವಾದಂಥ ಪದ್ಯ. ಈ ಸಿನಿಮಾ ನಟಿಯ ಫೋಟೋ ಬೇರೆ ಅಂಟಿಸಿಕೊಂಡು ಕೂತಿದ್ದಾರೆ, ಇವರಿಗೆ ದೇವರಿಲ್ಲ, ದಿಂಡರಿಲ್ಲ, ಯಾವುದೂ ಇಲ್ಲ, ಮನೆಯ ಮುಂದೆ ಇಷ್ಟು ಹುಲ್ಲು ಬೆಳೆದಿದೆ, ಕಸ ತುಂಬಿದೆ, ಈ ಇಂಥದ್ದು ಯಾವತ್ತಿಂದೋ ಒಣಗಿ ಹೋದ ಉಪ್ಪಿನಕಾಯಿ, ಹೀಗೆಲ್ಲ ಆಕ್ಷೇಪಗಳು ಮಾಡ್ತಾಳೆ. ಆ ಶಿಸ್ತು ವ್ಯವಸ್ಥೆ ಬರುವಂಥದ್ದು ಇದೆಯಲ್ಲ, ಅದು ಯಂತ್ರಿ ರಾಡಸಿ ಯಮನಿ ಅಂತ ಅಥರ್ವ ವೇದ ಹೇಳುತ್ತದೆ. ಹೆಂಡತಿ ಆದವಳು ಹಾಗೆ ಗೌರ್ನಿಂಗ್ ಬಾಡಿ ಮನೆಯಲ್ಲಿ ದೃಢವಾಗಿ ನಿಲ್ತಾಳೆ. ಹಾಗಾಗಿ ಸ್ಥಾಯಿ ಸಮಿತಿಯಲ್ಲಿ ಅವಳು ಅಧ್ಯಕ್ಷಳಾಗಿ ನಿಲ್ಲುವಂಥವಳು. ಹಾಗಾಗಿ ಅವಳು ನಿಂತುಕೊಳ್ತಾಳೆ, ಗಟ್ಟಿ ಹಿಡಿತಾಳೆ ಉತ್ತರಾರಣಿ ಮತ್ತು ಅಧರಾರಣಿಗಳನ್ನು. ಗಂಡ ಮಥನ ಮಾಡ್ತಾನೆ, ಯಜಮಾನ. ಆ ಒಂದು ವಿವರಗಳು ಕೂಡ ಅಲ್ಲಿ ಬರ್ತದೆ. ಯಾತಕ್ಕೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಈ ಕಾಲದಲ್ಲಿ ವೇದ ಅಧ್ಯಯನ ಮಾಡುವವರಿಗೆ, ಅಧ್ಯಯನ ಅಂದರೆ ವೇದವನ್ನು ಸ್ಟಡಿ ರಿಸರ್ಚ್ ಆಗಿ ಮಾಡುವವರಿಗೆ, ವೇದಾರ್ಥ ಮೀಮಾಂಸೆ ಮಾಡುವವರಿಗೆ ಯಜ್ಞದ ಬಗ್ಗೆ ತುಂಬ ತಿರಸ್ಕಾರ. ಯಜ್ಞತಂತ್ರ ಅನ್ನೋದನ್ನು ಉಪೇಕ್ಷೆ ಮಾಡ್ತಾರೆ. ತೈತ್ರಿಯ ಕೃಷ್ಣಯಜುರ್ವೇದ ಅಂದರೆ ತೀರಾ ಉಪೇಕ್ಷೆ ಮಾಡ್ತಾರೆ. ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ಸು ಈ ಉಪೇಕ್ಷೆಗೆ ಅರವಿಂದರು ಮತ್ತು ದಯಾನಂದ ಸರಸ್ವತಿಗಳು, ಅವರಾದರೂ ತುಂಬ ಓದಿಕೊಂಡಂಥ ವಿದ್ವಾಂಸರು, ಅವರು ಏನೂ ಅಲ್ಲದೇ ಇದ್ದವರು, ಅವರು ಉತ್ತರೋತ್ತರವಾಗಿ ಬಂದವರು ಕೂಡ ಇದನ್ನು ಆಕ್ಷೇಪ ಮಾಡ್ತಿದ್ದಾರೆ. ಅದರಿಂದ ಜನಕ್ಕೆ ಹಳೆಯ ರಿಚುವಲ್ನಲ್ಲಿ ನಂಬಿಕೆ ಹೋಗಿದೆ, ಹೊಸ ರಿಚುವಲ್ ಸಿಕ್ಕಿಲ್ಲ, ಈ ಅವ್ಯವಸ್ಥೆಗೆ ನಾವು ಕಾರಣ ಆಗಬಾರ್ದು, ಮತ್ತು ಅದರೊಳಗೆ ಅದರದೇ ಆದ ಸ್ವಾರಸ್ಯವನ್ನು ಕಾಣಿಸಬೇಕಲ್ಲ ಇರುವಂಥದ್ದನ್ನು. ಹೀಗಾಗಿ ಅಗ್ನಿಮಥನ. ಇದಕ್ಕೆ ಮತ್ತೆ ಉತ್ತರಾರಣಿಯಾಗಿರುವುದು, ಪುರುರವ ಪೂರ್ವಾರಣಿ ಅಧರಾರಣಿಯಾಗಿದ್ದು ಊರ್ವಶಿ ಅಂತ ಎಲ್ಲ ಹೇಳಿ ಶತಪಥ ಬ್ರಾಹ್ಮಣದಲ್ಲಿ ಮತ್ತು ಪುರಾಣಗಳಲ್ಲಿ ವಿವರಗಳು ಬರ್ತವೆ. ಅದು ಋಗ್ವೇದದಲ್ಲಿ ಬರುವಂಥ ಊರ್ವಶಿ ಪುರುರವ ಸಂವಾದ ಸೂಕ್ತಕ್ಕೆ ಕೂಡ ಸಂಕೇತವನ್ನು ಕೊಡುತ್ತದೆ. ಮತ್ತು ನಾವು ಯಜ್ಞದಲ್ಲಿ ವಾಮನ ಮೊದಲಿಗೆ ಬಂದವನು, ವಾಮನ ಇಡೀ ಯಜ್ಞ ಭೂಮಿಯನ್ನು ಆಕ್ರಮಿಸಿಕೊಂಡ ಅನ್ನುವಂಥ ಕಥೆ ಶತಪಥ ಬ್ರಾಹ್ಮಣದಲ್ಲಿ ಬರುತ್ತೆ. ಇದು ಸೂರ್ಯ ಹೇಗೆ ಆಕಾಶವನ್ನು 3 ಹೆಜ್ಜೆಯಿಂದ ಆಕ್ರಮಿಸಿಕೊಂಡ ಆ ರೀತಿ ರಾಕ್ಷಸರಿಂದ ಯಜ್ಞಭೂಮಿಯನ್ನು ಸೆಳಕೊಳ್ಳೋದಕ್ಕೆ ಆದಿತ್ಯರು ಮಾಡಿದ ತಂತ್ರ. ಅತ್ಯಂತ ಚಿಕ್ಕವನಾದ ದ್ವಾದಶಾದಿತ್ಯ, 12ನೇ ಆದಿತ್ಯ ವಿಷ್ಣು, ಅವನನ್ನು ಈ ಚಿಕ್ಕ ಹುಡುಗನಿಗೆ ಮಲಗೋದಕ್ಕೆ ಜಾಗ ಕೊಡಿ ಅಂತ ಕೇಳಿದ್ರು, ಆಗಲಿಂದ ಅಸುರರು ಕೊಟ್ಟರು, ಅವನು ಇಡೀ ಜಾಗವನ್ನು ಆಕ್ರಮಿಸಿಕೊಂಡು ಬಿಟ್ಟ ಅಂತ ನಮ್ಮ ಬಲಿವಾಮನ ಕಥೆಯ ಪ್ರಾಚೀನ ರೂಪವಾಗಿ ವೇದಗಳಲ್ಲಿ ನೋಡ್ತೀವಿ. ಆ ಒಂದು ವಿಷ್ಣುವಿನ ವಾಮನನ ಆ ಸೂರ್ಯನ ಸ್ತೋತ್ರ ಕೂಡ ಅಲ್ಲಿ ನಮಗೆ ಬರುತ್ತೆ. ಆಮೇಲೆ ನಾವು ನೋಡುವಂಥದ್ದು ಯೂಪ ವೃಕ್ಷಕ್ಕೆ ಸಂಬಂಧಪಟ್ಟಂತೆ, ಯೂಪಸ್ತಂಭ. ಯಜ್ಞದಲ್ಲಿ ಮಹಾವೇದಿ ಅಂತ ಏನು ಹೇಳ್ತೀವಿ, ಅಲ್ಲಿ ಯೂಪಸ್ತಂಭವನ್ನು ನೆಡ್ತಾನೆ. ಆ ಯೂಪಸ್ತಂಭವೇ ಮುಂದೆ ಯಜ್ಞ ಶಾಲೆಯ ಮಾಡೆಲ್ಲಾಗಿ ಬೆಳೆದು ಬಂದ ದೇವಸ್ಥಾನ ಯಾವುದಿದೆ, ಆ ದೇವಸ್ಥಾನದ ಧ್ವಜಸ್ತಂಭವಾದದ್ದು ಅಂತ ನಮಗೆ ಗೊತ್ತಾಗುತ್ತೆ. ಧ್ವಜಸ್ತಂಭದ ಪಕ್ಕದಲ್ಲೇ ಬಲಿಪೀಠ ಇರುತ್ತೆ. ಅಲ್ಲಿ ಬಲಿ ಅಂತಂದರೆ ಪೂಜೆ, ದೇವತೆಗಳಿಗೆ ಕೊಡುವ ಆಹುತಿ ಅಂತೆಲ್ಲ. ನೀವು ನೋಡಬಹುದು ಸಾಮಾನ್ಯವಾಗಿ ದೇವಸ್ಥಾನಗಳು ಆಗಮುಕ್ತವಾಗಿ ಕಟ್ಟಲ್ಪಟ್ಟ ದೇವಸ್ಥಾನಗಳಲ್ಲಿ, ಆಗಮ ಸಂಪ್ರದಾಯದ ವಿಧಾನದ ಪೂಜೆ ಮಾಡುವಂಥ ದೇವಸ್ಥಾನಗಳಲ್ಲಿ ಆ ಬಲಿಪೀಠದ ಮೇಲೆ ದಿವಸ ಒಂದಷ್ಟು ಬಣ್ಣದ ಅನ್ನವನ್ನು ಎಲ್ಲ ಹಾಕಿರ್ತಾರೆ, ಬಲಿಹರಣ ಅಂತ ಮಾಡ್ತಾರೆ. ದೇವರೂ ಒಬ್ಬ ಗೃಹಸ್ಥ, ಅವನು ನಿತ್ಯ ವೈಶ್ವದೇವದಲ್ಲಿ ಮಾಡಬೇಕಾದ ಬಲಿಹರಣ ಅಂತೆಲ್ಲ ಇದೆ. ಹಾಗೆ ಅದು ಆಗಮಗಳಲ್ಲಿ ಬರುತ್ತದೆ. ಆ ಬಲಿಪೀಠದ ಮೇಲೆ ಅದಾಗುತ್ತದೆ. ಯೂಪಸ್ತಂಭದ ಬಳಿಯೇ ಪಶುಗಳನ್ನು ಕಟ್ಟುವುದು, ಯೂಪಕ್ಕೆ ಪಶುಗಳನ್ನು ಕಟ್ತಾರೆ, ಅಲ್ಲಿಯೇ ಪಶು ವಿಷಸನ ಆಗುವಂಥದ್ದು. ಹೀಗಾಗಿ ಆ ಯೂಪ ವೃಕ್ಷ ಯಾವುದು, ಖದಿರ ಇರಬಹುದು, ಬಿಲ್ವ ಇರಬಹುದು, ಪಲಾಶ ಇರಬಹುದು, ಔದುಂಬರ ಇರಬಹುದು, ಕಪಿತ್ಥ, ಈ ಥರ ಅನೇಕ ವೃಕ್ಷಗಳು ಉಂಟು. ಆ ವೃಕ್ಷಗಳಿಂದ ಯಾವ್ಯಾವ ರೀತಿ ಯೂಪಸ್ತಂಭಗಳನ್ನು ಮಾಡುವುದು, ಆ ಯೂಪಸ್ತಂಭದ ಮೇಲಿನ ಟಾಪ್ ಪೋರ್ಷನ್ಗೆ ಚಶಾಲ ಅಂತ ಕರೀತಾರೆ, ಅದು ಅಷ್ಟ ಕೋಣಾಕೃತಿಯಾಗಿರುತ್ತದೆ, ಅದಕ್ಕೊಂದು ಬಂಗಾರದ ಬಳೆ ಹಾಕುವುದು, ಇದೆಲ್ಲ ಉಂಟು. ಆ ಯೂಪಸ್ತಂಭದ ಉದ್ದ ಎಷ್ಟಿರಬೇಕು ಮತ್ತು ಯಾವ್ಯಾವ ಯಾಗಗಳಿಗೆ ಎಷ್ಟೆಷ್ಟು ಯೂಪಸ್ತಂಭಗಳು ಬೇಕು, ಇವೆಲ್ಲದರ ವಿವರಗಳು ಕೂಡ ಅಲ್ಲಿ ನಮಗೆ ಕಾಣಿಸುವಂಥದ್ದು. ಮತ್ತು ಆ ಯೂಪವನ್ನು ಕತ್ತರಿಸೋದಕ್ಕೆ ಮುನ್ನ ಮರಕ್ಕೆ ನಾವು ಯಾವ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಬರುತ್ತೆ, ಮರವನ್ನು ಬೇಡಿಕೊಳ್ಳಬೇಕು, ನೀನು ಯೂಪವನ್ನು ಕೊಡು, ನಿನ್ನ ಕತ್ತರಿಸ್ತಾ ಇದ್ದೀವಿ, ದಯಮಾಡಿ ನೀನು ಬೇಸರ ಪಟ್ಟುಕೊಳ್ಬೇಡ ಅಂತೆಲ್ಲ ಹೇಳುವಂಥ ಮಂತ್ರಗಳು. ಅಂದರೆ ಯಾವುದನ್ನು ನಾವು ರೈಟ್ಸ್ ಅಂತ ತಗೊಳ್ಳೋ ಹಾಗಿಲ್ಲ,
ಇಡೀ ಪ್ರಕೃತಿ ಮೇಲೆ ನಮ್ಮ ಸ್ವಾಮ್ಯ ಅಲ್ಲ ಇರುವಂಥದ್ದು, ಪ್ರಕೃತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪಡೆಯಬೇಕು ಅಂತ ತುಂಬ ಉದಾತ್ತ ಗಂಭೀರವಾದ ತಾತ್ಪರ್ಯ ಅಲ್ಲಿದೆ, ಅದನ್ನು ನಾವು ಕಾಣ್ತೀವಿ. ಆಮೇಲೆ ಸೋಮ ಸಂಬಂಧಿಯಾದಂಥ ವಿವರಗಳು ಬರ್ತವೆ. ಸೋಮಲತೆ ಅದು ಸಿಗುವುದಲ್ಲಿ, ಮೂಜವತ್ ಪರ್ವತ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಒಂದು ಭಾಗ, ಮತ್ತು ಕೆಲವು ಸರೋವರಗಳ ಸರಸ್ವತಿ ನದಿಯ ತೀರದ ಪೊದೆಗಳಲ್ಲಿ ಸಿಗುವಂಥದ್ದು, ಅದನ್ನು ತರಬೇಕು. ತಂದು ಅದನ್ನು ಹೇಗೆ ಹಸನು ಮಾಡುವುದು, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳು ಇವುಗಳು. ಆಮೇಲೆ ನಾವು ನೋಡುವಂಥದ್ದು ವಿಶ್ವಕರ್ಮ, ಯಜ್ಞಕ್ಕೆ ಬೇಕಾದ ಪಾತ್ರ ಪರಿಕರಗಳನ್ನೆಲ್ಲ ತಯಾರಿ ಮಾಡಿಕೊಡ್ತಕ್ಕಂಥ ದೇವ ಶಿಲ್ಪಿ ಆತ ವಿಶ್ವಕರ್ಮ. ತ್ವಷ್ಟ ಅಂತ ಕೂಡ ಆತನನ್ನು ಹೇಳ್ತಾರೆ. ಆ ವಿಶ್ವಕರ್ಮನ ಪ್ರಾರ್ಥನೆ, ಮೊನ್ನೆ ದಿವಸ ನಮ್ಮ ಪ್ರೊಫೆಸರ್ ಸೀತಾರಾಮಯ್ಯನವರು ಹೇಳ್ತಾ ಇದ್ರು, ಹೆಫಿಸ್ಟಸ್ ಬಗ್ಗೆ ಏನು ಉಲ್ಲೇಖ ಬರೋದಿಲ್ವಾ ಅಂತ ಹೇಳಿಬಿಟ್ಟಿದ್ರು. ಹೆಫಿಸ್ಟಸ್ ಗ್ರೀಕರ ಶಿಲ್ಪಿ, ದೇವಶಿಲ್ಪಿ, ಗ್ರೀಕ್ ದೇವತೆಗಳ ಶಿಲ್ಪಿ. ಅವನು ಸ್ಯೂಸ್ ಮತ್ತು ಹೀರಾ ಅವರ ಮಗ. ಅವನು ಒಮ್ಮೆ ಅಧಿಕ ಪ್ರಸಂಗ ಮಾಡಿದ್ದಕ್ಕೆ ಸ್ಯೂಸ್ ಅವನನ್ನು ಆಕಾಶದಿಂದ ಪಾತಾಳಕ್ಕೆ ಎಸೆದು ಬಿಟ್ಟಾಗ ಕಾಲು ಮೊಂಡಾಗಿಬಿಡ್ತು, ಕುಂಟ ಆಗಿಬಿಟ್ಟ. ಆಮೇಲೆ ಅವನು ಅದು ಹೀರಾದೇವಿ, ಹೀರಾದೇವಿ ಎಸೆದಿದ್ದು, ಹೀರೆಗೆ ಇಷ್ಟು ಒಳ್ಳೆಯ ಮಗನ ಕಾಣಿಸಲಿಲ್ಲ, ಅವನು ಚಂದ ಇಲ್ಲ ಅಂತ ಎಸೆದಿದ್ದರಿಂದ ಅವನಿಗೆ ಕಾಲು ಡೊಂಕಾಯಿತು. ಕಡೆಗೆ ಅವನು ಒಂದು ತಂತ್ರ ಮಾಡಿ ಸ್ವರ್ಗಕ್ಕೆ ಬರ್ತಾನೆ. ಹೀರಾ ಒಂದು ಬಂಗಾರದ ಸಿಂಹಾಸನ ಅಲ್ಲಿ ಕೂತ್ಕೋತಾಳೆ, ಅಲ್ಲಿ ಅದೃಶ್ಯವಾದಂಥ ಸಂಕೋಲೆಗಳಿರುತ್ತವೆ, ಅವಳು ಸೆರೆ ಸಿಗ್ತಾಳೆ, ಇವನಲ್ಲದೆ ಇನ್ಯಾರೂ ಬಿಡಿಸೋಕ್ಕಾಗಲ್ಲ. ಆಗ ಇವನಿಗೆ ಒಲಿಂಪಸ್ ಅಂತ ಏನು ಕರೀತಾರೆ ದೇವಲೋಕ, ಅದು ಸ್ವರ್ಗ, ದೇವತೆಗಳ ಸ್ವರ್ಗ ಒಲಿಂಪಸ್ ಅಂತ, ಒಲಿಂಪಿಯನ್ನರು ಅಂತಲೇ ಅವ್ರನ್ನ ಕರೀತಾರೆ. ಒಲಿಂಪಸ್ನಲ್ಲಿ ಇರ್ತಕ್ಕಂಥ ಸ್ವರ್ಗದ ಸದಸ್ಯರುಗಳು, ಅವರಲ್ಲಿ ಒಬ್ಬನಾಗಿ ಇವನನ್ನು ಸೇರಿಸ್ಕೊಳ್ತಾರೆ ಅಂತ. ಇವನನ್ನೇ ರೋಮನ್ರು ವಲ್ಕನ್ ಅಂತ ಕೂಡ ಕರೀತಾರೆ. ವಸ್ತುತಃ ಸಂಸ್ಕೃತದಲ್ಲಿ ವಲ್ಕನ ಅಂತಂದರೆ ಮಾಡುವಿಕೆ ಅಂತನ್ನುವ ಅರ್ಥ ಉಂಟು, ಫ್ಯಾಸನಿಂಗ್ ಅನ್ನುವ ಅರ್ಥ ಉಂಟು. ಇದಕ್ಕೂ ಅದಕ್ಕೂ ಆ ಭಾಷಿಕ ಸಂಬಂಧವನ್ನು ನಾವಲ್ಲಿ ನೋಡ್ತೀವಿ. ಇಲ್ಲಿ ಹಾಗೆ ವಿಶ್ವಕರ್ಮ ಆ ಥರ ಬರ್ತಾನೆ, ಎಲ್ಲ ಪಾತ್ರ ಪರಿಕರಗಳು ಆಗಬೇಕಾಗುತ್ತೆ, ಬೇಕಾದಷ್ಟು ಉಂಟು. ಶಮ್ಯ ಅಂತ ಕರೀತಾರೆ ಈ ಎತ್ತುಗಳನ್ನು ಕಟ್ಟುವ ನೊಗದ ಗೂಟ ಅಂತ ಇದೆಯಲ್ಲ, ಮೊನ್ನೆ ಕೂಡ ಅದರ ಪ್ರಸ್ತಾವವನ್ನು ನಾನು ಮಾಡಿದೆ. ಆ ಅಪಾಲ ಅಂತಕ್ಕಂಥ ಒಬ್ಬ ಋಷಿಕೆ ಇಂದ್ರನನ್ನು ಪ್ರಾರ್ಥನೆ ಮಾಡಿದಳು, ಆವಾಗ ಆ ನೊಗದ ಗೂಟ ಯಾವುದಿದೆ ಅದರ ರಂಧ್ರ, ಶಮ್ಯ ರಂಧ್ರ ಅಂತ ಕರೀತಾರೆ, ಅಲ್ಲಿಂದ ಹಾಕಿ ತೆಗೆದಿದ್ದು. ಶಮ್ಯ ಅನ್ನುವಂಥ ಒಂದು ಪರಿಕರ ಬೇಕಾಗುತ್ತದೆ. ಮತ್ತು ಶಕಟ, ಸೋಮವನ್ನು ತರುವುದಕ್ಕೆ, ಸೋಮ ಮಹಾರಾಜ, ಸೋಮನೇ ರಾಜ, ಆ ರಾಜನನ್ನು ಗೌರವದಿಂದ ತರಬೇಕು, ಅದಕ್ಕೆ ಬೇಕಾದ ರಥ ಮಾಡಬೇಕು. ಮತ್ತು ಬೇರೆ ಬೇರೆ ವಿಧವಾದ ಪಾತ್ರಗಳು ಬೇಕಾದಷ್ಟು ಉಂಟು. ಇಡ ಅಂತ ಇರ್ಬೋದು, ಜುಹು ಅಂತ ಇರ್ಬೋದು, ಸ್ಫ್ಯಾ ಇರ್ಬೋದು, ಸುರುಕ್ ಇರ್ಬೋದು, ಸುರುವ ಇರ್ಬೋದು, ಸ್ವೇದನಿ ಇರ್ಬೋದು, ಬೇಕಾದಷ್ಟು ಬರ್ತವೆ. ಏನಿಲ್ಲ ಅಂತಂದ್ರೂ ಒಂದು 100-120 ಯಜ್ಞ ಪರಿಕರಗಳಿವೆ. ಅವನ್ನೆಲ್ಲ ಮಣ್ಣಲ್ಲಿ, ಕಲ್ಲಿನಲ್ಲಿ, ಮರದಲ್ಲಿ ಎಲ್ಲ ಮಾಡುವಂಥದ್ದು, ಕೆಲವೊಂದು ಅಸ್ಥಿಯಲ್ಲೂ ಕೂಡ ಮಾಡುವಂಥದ್ದು ಅಂತ ಉಂಟು. ಅವುಗಳಿಗೆಲ್ಲ ಬೇಕಾಗಿರುವಂಥದ್ದು ವಿಶ್ವಕರ್ಮನ ಸಹಾಯ. ಇಲ್ಲಿ ಬಡಗಿಗಳ ಕೈನಲ್ಲಿ ಮಾಡಿಸ್ತಾರೆ, ವಿಶ್ವಕರ್ಮನನ್ನು ಅಲ್ಲಿ ಆವಾಹನೆ ಮಾಡ್ತಾರೆ, ವಿಶ್ವಕರ್ಮನನ್ನು ಬೇಡ್ತಾರೆ. ಅಂದರೆ ಸಮಾಜದ ಪ್ರತಿಯೊಬ್ಬ ವರ್ಗದವರು, ಪ್ರತಿಯೊಂದು ಸದಸ್ಯರು ಸೇರಿ ಮಾಡುವಂಥದ್ದು. ನೀವು ಊರಿನ ಜಾತ್ರೆಗಳನ್ನು ನೆನಪಿಸಿಕೊಂಡು ಬಿಟ್ಟರೆ ಈ ಯಜ್ಞ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸಮಾಜ ಸಂಘಟನೆಗೆ ಇದು ಬಹಳ ಮುಖ್ಯ. ನೋಡಿ, ತಿಲಕರು ಮನೆಯಲ್ಲೇ ಮಾಡುವಂಥ ಗೃಹ್ಯವಾಗಿದ್ದ ಗಣಪತಿ ಪೂಜೆಯನ್ನು ಸಾರ್ವಜನಿಕ ಮಾಡಿದ್ರು, ಯಜ್ಞ ಸದೃಶವಾಯಿತು, ಜನಜಾಗರಣೆ ಆಯಿತು. ಇವತ್ತು ಅದು ವಿಕೃತಿಗಳನ್ನು ಪಡೆದಿರ್ಬೋದು, ಆದರೂ ಅದರ ಮೂಲ ಸ್ಫೂರ್ತಿಯನ್ನು ನಾವು ಮರೆಯುವಂತೆ ಇಲ್ಲ. ಹಾಗೆ ಈ ಶಕ್ತಿ ದೇವತೆಯ ಉಪಾಸನೆಯೆಲ್ಲ ಸಾರ್ವಜನಿಕವಾಗಿ ನಾಡದೇವಿ ಹಬ್ಬ ಅಂತ ಮಾಡ್ತಾರೆ ನಮ್ಮಲ್ಲಿ. ಆಗ ನಗರ ದೇವತೆಯಾದ ಅಣ್ಣಮ್ಮನ ಪೂಜೆ ಅಂತ ಮಾಡ್ತಾರೆ. ನಮ್ಮಲ್ಲಿ ಯಾವುದನ್ನು ಸೆಕ್ಯುಲರಾಗಿ ಇಳಿಸೋದಕ್ಕೆ ಆಗೋಲ್ಲ. ಅದು ನಮ್ಮ ಕನ್ನಡ ರಾಜ್ಯೋತ್ಸವವೇ ಆಗಿರಬಹುದು, ಅದರ ಜೊತೆಗೆ ಅಣ್ಣಮ್ಮ ದೇವಿ ಉತ್ಸವ ಅಂತಾರೆ. ಯಾತಕ್ಕೆಂದರೆ ಕನ್ನಡ ರಾಜ್ಯೋತ್ಸವ ಅಂತಂದರೆ ಏನೋ ಒಂದಷ್ಟು ಕನ್ನಡದ ಹಾಡು ಹಸೆ ಭಾಷಣ ಅಂತ ಆಗುತ್ತದೆ, ಆದರೆ ಜನಕ್ಕೆ ಒಂದು ಇಜ್ಜಾರೂಪ ಆರಾಧನೆಯ ರೂಪದ ಪೂಜೆ ಬೇಕಾಗುತ್ತದೆ, ಅದಕ್ಕೆ ಇಟ್ಟುಕೊಳ್ತಾರೆ. ಸುಮ್ಮನೆ ಮನೆಗೆ ಕರೆದರೆ ಯಾರೂ ಬರೋಲ್ಲ ಅಂತ ಒಂದು ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರೆ. ಅಂದರೆ ಏನು ತೋರಿಸುತ್ತೆ, ಭೈರಪ್ಪನವರು ಒಂದು ಕಡೆ ಅದನ್ನು ಹೇಳ್ತಾರಲ್ಲ, ಜಪಾನಿಯರಿಗೆ ಚಿತ್ರ ಅವರ ಭಾಷೆ ಆಗಿರಬಹುದು, ಚೀನಿಯರಿಗೆ ನೀತಿ ಅನ್ನೋದು ಅವರ ಭಾಷೆ ಆಗಿರಬಹುದು, ಮತ್ತು ಮುಸಲ್ಮಾನರಿಗೆ ಗಲ್ಫ್ ಕಂಟ್ರೀಸ್, ಮಿಡ್ಲ್ ಈಸ್ಟ್, ಸೌದಿ ಇತ್ಯಾದಿಯವರಿಗೆ ಕಠೋರವಾದ ಮತ ಅದು ಅವರ ಭಾಷೆ ಆಗಿರಬಹುದು, ಭಾರತೀಯರಿಗೆ ಧರ್ಮ ಭಾಷೆ ಅಂತ, ಯಜ್ಞ ಭಾಷೆ ಅಂತ. ಯಜ್ಞ ಅರ್ಥ ಆಗದೇ ಇದ್ದರೆ ಭಾರತೀಯತೆ ಗೊತ್ತಾಗೋಲ್ಲ ಅಂತ ದೊಡ್ಡ ವಿದ್ವಾಂಸರು, ಯಜ್ಞತಂತ್ರ ಚೆನ್ನಾಗಿ ಬಲ್ಲವರಾದ ವೈಯಾಕರಣ ST ನಾಗರಾಜ್ ಅವರು, ಸೋತಿ ನಾಗರಾಜ್ ಅಂತ ಅವ್ರು ಹೇಳ್ತಾರೆ. ಅದು ನಿಜ ಅಂತ ಅನಿಸುತ್ತೆ ಎಷ್ಟೋ ಬಾರಿ. ಹೀಗೆ ಆ ವಿಶ್ವಕರ್ಮ ಸ್ತೋತ್ರ ಸಂಬಂಧಿಯಾದ ವಿವರಗಳನ್ನು ನಾವು ನೋಡ್ತೀವಿ. ಮತ್ತು ನಾವು
ಆ ಬೃಹಸ್ಪತಿಯನ್ನು ಪ್ರಾರ್ಥನೆ ಮಾಡುವುದು ಬರುತ್ತೆ. ಯಜ್ಞದಲ್ಲಿ ಲೋಪವಾಗದಂತೆ ಎಲ್ಲ ಮಂತ್ರಗಳಿಗೂ ವಾಕ್ಸಿದ್ಧಿಯನ್ನು ಕರುಣಿಸ್ತಕ್ಕಂಥವನು ವಾಕ್ಪತಿ ಬ್ರಹ್ಮಣಸ್ಪತಿ, ಅವನ ಒಂದು ವಿವೇಚನೆ ಅಲ್ಲಿ ಬರ್ತದೆ. ಮತ್ತು ನಾವು ನೋಡುವಂಥದ್ದು ಯಜ್ಞ ರಕ್ಷಣೆಗೆ ಆದಿತ್ಯ ವಾಯು ಅಗ್ನಿಗಳು ಪ್ರಾಣಸ್ವರೂಪಿಗಳಾಗಿ ಇರಬೇಕು ಅಂತ. ಮತ್ತು ನಾವು ಅಶ್ವಮೇಧಕ್ಕೆ ಸಂಬಂಧಪಟ್ಟಂಥ ಅಶ್ವದ ವಿವರಗಳನ್ನು ನೋಡ್ತೀವಿ. ಅಶ್ವದ ಶರೀರದಲ್ಲಿ ಸೂರ್ಯಚಂದ್ರರು ಕಣ್ಣುಗಳಲ್ಲಿರ್ತಕ್ಕಂಥದ್ದರಿಂದ ಮೊದಲುಗೊಂಡು ಎಲ್ಲ ಚರಾಚರ ಜೀವ ಪ್ರಪಂಚವೇ ಭಾವ ಪ್ರಪಂಚವೇ ಅಲ್ಲಿದೆ ಅನ್ನುವಂಥದ್ದನ್ನು ತೋರ್ಪಡಿಸುವಂಥದ್ದು. ಇದನ್ನು ವಿಶೇಷವಾಗಿ ಶತಪಥ ಬ್ರಾಹ್ಮಣದಲ್ಲಿ ಹಾಗೂ ಬೃಹದಾರಣ್ಯಕೋಪನಿಷತ್ತಿನ ಆರಂಭದಲ್ಲಿ ಕೂಡ ನೋಡ್ತೀವಿ. ಆ ಅಶ್ವ ಸಂಬಂಧಿಯಾದ ಅನೇಕ ಕಥೆಗಳು ವಿವರಗಳು, ದದ್ಯಂಚ ಆಥರ್ವಣ ಅವನ ಕಥೆಗಳು, ಅದೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಮತ್ತು ಯಜ್ಞಕ್ಕೆ ಬೇಕಾದ ಧಾನ್ಯಾದಿಗಳ ಔಷಧಿಗಳು ಅಂತ ಕರಿತೀವಲ್ಲ, ಆ ಒಂದು ವಿವರಗಳನ್ನು ಮುಂದೆ ನಾವು ನೋಡ್ತೀವಿ. ಮತ್ತು ಬೇರೆ ಬೇರೆ ಧಾನ್ಯಗಳು ಯಾವ ಥರದ್ದು ಬಳಸಬೇಕಾಗಿದೆ ಅವುಗಳ ಪ್ರಾರ್ಥನೆಯನ್ನು ಕಾಣ್ತೀವಿ. ಯಜ್ಞದ ಭೂಮಿಯನ್ನು ಉಳಬೇಕಾಗುತ್ತದೆ, ಆ ಉಳುವುದಕ್ಕೆ ಬೇಕಾಗಿರುವ ನೇಗಿಲು ಕೃಷಿ, ಆ ವಿವರಗಳನ್ನು ನಾವು ನೋಡ್ತೀವಿ. ಆಮೇಲಿಂದ ನಾವು ವೈದ್ಯ ವ್ಯವಸ್ಥೆ ಇದನ್ನು ನೋಡ್ತೀವಿ. ಯಜ್ಞದಲ್ಲಿ ಯಾವುದು ತೊಂದರೆ ಇರಬಾರದು ಅಂತ ಅದನ್ನು ನಾವು ನೋಡ್ತೀವಿ. ಔಷಧ ಜ್ಞಾನ ಇರಬೇಕು ಅಂತ ವೈದ್ಯನ ಒಂದು ಪ್ರಸ್ತಾವ ಬರುತ್ತೆ. ಮತ್ತು ಕಾಲಕ್ಕೆ ಸಂಬಂಧಪಟ್ಟದ್ದು ವಸಂತೆ ಜ್ಯೋತಿಷ್ಠೋ ಮೇನ ಯಜೇತ ಅಂತ ಬರುತ್ತೆ. ವಸಂತಾದಿ ಋತುಗಳ ವಿವರವನ್ನು ನಾವು ನೋಡ್ತೀವಿ. ಅದಾದ ಮೇಲಿಂದ ಇಷ್ಟಿಕಾ ವಿವರಗಳು, ಯಜ್ಞಕ್ಕೆ ಇಟ್ಟಿಗೆಗಳು ಬೇಕಾಗುತ್ತವೆ, ಅದನ್ನು ಯಾವ ಮಣ್ಣಿಂದ ಮಾಡಬೇಕಾಗುತ್ತದೆ, ಯಾವ ಆಕಾರದಲ್ಲಿ ಮಾಡಬೇಕಾಗುತ್ತದೆ, ಚೌಕಾಕಾರದ್ದು, ತ್ರಿಕೋಣಾಕಾರದ್ದು, ಮತ್ತು ಈ ವಜ್ರಾಕಾರ ಡೈಮಂಡ್ ಅಂತಾರಲ್ಲ ಆ ಆಕಾರದ್ದು, ಹೀಗೆ ಹಲವು ಬಗೆಯಾದ ಇಟ್ಟಿಗೆಗಳಿರುತ್ತವೆ. ಅವುಗಳಿಗೆಲ್ಲ ಪ್ರತ್ಯೇಕವಾದ ಹೆಸರಿದೆ, ಇಂತಿಷ್ಟೇ ಅಳತೆ ಅಂತಿದೆ. ಈ ಅಳತೆಗಳೆಲ್ಲ ಯಜಮಾನನ ಅಂಗುಲದಿಂದ ಆರಂಭ ಮಾಡ್ತಾರೆ. ಯಜಮಾನನ ಮಧ್ಯದ ಬೆರಳಿನ ಮಧ್ಯ ಪರ್ವ ಅಂತ ಯಾವುದಿದೆ ಅಂದರೆ ಯಾವುದನ್ನು ನಾವು ಮಧ್ಯಮ ಅಂತ ಕರಿತೀವಿ, ಬೆರಳು, ನಡುಬೆರಳು, ಆ ನಡುಬೆರಳಿನ ನಡುವಿನ ಒಂದು ಅಂಗುಲ ಪ್ರಮಾಣ, ಅದನ್ನು ಇಟ್ಟುಕೊಂಡು ಮಿಕ್ಕಿದ್ದನ್ನೆಲ್ಲ ಮಾಡ್ತೀವಿ. ಅಂದರೆ ಪ್ರತಿ ಯಜ್ಞವೂ ಕೂಡ ಸ್ಪೆಷಲ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಜಾಬ್ ಪ್ರೊಡಕ್ಷನ್, ಜಾಬ್ ಆರ್ಡರ್ ಪ್ರೊಡಕ್ಷನ್, ಮಾಸ್ ಪ್ರೊಡಕ್ಷನ್ ಅಂತೆಲ್ಲ ಹೇಳ್ತಾರಲ್ಲ, ಇದು ಜಾಬ್ ಆರ್ಡರ್ ಪ್ರೊಡಕ್ಷನ್, ಆರ್ಡರ್ ಕೊಟ್ಟಂತೆ ಮಾಡುವುದು, ಅದನ್ನು ಬೇರೆಯವರಿಗಲ್ಲ ಅಂತ. ಹಾಗಾಗಿ ಇಲ್ಲಿ ಸ್ಪೆಷಲಿಸ್ಟ್ಗಳಿಗೆ ಮಾತ್ರ ಸಾಧ್ಯ, ಅದಕ್ಕಾಗಿ ಏನು ಬೇಕೋ ಹಾಗೆ ಮಾಡುವಂಥದ್ದು, ಆ ರೀತಿಯಾದ ವಿವರಗಳನ್ನು ಕೂಡ ನಾವು ಕಾಣ್ತೀವಿ. ಮತ್ತು ನಾವು ಈ ಇಟ್ಟಿಗೆಗಳನ್ನೆಲ್ಲ ಪೇರಿಸಿದ ಮೇಲೆ ಮಹಾವೇದಿ ಅಂತ ಆಗುತ್ತದೆ. ಆಗ ಕೊಡಬೇಕಾದ ಆಹುತಿಗೆ ಬಳಸುವಂಥದ್ದೇ ಪ್ರಸಿದ್ಧವಾದ ರುದ್ರಾಧ್ಯಾಯ. ಆ ರುದ್ರಾಧ್ಯಾಯದ ವಿವರಗಳನ್ನು ನೋಡ್ತೀವಿ. ಕೃಷ್ಣಯಜುರ್ವೇದದಲ್ಲಿ ಅದು ನಾಲ್ಕನೆಯ ಕಾಂಡದಲ್ಲಿ ಬಂದರೆ, ಶುಕ್ಲಯಜುರ್ವೇದದಲ್ಲಿ ಅದು 16ನೇ ಅಧ್ಯಾಯದಲ್ಲಿ ಬರುವಂಥದ್ದಾಗಿದೆ. ನಮಕ ಚಮಕಗಳಿಂದ ರುದ್ರನ ಆರಾಧನೆ. ಹಿಂದೊಮ್ಮೆ ವೇದ ಮಂತ್ರಗಳ ಪರಿಚಯದಲ್ಲ ಎಲ್ಲ ವಿವರಗಳು ಕೊಟ್ಟಿದ್ದರಿಂದ ನಾನೀಗ ಹೋಗ್ತಾ ಇಲ್ಲ ಅದು ಯಾವುದಕ್ಕೂ ಕೂಡ. ಮತ್ತು ಇಂದ್ರ ಅಗ್ನಿ ಇತ್ಯಾದಿಗಳ ಪ್ರಶಂಸೆಯ ಅಧ್ಯಾಯ ಮತ್ತೊಂದು ಬರುತ್ತೆ. ಯಜ್ಞ ಫಲ ಎಂಥದ್ದು ಅಂತ ಹೇಳುವಂಥದ್ದು ಮತ್ತೊಂದು ಪ್ರಕರಣ, ಆ ಯಜ್ಞ ಫಲದ್ದು ಬರ್ತದೆ. ಮತ್ತು ಕ್ಷೀರಾದಿ ಯಜ್ಞ ದ್ರವ್ಯಗಳು ಅವುಗಳೆಂಥವು, ಅವುಗಳ ವಿವರಗಳನ್ನು ನಾವು ನೋಡ್ತೀವಿ, ವಿಶೇಷವಾಗಿ ಕ್ಷೀರದ್ದು. ಆಮೇಲೆ ಹವಿಸ್ಸು ಅದು ಎಂಥದ್ದಾಗಿರಬೇಕು ಅಂತ. ಆಮೇಲೆ ನಾವು ನೋಡುವಂಥದ್ದು ಮಿತ್ರಾವರುಣಾದಿ ಯಮಳ ದೇವತೆಗಳು ಹೇಗೆ ಯಜ್ಞಕ್ಕೆ ಸಹಕಾರಿಗಳಾಗ್ತಾರೆ ಅಂತ. ಅದಾದ ಮೇಲೆ ರಾಷ್ಟ್ರ ಅಭಿವೃದ್ಧಿ ಆಗಬೇಕು, ರಾಷ್ಟ್ರದಲ್ಲಿ ಬ್ರಾಹ್ಮ ಕ್ಷಾತ್ರ ಮೊದಲಾದ ಸರ್ವಶಕ್ತಿಗಳು ವಿಜೃಂಭಿಸಬೇಕು ಅನ್ನುವಂಥದ್ದನ್ನು ಹೇಳುವುದು. ಅಲ್ಲಿಯೇ ವೈದಿಕ ಋಷಿಗಳ ರಾಷ್ಟ್ರಗೀತ ಬರುತ್ತೆ. ಆಸ್ಮಿನ್ ರಾಷ್ಟ್ರೇ ರಾಜನ್ಯೇಷವ್ಯ ಅಂತ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಮ್ ಇತ್ಯಾದಿ ಅದ್ಭುತವಾದ ಮಂತ್ರಗಳು ಅವು ಬರುತ್ತವೆ, ನಾವು ನೋಡ್ತೀವಿ. ಆಮೇಲಿಂದ ನಾವು ನೋಡುವುದು ಪರಮಾತ್ಮನ ಮಹಿಮೆ, ಯಜ್ಞದ ಸ್ವರೂಪವೇ ಯಜ್ಞೋ ವೈ ವಿಷ್ಣು ಯಜ್ಞೋ ವೈ ಪುರುಷ ಇತ್ಯಾದಿ ಅವುಗಳನ್ನು ಕಾಣ್ತೀವಿ. ಮತ್ತು ಅಶ್ವಮೇಧದ ಸಮಗ್ರವಾದ ವಿವರಗಳನ್ನು ನಾವು ಮುಂದೆ ವಿಸ್ತಾರವಾಗಿ ನೋಡ್ತೀವಿ. ಅದು ಬಹಳ ದೊಡ್ಡ ಯಜ್ಞವಾಗಿದ್ದರಿಂದ. ಮತ್ತು ಈ ವೇದ ಮಂತ್ರಗಳ ಪರಮ ಕಲ್ಯಾಣಕರತೆ ಎಲ್ಲ ಸಮಾಜದ ಎಲ್ಲ ಸ್ತರಗಳಿಗೂ ಸೇರಲಿ ಎನ್ನುವಂಥದ್ದು. ಯಥೇಮಂ ವಾಚಂ ಕಲ್ಯಾಣಿಂ ಆವಧಾನಿ ಜನೇಭ್ಯ, ಈ ರೀತಿಯಾದ ಮಂತ್ರಗಳಲ್ಲಿ ನಾವು ಕಾಣ್ತೀವಿ ಅಗ್ನಿಯ ಗುಣಗಳನ್ನು. ಯುದ್ಧ ವಿಷಯಗಳು ಅಂದರೆ ಅಶ್ವಮೇಧ ಯಾಗದಲ್ಲಿ ರಕ್ಷಣೆಗೆ ಬೇಕಾಗ್ತಾರಲ್ಲ ಸೈನಿಕರು, ಅವರು ಹೇಗೆ ರಾಷ್ಟ್ರಭಕ್ತರಾಗಿರಬೇಕು, ಎಷ್ಟು ಸಂಖ್ಯೆಯಲ್ಲಿರಬೇಕು, ಯಾವ ರೀತಿ ನಿಂತು ಕಾಪಾಡಬೇಕು, ಆ ಕುದುರೆಯ ನಾಲ್ಕು ಕಾಲುಗಳಲ್ಲಿ ನಾಲ್ಕು ಋತ್ವಿಗಣಗಳು ನಿಲ್ಲಬೇಕು ಅಂತ ಬರುತ್ತೆ. ಬರೀ ಪುಳಿಚಾರ ಬ್ರಾಹ್ಮಣರಾದರೆ ಸಾಧ್ಯ ಇಲ್ಲ, ಶಸ್ತ್ರ ಹಿಡಿಯುವಂಥರಾಗಿರಬೇಕು ಅಂತ ಬರ್ತದೆ. ಮತ್ತು ಯಜ್ಞಕ್ಕೆ ಬೇಕಾದ ಎಲ್ಲ ವೃತ್ತಿಗಳ ಜನಗಳನ್ನು ಕರೆದು ಅವ್ರನ್ನ ಗೌರವಿಸ್ತಕ್ಕಂಥದ್ದು ಬರುತ್ತೆ. ಪ್ರತಿಯೊಂದು ಇದೆ, ತುಂಬ ತುಂಬ ಚೆನ್ನಾಗಿದೆ. ಆ ಮಂತ್ರಗಳ ವಿವರಗಳಿಗೆ ಹೋಗುವುದಕ್ಕೆ ಸಮಯವಿಲ್ಲ. ಒಂದು ಮಣಿಕಾರ ಇರ್ಬೋದು,
ಕಮ್ಮಾರ ಇರ್ಬೋದು, ಚಮ್ಮಾರ ಇರ್ಬೋದು, ಕೊಳಲು ನುಡಿಸೋನಿರ್ಬೋದು, ನಗಾರಿ ನುಡಿಸೋನಿರ್ಬೋದು, ಕುಂಬಾರ ಇರ್ಬೋದು, ಇವರು ಎಲ್ಲರೂ ಕೂಡ ಯಜ್ಞಕ್ಕೆ ಬರಲಿ ಅಂತ ಆಹ್ವಾನಿಸಿ ಅವರಿಗೆ ಮರ್ಯಾದೆ ಮಾಡುವಂಥದ್ದು ಮತ್ತು ಅವರ ಪ್ರೊಫೆಷನಿಂದ ಜಗತ್ತಿಗಾಗುವ ಪ್ರಯೋಜನ ಏನು ಅಂತ ಹೇಳುವಂಥ ಮಂತ್ರ ಬಹಳ ವಿಸ್ತಾರ ರಮಣೀಯವಾದಂಥದ್ದು ಬರುತ್ತದೆ. ಆಮೇಲೆ ವಿರಾಟ್ ಪುರುಷ, ಪರಮ ಪುರುಷ, ಅವನನ್ನು ಪ್ರಾರ್ಥನೆ ಮಾಡುವ ಪುರುಷ ಸೂಕ್ತ ಬರ್ತದೆ. ಅಲ್ಲಿ ಯಜ್ಞ ಪುರುಷ ಆ ಪರಮಾತ್ಮನೇ ಮೊದಲು ಯಜ್ಞ ಪ್ರವರ್ತನ ಮಾಡ್ದ, ಆ ಯಜ್ಞದಲ್ಲಿ ತನ್ನನ್ನೇ ಆಹುತಿಯಾಗಿ ಕೊಟ್ಟು ಜಗತ್ತನ್ನು ನಿರ್ಮಾಣ ಮಾಡ್ದ ಅಂತ ಆ ಒಂದು ಪ್ರಥಮ ಯಜ್ಞವನ್ನು ಪರಮ ಪುರುಷ ಮಾಡಿದ ಯಜ್ಞವನ್ನು ಅದನ್ನು ನಾವು ಜ್ಞಾಪನ ಮಾಡಿಕೊಳ್ತೀವಿ, ಅದು ಬರ್ತದೆ. ಮತ್ತು ಸಂಕಲ್ಪ, ಯಜ್ಞಕ್ಕೆ ಎಷ್ಟು ಮುಖ್ಯವಾದದ್ದು ಸಂಕಲ್ಪ ಅಂತ ಅದನ್ನು ನೋಡ್ತೀವಿ. ಹೆಜ್ಜೆ ಹೆಜ್ಜೆಗೂ ಯಜ್ಞದಲ್ಲಿ ಸಂಕಲ್ಪ ಮಾಡ್ತಾ ಇರಬೇಕು, ಹಾಗೆ ಸಂಕಲ್ಪ ಮಾಡಿ ಇದಂ ನಮ್ಮಮ್ಮ ಇದಂ ನಮ್ಮಮ್ಮ ಅಂತ ಅಂದುಕೊಳ್ತಾ ಇರಬೇಕು. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಯಜ್ಞದ ವಿವರಗಳು, ಮೊದಲಿಗೆ ತಾನೂನಪ್ತ್ರೇಷ್ಠಿ ಅಂತ ಮಾಡ್ತಾರೆ. ತಾನೂನಪ್ತ್ರ ಅಂತಂದರೆ ಋತ್ವಿಜರೆಲ್ಲ ನಮ್ಮ ನಮಗೆ ಮಧ್ಯದಲ್ಲಿರುವ ಜಗಳಗಳನ್ನೆಲ್ಲ ನಾವು ಸಸ್ಪೆಂಡ್ ಮಾಡಿ ಈ ಯಜ್ಞ ಆಗೋವರೆಗೂ ನಾವು ನಾವಲ್ಲ ಅಂತ ಇದ್ದು ಕೆಲಸ ಮಾಡ್ತೀವಿ ಅಂತ. ಅವರು ಹಳೆಯ ಹೆಸರುಗಳನ್ನೆಲ್ಲ ಮರೆತು ಬಿಡ್ತಾರೆ. ಅಚ್ಚಾವಾಕ, ಬ್ರಾಹ್ಮಣಾಶಂಸಿ, ಮೈತ್ರಾವರುಣ, ಆಗ್ನಿದ್ರ, ಈ ಹೆಸರುಗಳಲ್ಲೇ ಅವರು ತಮ್ಮನ್ನು ತಾವು ಪರಸ್ಪರ ಕರ್ಕೋತಾರೆ. ಅವರು ಯಾರೋ ವೆಂಕಟನಾರಾಯಣ ಶರ್ಮ ಇರ್ಬೋದು, ಸುಬ್ರಹ್ಮಣ್ಯ ಭಟ್ಟ ಇರ್ಬೋದು, ಅದೆಲ್ಲವನ್ನೂ ಬಿಟ್ಟು ಬಿಡ್ತಾರೆ. ಆ ಇಡೀ ಯಜ್ಞಶಾಲೆಯಲ್ಲೇ ಆ ಹಳೆಯ ಹೆಸರುಗಳ ಪ್ರಸ್ತಾವನೆಯೇ ಬರೋದಿಲ್ಲ. ನಾನು ಹೊಸ ಮನುಷ್ಯ ಅಂತ ನಾವಷ್ಟು ಜನರು ಸ್ನೇಹದಿಂದ ಇದ್ದು ಯಜಮಾನನ ಯಜ್ಞವನ್ನು ನಡೆಸ್ಕೊಡ್ತೀವಿ. ವಿ ಸಸ್ಪೆಂಡ್ ಅವರ್ ಬಯಾಸಸ್ ಆ್ಯಂಡ್ ಎನಿಮಿಟೀಸ್ ಅನ್ನುವಂಥದ್ದು, ಆ ಎಲ್ಲ ಸಂಕಲ್ಪಗಳು, ಆ ವಿವರಗಳನ್ನು ನಾವಲ್ಲಿ ನೋಡ್ತೀವಿ. ಮತ್ತು ಭಗವಂತ ಯಜ್ಞವನ್ನು ಸಫಲ ಮಾಡಲಿ ಅನ್ನುವಂಥ ಪ್ರಾರ್ಥನೆಯ ವಿವರಗಳು ಬರ್ತವೆ. ಮತ್ತು ಯಜ್ಞಶೇಷ ಭಕ್ಷಣ ಅಂದರೆ ಯಜ್ಞದಲ್ಲಿ ಯಾವುದೆಲ್ಲ ಅನ್ನ ವಿನಿಯೋಗದಿಂದ ಅರ್ಥ ವಿನಿಯೋಗದವರೆಗೆ ಯಾವುದೆಲ್ಲ ಆಗುತ್ತದೆ ಅದನ್ನು ಪಡ್ಕೊಳ್ಳೋದು ಹೇಗೆ, ಅದರ ಸಂತೋಷ ಸಮೃದ್ಧಿ ಹೇಗೆ ಅಂತ ಅದು ಬರ್ತದೆ. ಮತ್ತು ಯಜ್ಞಾಂತದ ಅವಭೃತ, ಆ ಸಂದರ್ಭದಲ್ಲಿ ಲೋಕಕ್ಕೆ ಬರುವ ಪ್ರಶಾಂತಿ, ಜಗತ್ತಿಗೆ ಬರುವ ನೆಮ್ಮದಿ, ಅದನ್ನೆಲ್ಲವನ್ನು ನಾವು ನೋಡ್ತೀವಿ. ಹೀಗೆ ಯಜುರ್ವೇದದಲ್ಲಿ ಅಧ್ಯಾಯ ಕ್ರಮಗಳು, ಕಾಂಡಕ್ರಮಗಳಿಂದ ವಿಷಯ ವ್ಯಾಪ್ತಿಯನ್ನು ನೋಡ್ತೀವಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಬಾಳಿಗೆ ಬೇಕಾದದ್ದಿದೆ ಅಂತ. ಇದರ ತಾತ್ಪರ್ಯವೇ ಸಾಕು ನಮಗೆ ಒಂದು ಜೀವನವನ್ನು ತುಂಬಿಕೊಡುವಂಥದ್ದಾಗಿದೆ ಅಂತ ಗೊತ್ತಾಗುತ್ತದೆ. ಇನ್ನು ನಾವು ನೇರವಾಗಿ ಅಥರ್ವವೇದಕ್ಕೆ ಹೋಗ್ಬೋದು. ಈ ಸಂಹಿತೋಪನಿಷತ್ತು ಅಂತ ಹೆಸರಾದ ಈಶಾವಾಸ್ಯೋಪನಿಷತ್ತು ಶುಕ್ಲಯಜುರ್ವೇದದ 40ನೇ ಅಧ್ಯಾಯದಲ್ಲಿ ಬರ್ತದೆ. ಅದಕ್ಕೆ ನೇರವಾದ ವಿನಿಯೋಗ ಯಜ್ಞದಲ್ಲಿ ಇಲ್ಲ. ಅದು ಯಾಕೆ ವಿನಿಯೋಗ ಅಂತಂದರೆ ಯಜ್ಞದ ಅಪ್ಲಿಕೇಶನ್ ಇಲ್ಲ. ಮತ್ತು ಇನ್ನು ಎಲ್ಲಿ ಆತ್ಮಯಜ್ಞದಲ್ಲಿ ಅಂದರೆ ಅಂತರ್ಯಾಗವಾದಂಥ ಔಪನಿಷದ ವಿದ್ಯೆಯಲ್ಲಿ ಅದಕ್ಕೆ ರೆಫರೆನ್ಸ್ ಉಂಟು ಅಂತ ಗೊತ್ತಾಗುತ್ತದೆ. ಹೀಗೆ ನಾವು ಯಜುರ್ವೇದವನ್ನು ಮುಗಿಸಿ ಇನ್ನು ನಾವು ಸಾಮವೇದದಿಂದ ಅಥರ್ವವೇದಕ್ಕೆ ಬರ್ತೀವಿ. ಸಾಮವನ್ನು ನೆನ್ನೆಯೇ ಹೇಳಾಗಿದೆಯಲ್ವ, ಆ ಕಾರಣವಾಗಿ ನೇರ ಅಥರ್ವವೇದಕ್ಕೆ ನಾವು ಬರ್ತೀವಿ. ಅದು ವೇದವೇ ಅಲ್ಲ ಅಂತ ಯಾರ್ಯಾರೋ ಹೇಳ್ತಾ ಇದ್ದಿದ್ದು ಅದಲ್ಲ ಹಾಗಲ್ಲ ಅಂತ ಎಷ್ಟೋ ಜನ ಉತ್ತರ ಕೊಟ್ಟಿದ್ದಾರೆ. ಸಾಯಣರೇ ಅಥರ್ವವೇದ ಭಾಷ್ಯದ ಆರಂಭದಲ್ಲಿ ಕೊಟ್ಟಿದ್ದಾರೆ ಉತ್ತರ. ಎಲ್ಲಕ್ಕಿಂತ ಮುಂಚೆ ಅಥರ್ವವೇದದ ಬ್ರಾಹ್ಮಣವಾದ ಗೋಪತ ಬ್ರಾಹ್ಮಣದಲ್ಲಿಯೇ ಅಥರ್ವ ಒಂದು ವಿಶೇಷವಾದ ವೇದ ಅಂತ ಬರ್ತದೆ. ನಮ್ಮ ಪರಂಪರೆಗೆ ಅದನ್ನು ವೇದವಂತ ಒಪ್ಪಿರುವಂಥದ್ದೇ ಇದೆ. ಮತ್ತು ನಾನು ಆರಂಭದಲ್ಲಿ ಕೂಡ ಹೇಳಿದ್ದೆ, ಅದನ್ನು ನಿರುಕ್ತಕಾರರು ಸೇರಿದಂತೆ ಎಲ್ಲರೂ ಒಪ್ಪಿದ್ದಾರೆ ಅಂತ ಅನ್ನೋದನ್ನು ತೋರ್ಪಡಿಸಿರೋದು. ಅಥರ್ವಾಂಗಿರೋದೋ ವಿಧಂ ಬ್ರಾಹ್ಮಣಂ ಅಂತ ಬ್ರಹ್ಮ ಅನ್ನೋದು ಅಥರ್ವಾಂಗಿರಸ ವೇದ, ಈ ಅಥರ್ವವನ್ನು ಕಲಿತವನಾಗಿರಬೇಕು ಅಂತೆಲ್ಲ ಯಜ್ಞ ತಂತ್ರದಲ್ಲಿ ಕೂಡ ನಾವು ನೋಡ್ತೀವಿ. ಹೀಗಾಗಿ ಅದನ್ನು ಉಪೇಕ್ಷೆ ಮಾಡುವಂತೆ ಇಲ್ಲ. ಆದರೆ ಈ ವೇದ ಲೌಕಿಕ ವೇದ, ಮಾಟ ಮದ್ದು ತಂತ್ರಗಳ ವೇದ ಅಂತ ಒಂದು ತಪ್ಪು ಕಲ್ಪನೆ ಬಂದಿದೆ. ಅದರೊಳಗಿನ್ನೂ ಎಷ್ಟೆಷ್ಟೋ ವಿವರಗಳಿದೆ. ಬರೀ ಇದು ಮಾತ್ರ ಅಲ್ಲ, ಇನ್ನೂ ಬೇಕಾದಷ್ಟು ಉಂಟು, ಅದನ್ನು ನಾವು ನೋಡಬೇಕು. ಅಥರ್ವ ಅಂದರೆ ಭೃಗುವೆ, ಭೃಗುಮಹರ್ಷಿಗೆ ಅಥರ್ವ ಅಂತ ಹೆಸರು. ಭೃಗ್ವಾಂಗಿರೋ ವೇದ ಅಂತ ಕರೀತಾರೆ. ಆಂಗಿರಸರು ಭಾರ್ಗವರು ಇಬ್ಬರೂ ಸೇರಿ ಮಾಡಿದ್ದು. ದೇವ ಪುರೋಹಿತರು ಆಂಗಿರಸರು, ಅಸುರ ಪುರೋಹಿತರು ಭಾರ್ಗವರು, ಅವರಿಬ್ಬರೂ ಸೇರಿ ಮಾಡಿದ್ದು. ದೇವಾಸುರರಿಬ್ಬರ ಒಂದು ಸೇರುವಿಕೆಯಲ್ಲಿ ಉಂಟು. ಅದು ಯಾವಾಗಾಗಿದ್ದು? ಕ್ಷೀರಸಾಗರ ಮಥನ ಕಾಲದಲ್ಲಿ ಆಗಿದ್ದು. ಮುನ್ನ ಆಗಿದ್ದು ಅಥರ್ವ ವೇದದಲ್ಲಿ. ಅಂದರೆ ಒಂದು ಮಹತ್ತರವಾದ ಕಾರ್ಯ ಮಾಡಬೇಕಾದ್ರೆ ಎಲ್ಲರೂ ಸೇರಬೇಕಾಗುತ್ತೆ. ಮಹದ್ದೇವಾನಾಂ ಅಸುರತ್ವಂ ಅಂತೆಲ್ಲ ನಮಗೂ ಗೊತ್ತಿರುವಂಥದ್ದೇನೆ. ಹೀಗೆ ಅನ್ಯೋನ್ಯ ಸಾಮರಸ್ಯದಿಂದ ಈ ವೇದವನ್ನು ನಾವು ಕಂಡವಿ ಅಂತ ಗೊತ್ತಾಗುತ್ತದೆ. ಮತ್ತು ಹೇಳ್ತಾರೆ, ಯೋಥರ್ವಾಣ ತದ್ ಭೇಷಜಂ, ಯದ್ ಭೇಷಜಂ ತದ್ ಅಮೃತಂ ತದ್ ಬ್ರಹ್ಮ ಅಂತ. ಅಥರ್ವ ವೇದ ಅದು ಒಂದು ವೈದ್ಯ, ಅದು ಭವರೋಗವನ್ನು ಹರಣ ಮಾಡುವುದು, ಅದು ಅಮೃತಪ್ರಾಯವಾದದ್ದು ಅಂತ. 9 ಶಾಖೆಗಳಿದ್ದದ್ದು ಈಗ ನಮಗೆ ಒಂದೇ ಉಳಿದಿದೆ. ಪಿಪ್ಪಲಾದ ಶಾಖೆಯು ಪುಸ್ತಕ ಮಾತ್ರವಾಗಿದೆ, ಸ್ವರ ಮಾತ್ರವಾಗಿ ಇಲ್ಲ ಅಂತಲೂ ಹೇಳಿದ್ದೆ ನಾನು. ಹಾಗಾಗಿ ಶೌನಕೀಯದಲ್ಲಿರುವಂಥದ್ದೇನು ಅದನ್ನಷ್ಟೇ ನಾವು ನೋಡಬಹುದು.
ಒಟ್ಟು 20 ಕಾಂಡಗಳು ಇಲ್ಲಿ ಕಾಣಿಸುವಂಥದ್ದು. ಆ ಮಂತ್ರ ಸಂಖ್ಯಾ ವಿವರಗಳನ್ನೆಲ್ಲ ನಾವು ನೋಡೇ ಇದ್ವಿ. ಇಲ್ಲಿ ಬರುವ ವಿಷಯಗಳು ಎಷ್ಟು ಅಂತಂದರೆ ಸಾಮಾನ್ಯ ಒಂದು 10 ಬಗೆಯಲ್ಲಿ ಹೇಳ್ಬೋದು. ಮೊದಲಿಗೆ ಭೈಷಜ್ಞಾನಿ, ಚಿಕಿತ್ಸೆಗೆ ಸಂಬಂಧಪಟ್ಟದ್ದು. ಆಯುರ್ವೇದ ವಿದ್ವಾಂಸರು ನೋಡಲೇಬೇಕಾದ ಭಾಗಗಳು ಇಲ್ಲಿವೆ. ಆಯುರ್ವೇದದ ಬೀಜ ಇಲ್ಲಿಯೇ ಕಾಣಿಸುತ್ತದೆ. ಮತ್ತು ಆಯುಷ್ಯಾಣಿ ಅಂತ ದೀರ್ಘಾಯುಷ್ಯಕ್ಕಾಗಿ ಬೇಕಾದದ್ದು, ರೋಗ ನಿವಾರಣೆಗೆ ಒಂದು, ದೀರ್ಘ ಆಯುಷ್ಯಕ್ಕೆ ಒಂದು, ಈ ಎರಡು ರೀತಿಯಾದ ಮಂತ್ರಗಳು. ಪೌಷ್ಟಿಕಾನಿ ಅಂತ ಎಲ್ಲ ಚೆನ್ನಾಗಿದೆ, ಇನ್ನಷ್ಟು ಪುಷ್ಟಿಯಾಗಲಿ ಅಂತ. ಅದು ದೇಹಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಮನೆ ವಾರ್ತೆ, ವಾಸ್ತುವಿದ್ಯೆ, ವಾಣಿಜ್ಯ ಇತ್ಯಾದಿಗಳಿಗೆ ಸಂಬಂಧಪಟ್ಟಿರಬಹುದು, ಪಾಶುಪಾಲ್ಯ, ಇವುಗಳಿಗೆಲ್ಲ ಸಂಬಂಧಪಟ್ಟಂಥ ಮಂತ್ರಗಳು. ಅಂದರೆ ಇವೆಲ್ಲ ವೃದ್ಧಿಯಾಗುವುದಕ್ಕೆ ಬೇಕಾದ ಮಂತ್ರಗಳು. ಮತ್ತು ಆಭಿಚಾರಿಕಾಣಿ, ಮಾಟ ಮಂತ್ರ ಇತ್ಯಾದಿಯಾದದ್ದು. ಅಂದರೆ ಬೇರೊಬ್ಬರಿಗೆ ತೊಂದರೆ ಮಾಡಿ ನನಗೆ ಒಳ್ಳೇದು ಮಾಡಿಕೊಳ್ಳೋದು. ಈ ಪೌಷ್ಟಿಕ ಅನ್ನುವಂಥದ್ದು ನನಗೆ ಒಳ್ಳೇದಾಗಲಿ ಅಂತ ಮಾಡಿಕೊಳ್ಳುವುದು, ಬೇರೊಬ್ಬರಿಗೆ ತೊಂದರೆ ಇಲ್ಲದೆ. ಆಭಿಚಾರಕಾಣಿ ಅಂದರೆ ಬೇರೆಯವರಿಗೆ ತೊಂದರೆ ಮಾಡಿ ಮಾಡಿಕೊಳ್ಳುವುದು, ಅದೂ ಒಂದು ಜೀವನದ ಮುಖ, ಅದಕ್ಕೂ ಇಲ್ಲಿ ರೆಪ್ರೆಸೆಂಟೇಷನ್ ಇದೆ. ಮತ್ತು ಪ್ರಾಯಶ್ಚಿತ್ತಾನಿ, ಆಚಾರದಲ್ಲಿ ತಪ್ಪಿ ನಡೆದದ್ದಕ್ಕೆ ಮಾಡಿಕೊಳ್ಳುವಂಥ ಪ್ರಾಯಶ್ಚಿತ್ತ ಕರ್ಮಗಳು, ಅಲ್ಲಿ ವಿನಿಯೋಗವಾಗುವ ಮಂತ್ರಗಳು. ಮತ್ತು ಸ್ತ್ರೀಕರ್ಮಾಣಿ ಅಂದರೆ ಸ್ತ್ರೀ ವಶೀಕರಣ, ಹೆಣ್ಣನ್ನು ವಶೀಕರಿಸಿಕೊಳ್ಳೋದು, ಹೆಣ್ಣು ಗಂಡನ್ನು ವಶೀಕರಿಸಿಕೊಳ್ಳೋದು, ಎರಡೂ ಕೂಡ ಅಲ್ಲಿದೆ. ಮತ್ತು ರಾಜಕರ್ಮಾಣಿ ಅಂತ ಕ್ಷಾತ್ರ ಸಂಬಂಧಿಯಾದ ರಾಜ್ಯಾಭಿಷೇಕ, ಸಂಗ್ರಾಮ, ದೇಶಭಕ್ತಿ ಇತ್ಯಾದಿಗಳು. ಮತ್ತು ಸೌಮನಸ್ಯಾನಿ, ಎಲ್ಲರೂ ಚೆನ್ನಾಗಿ ಅನ್ಯೋನ್ಯವಾಗಿ ಬಾಳುವಂಥದ್ದು ಹೇಗೆ ಅಂತ, ಅದರ ಬಗ್ಗೆ ತುಂಬ ಚೆನ್ನಾಗಿರುವ ಮಂತ್ರಗಳಿದೆ. ಅಥರ್ವವೇದದಲ್ಲಿ ಋಗ್ವೇದದ ಕಟ್ಟಕಡೆಗೆ ಆ ರೀತಿಯಾದ ಸಾಮಾನ್ಯ ಸೂಕ್ತ ಒಂದು ಬರುತ್ತೆ, ಸಂಗಚ್ಛದ್ವಂ ಸಂವದಧ್ವಂ ಸಂವೋಮನಾಂಸಿ ಜಾನತಾಂ ಯಾವುದಿದೆ ಅದು 4 ಮಂತ್ರಗಳ ಒಂದು ಸೂಕ್ತ. ಇಲ್ಲಿ ಆ ಥರದ್ದು 16 ಸೂಕ್ತಗಳೇ ಇಲ್ಲಿ ಕಾಣಿಸುತ್ತವೆ. ಇನ್ನಿನ್ನೂ ಭಾಳ ಚೆನ್ನಾಗಿದೆ. ಕುಟುಂಬಸ್ತರ, ಸಮಾಜಸ್ತರ, ರಾಷ್ಟ್ರಸ್ತರ, ಎಲ್ಲ ಸ್ತರದಲ್ಲೂ ಸೌಭಾಗ್ಯ, ಸಾಮನಸ್ಯ, ಕ್ಷೇಮ, ಪ್ರೀತಿ, ವಿಶ್ವಾಸ ಅದು ಇರುವಂಥದ್ದು ಅಂತ. ಮತ್ತು ಪಾಪ ನಿರ್ಹರಣಿಂತ ಪಾಪ ನಿವಾರಣೆಗಾಗಿ, ಪಾಪ ಪರಿಹಾರಕ್ಕಾಗಿ ಇರುವಂಥ ಮಂತ್ರಗಳು ಅಂತ ಒಂದಷ್ಟು ಬರುತ್ತೆ. ಮತ್ತು ಬ್ರಹ್ಮಜ್ಞಾನಿ ಅಂತ ಬ್ರಹ್ಮತತ್ವಕ್ಕೆ ಸಂಬಂಧಪಟ್ಟದ್ದು. ಅಂದರೆ ಅಥರ್ವದಲ್ಲಿ ಗಂಭೀರವಾದ ವೇದಾಂತಮಯವಾದದ್ದು ಎಷ್ಟೋ ಉಂಟು. ಅಷ್ಟೇಕೆ ನೋಡಿ, ದಶೋಪನಿಷತ್ತುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಉಪನಿಷತ್ತುಗಳು ಅಥರ್ವವೇದದಿಂದಲೇ ಇರುವಂಥದ್ದು. ಮುಂಡಕ ಇರಬಹುದು, ಮಾಂಡುಕ್ಯ ಇರಬಹುದು, ಅಲ್ಲಿಂದಲೇ ಬಂದಂಥದ್ದು ಪ್ರಶ್ನ ಇರಬಹುದು, ಇದು 3 ಉಪನಿಷತ್ತುಗಳು ಕೂಡ ಅಥರ್ವದಿಂದ ಬಂದದ್ದು. ಇನ್ನು ಕೇನ ಮತ್ತು ಛಾಂದೋಗ್ಯ ಸಾಮದಿಂದ ಬಂದದ್ದು. ಐತರೇಯ, ಕೌಶೀತಕಿ ಅದು ಬಂದು ಋಗ್ವೇದದಿಂದ ಬಂದದ್ದು. ತೈತ್ರಿಯ ಯಜುಸಂಹಿತೆಯಿಂದ ಬಂದದ್ದು ತೈತ್ರಿಯ ಉಪನಿಷತ್ತು. ಕಠ ಯಜುಶಾಖೆಯಿಂದ ಬಂದದ್ದು ಕಠೋಪನಿಷತ್ತು. ಮತ್ತು ಶುಕ್ಲಯಜುಶಾಖೆಯಿಂದ ಬಂದದ್ದು ಈಶಾವಾಸ್ಯ ಉಪನಿಷತ್ತು. ಮತ್ತು ಬೃಹದಾರಣ್ಯಕ ಉಪನಿಷತ್ತು. ಇಷ್ಟು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಅಥರ್ವವೇದ ಎಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಕೊಟ್ಟಿದೆ ಅಂತ. ಮತ್ತು ಮಾಂಡುಕ್ಯಮೇಕಮೇವಾಲಂ ಮುಮುಕ್ಷೂಣಾಂ ವಿಮುಕ್ತಯ ಅಂತ ಅವಸ್ಥಾತ್ರಯ ಮೀಮಾಂಸೆಯಿಂದ ಮಾಂಡುಕ್ಯವೇ ಮೋಕ್ಷಕ್ಕೆ ಸಾಕಾಗುವ ಉಪನಿಷತ್ತು ಅನ್ನುವ ಪ್ರಸಿದ್ಧಿ ಉಂಟು. ಅತ್ಯಂತ ಚಿಕ್ಕ ಉಪನಿಷತ್ತು, 12 ಮಂತ್ರಗಳದು. ಅಷ್ಟು ಪ್ರಗಲ್ಭವಾದಂಥದ್ದು, ಓಂಕಾರವನ್ನು ಅವಸ್ಥಾತ್ರಯವನ್ನು ಚಿಂತನೆ ಮಾಡುವಂಥದ್ದು ಅದು ಇದೇ ಅಥರ್ವವೇದಕ್ಕೆ ಸಂಬಂಧಪಟ್ಟದ್ದು. ಮತ್ತು ಪರ ಅಪರ ವಿದ್ಯೆಗಳನ್ನು ಕುರಿತು ಹೇಳುವಂಥದ್ದು, ಅನ್ನ ಮತ್ತು ರಯಿ ಅಂದರೆ ಅಗ್ನಿ ಮತ್ತು ರಯಿ, ಸೋಮ ಮತ್ತು ಅಗ್ನಿಗಳನ್ನು ಕುರಿತು ಹೇಳುವಂಥದ್ದು ಪ್ರಶ್ನೋಪನಿಷತ್ತು. ಹೀಗೆ ಇವುಗಳನ್ನೆಲ್ಲ ಗಮನಿಸಿಕೊಂಡಾಗ ಅವುಗಳು ಹೇಳ್ತಕ್ಕಂಥ ಮಹತ್ವ ಎಷ್ಟು ಅಂತ ಗೊತ್ತಾಗುತ್ತದೆ. ಉಪನಿಷತ್ತುಗಳನ್ನೇ ನಾವು ಸ್ವಲ್ಪ ಪ್ರತ್ಯೇಕವಾಗಿ ನೋಡೋದ್ರಿಂದ ಅದನ್ನು ವಿಸ್ತರಿಸಬೇಕಿಲ್ಲ. ಇಲ್ಲಿ ಭೈಷಜ್ಯ ಸೂಕ್ತಗಳಲ್ಲಿ ನೋಡಿ, ಜ್ವರದ ಪ್ರಭೇದಗಳಾದಂಥ ಸತಜ್ವರ, ಶಾರದಜ್ವರ, ಗ್ರೀಷ್ಮಜ್ವರ, ಶೀತಜ್ವರ, ವಾರ್ಷಿಕ ಜ್ವರ, ತೃತೀಯ ಜ್ವರ, ಬಲಾಸಜ್ವರ, ಈ ಥರದ್ದು ಎಷ್ಟು ಜ್ವರಗಳ ಬಗ್ಗೆ ಉಲ್ಲೇಖ ಬರುತ್ತೆ. ಶರತ್ಕಾಲದ ಜ್ವರಗಳು, ಗ್ರೀಷ್ಮಕಾಲದ ಜ್ವರಗಳು, ಹೇಮಂತ ಕಾಲದ ಜ್ವರಗಳು, ವರ್ಷಕ್ಕೊಮ್ಮೆ ಬರತಕ್ಕಂಥ ಜ್ವರ, 3 ದಿವಸ ಇರತಕ್ಕಂಥ ಜ್ವರ, ಹೀಗೆ ಆ ಜ್ವರಗಳ ಪ್ರಭೇದಗಳು, ಅವುಗಳನ್ನು ಹೇಗೆ ಚಿಕಿತ್ಸೆ ಮಾಡಬೇಕು ಅನ್ನುವಂಥದ್ದು. ಬಲಾಸಜ್ವರ ಅಂದರೆ ಕ್ಷಯ, ಅದು ಅಸ್ಥಿ ಬೋನ್ ಟಿ ಬಿ ಅಂತೀವಲ್ಲ ಅದು. ಮತ್ತು ಹೃದಯಕ್ಕೆ ಬರತಕ್ಕಂಥ ತೊಂದರೆಗಳೇನು, ಯಕ್ಷ್ಮ ಅದು ಒಂದು ಕ್ಷಯದ ಪ್ರಭೇದ, ವಿದದ್ರ, ವಾತೀಕಾರ ಈ ಥರದ್ದು, ಮತ್ತು ಮೂತ್ರಬಂಧ ಈ ಥರದ್ದಾದದ್ದನ್ನು ಯಾವ ರೀತಿ ವಿಮೋಚನೆ ಮಾಡಬೇಕು, ಮತ್ತು ಚಿಕಿತ್ಸೆಗಳು ಹೇಗೆ, ಜಲಧಾವನ, ನೌಲಿ ಇತ್ಯಾದಿಗಳು ಬೇಕಾದಂತೆ ಅವುಗಳು ಬರ್ತವೆ. ಮತ್ತು ಸೂರ್ಯನಿಂದಾಗಿ ನಮಗೆ ಉಂಟಾಗುವ ಚಿಕಿತ್ಸೆ ಏನು, ಸೂರ ಭೇಷಜ ಯಾವ ಥರದ್ದು, ಕ್ರಿಮಿಹರಣವಾದದ್ದು ಹೇಗೆ ಸೂರ್ಯನ ಕಿರಣ. ಮತ್ತು ವಿಷವೈದ್ಯ, ಬೇರೆ ಬೇರೆ ಸರ್ಪಾದಿಗಳಿಂದ
ಸರೀಸೃಪಾದಿಗಳಿಂದ ದಂಶನವಾದಾಗ ಕಚ್ಚಿದಾಗ ಉಂಟಾಗುವ ಮಾರಕವಾದ ವಿಷವನ್ನು ನಿವಾರಣೆ ಮಾಡುವುದು ಹೇಗೆ, ಹಾಗೆ ಚರ್ಮವ್ಯಾಧಿಗಳು ಶ್ವೇತಕುಷ್ಠ ಇತ್ಯಾದಿಗಳನ್ನು ನಿವಾರಣೆ ಮಾಡುವುದು, ಕಾಸ, ಕ್ಷುತ, ಕೆಮ್ಮು, ಸೀನು ಇವುಗಳನ್ನು ಬಿಡಿಸುವುದು, ಮತ್ತು ಹರಿಮ ಕಾಮಾಲೆ ಅಂತೀವಲ್ಲ ಜಾಂಡೀಸ್ ಅದರ ನಿವಾರಣೆ ಹೇಗೆ, ವಿಲೋಹಿತ ರಕ್ತಹೀನತೆ ಅನೀಮಿಯ ಅವುಗಳ ನಿವಾರಣೆ ಬಗ್ಗೆ, ಮತ್ತು ಪಾಮನ್ ಅಂತಂದರೆ ಪಾಮ ಕಜ್ಜಿ ಅಂತೀವಲ್ಲ ಅದು, ಮತ್ತು ಇರ್ಗ ಶೀರ್ಷಕ್ತಿ ಶಿರೋವೇದನೆ ತಲೆನೋವು, ಅಸ್ರಾವ ಆಸ್ರಾವ ಅತಿಸಾರ ಅಂತೀವಲ್ಲ ಈ ಥರದ್ದು, ಡಯೇರಿಯಾ ಇವುಗಳನ್ನೆಲ್ಲವನ್ನೂ ಕೂಡ ಚಿಕಿತ್ಸೆ ಮಾಡುವಂಥ ಎಷ್ಟೋ ವಿವರಗಳನ್ನು ನಾವು ನೋಡ್ತೀವಿ. ಅದಕ್ಕೆ ಬೇಕಾದಂಥ ದೇವತೆಗಳು, ಅವುಗಳ ಮಂತ್ರಗಳು, ಇದೆಲ್ಲದರ ವಿವರಣೆಯನ್ನು ನಾವು ಕಾಣ್ತೀವಿ. ಎಷ್ಟೊಂದು ಮೂಲಿಕೆಗಳು ಬರ್ತವೆ, ಶಮಿ, ಪಲಾಶ, ತಲಾಶ, ಸಕ್ನಿ, ಕಣ್ವ, ಮಧು, ಮಧುಲ, ಅರ್ಜುನಕಾಂಡ, ಸಹಸ್ರಕಾಂಡ, ಅಜಶೃಂಗಿ, ಸದಂಶ ಪುಷ್ಪ, ರೋಹಿಣಿ, ಮಾಧವತಿ, ಲಾಕ್ಷ, ಪಿಪ್ಪಲಿ, ಅರ್ಕ, ಉತ್ತಾನಪರ್ಣ, ಶತವಾರ, ದರ್ಭ, ನ್ಯಸ್ತಿಕ, ಖದಿರ, ಜಂಗಿಡ, ಈ ಥರ ಎಷ್ಟೊಂದು ಮೂಲಿಕೆಗಳ ಉಲ್ಲೇಖ ಕೂಡ ಅಲ್ಲಿ ಬರ್ತದೆ. ಜ್ವರದ ಲಕ್ಷಣ ಹೇಗೆ, ಮನುಷ್ಯ ಯಾವ ಥರ ವರ್ತಿಸ್ತಾನೆ, ಈ ಥರದ್ದೆಲ್ಲವನ್ನೂ ನೋಡ್ತೀವಿ. ಸರ್ಪಗಳ ಪ್ರಕಾರಗಳು, ಅಲಗಿ, ಉಲಗಿ, ಈ ಥರ ಸರ್ಪಗಳು, ಕುಹು, ಸಿನಿವಾಲಿ, ಅವುಗಳ ಚಿಕಿತ್ಸೆ ಹೇಗೆ, ಆ ಥರದ್ದೆಲ್ಲ ಬರುತ್ತೆ. ಇನ್ನು ಆಯುಷ್ಯಾಣಿ ಒಳಗೆ ಆಯುಷ್ಯ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮಣಿ, ಮಂತ್ರ ಇತ್ಯಾದಿಗಳು. ಮಣಿ ಅಂತನ್ನುವಾಗ ಯಂತ್ರ ಅಂತ ಕರಿತೀವಲ್ಲ, ತಾಯಿತ್ತು, ಟಾಲಿಸ್ಮಾನ್, ಅದನ್ನು ಕಟ್ಟಿಕೊಳ್ಳೋದು ಹೇಗೆ, ರಕ್ಷಾಸೂತ್ರ, ರಕ್ಷಾ ಕರಂಡಕ ಅವುಗಳು. ಇನ್ನು ಪೌಷ್ಟಿಕ ಅಂತನ್ನುವಲ್ಲಿ ಮನೆ ಕಟ್ಟೋದಕ್ಕೆ, ಉಳುವುದಕ್ಕೆ, ವಾಣಿಜ್ಯಕ್ಕೆ, ಇದಕ್ಕೆ ಬೇಕಾಗುವಂಥದ್ದು ಎಲ್ಲ ಬರುತ್ತೆ, ಮಳೆ ಚೆನ್ನಾಗಿ ಆಗುವುದಕ್ಕೆ, ಹೀಗೆಲ್ಲ ಭಾಳ ಸೊಗಸಾದ ಕಾವ್ಯಮಯವಾದಂಥದ್ದು ಕೂಡ ನಮಗೆ ಇಲ್ಲಿ ಕಾಣಿಸುತ್ತದೆ. ಒಳ್ಳೊಳ್ಳೆ ಪ್ರಾರ್ಥನೆಗಳು, ಅಭಿಲಾಷೆಗಳನ್ನು ನಾವು ನೋಡ್ತೀವಿ. ಸಮೀಕ್ಷಯ ಸ್ವಗಾಯತೋ ನಭಾಂಸ್ಯಪಾಂ ವೇಗಾಸಹ, ಈಗ ನೋಡಿ, ಸಮೀಕ್ಷಯ ಸ್ವಗಾಯತೋ ನಭಾಂಸ್ಯಪಾಂ ಅನ್ನುವಲ್ಲಿ ಪ್ರಾಮಾಣಿಕ ಛಂದಸ್ಸಿನ ಗತಿ, ಅದನ್ನು ನಾವು ಪಂಚಚಾಮರ ಅಂತಲೂ ಕರಿತೀವಿ. ಆ ಗತಿಯ 16 ಅಕ್ಷರಗಳ ಛಂದಸ್ಸು, ಹೀಗೆ ಲಯಾನ್ವಿತವಾದ ಗತಿಗಳನ್ನು ಕೂಡ ಇಲ್ಲಿ ನಾವು ಕಾಣೋದಕ್ಕೆ ಶುರು ಮಾಡ್ತೀವಿ. ಅಥರ್ವೇದ ಒಂದು ಮಟ್ಟಕ್ಕೆ ಜನಸಾಮಾನ್ಯರ ವೇದವೂ ಹೌದು, ಜನತಾ ವೇದ ಅಂತ ಕೂಡ ಕರೀಬಹುದು. ಅದಕ್ಕೆ ತಕ್ಕಂತೆ ಲಯಾನ್ವಿತವಾದ ಗತಿಗಳನ್ನು ನಾವು ನೋಡ್ತೀವಿ. ಮರುದ್ಗಡವೆ, ಮೋಡವನ್ನು ಚೆನ್ನಾಗಿ ನಮಗೆ ತೋರಿಸು, ಜೋರಾಗಿ ಮಳೆ ಬರಲಿ, ಗಿಡಗಳು ಚೆನ್ನಾಗಿ ಬೆಳೆಯಲಿ, ಮೋಡ ಗರ್ಜಿಸಲಿ, ಆ ಗರ್ಜನೆ ಒಳ್ಳೆಯ ವೃಷಭಗಳು ಗುಟ್ರ ಹಾಕದಂತೆ, ಮಹಾ ವೃಷಭಸ್ಯ ನದತೋ ನಭಸ್ವತೋ ವಾಶ್ರಾಪ ಪೃಥಿವೀಂ ತರ್ಪಯಂತು, ಭೂಮಿಯನ್ನೆಲ್ಲ ತಂಪು ಮಾಡಲಿ ಎನ್ನುವಂಥದ್ದು. ಮತ್ತು ಶುಕ್ಲೇಂದ್ರಜಾಲ, ಕೃಷ್ಣೇಂದ್ರಜಾಲ ಸೂಕ್ತಗಳು ಅಂತ ವೈಟ್ ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್, ಅವುಗಳು ಅಭಿಚಾರಿ ಕಾಣಿನಲ್ಲಿ ಬರುತ್ತೆ. ಇಲ್ಲಿವರೆಗೂ ಅಂತಂದರೆ ತಾನು ಇಷ್ಟಪಟ್ಟ ಹೆಣ್ಣನ್ನು ಇಷ್ಟಪಟ್ಟ ಮತ್ತೊಬ್ಬನು ನಿರ್ವೀರ್ಯನಾಗಲಿ ಎನ್ನುವಂಥ ಮಂತ್ರಗಳೆಲ್ಲ ಇವೆ. ಸವತಿಯರನ್ನು ತುಳಿದುಹಾಕುವಂಥ ಮಂತ್ರಗಳು ಉಂಟು. ಮತ್ತು ಯಾವುದೋ ಒಂದು ಸಭೆಯಲ್ಲಿ ಗೆಲ್ಲಬೇಕು ವಾದ ಮಾಡಿ, ಅದಕ್ಕಾಗಿ ವಾದ ಜಯಶೀಲತೆ, ಅಥವಾ ಯಾವುದೋ ಒಂದು ಸಭೆಯಲ್ಲಿ ಜನರನ್ನೆಲ್ಲ ಮೆಸ್ಮರೈಸ್ ಮಾಡಿ ಆಕರ್ಷಣೆ ಮಾಡಿಕೊಳ್ಳಬೇಕು, ಅದಕ್ಕೆ ಬೇಕಾದಂಥ ಮಂತ್ರಗಳು. ಹೀಗೆ ಅನೇಕ ವಿಧವಾದ ಮಂತ್ರಗಳನ್ನು ನಾವು ನೋಡ್ತೀವಿ. ಒಳ್ಳೊಳ್ಳೆ ರೀತಿಯಾದ ಆಯುಧಗಳನ್ನು ಪ್ರಯೋಗ ಮಾಡೋದಕ್ಕೆ ಯಾವ ರೀತಿಯಾಗಿ ಬೇಕಾಗುತ್ತದೆ ಮಂತ್ರ, ಹೀಗೆಲ್ಲ ಶತ್ರು ದಮನಕ್ಕೆ ಏನು ಬೇಕು, ಇದು ಎಲ್ಲ ಕಾಲದ ಜನರ ಬೇಡಿಕೆಯೂ ಆಗಿತ್ತು. ಸೌಂದರ್ಯಲಹರಿನಲ್ಲಿ ನೋಡಿ, ವಾಯುಸ್ತುತಿಯಲ್ಲಿ ನೋಡಿ, ಅಷ್ಟಕ್ಕೂ ಹೇಳ್ತಾರೆ. ಅಷ್ಟು 100 ಶ್ಲೋಕಗಳಿಗೂ, 48 ಶ್ಲೋಕಗಳಿಗೂ, ಎಲ್ಲಕ್ಕೂ ಕೂಡ ಇಂತಿಂಥ ಫಲ ಉಂಟು ಅಂತ. ಯಾಕೆ, ಫಲಕೃಪಣಾಹ ಜನಾಹ, ಫಲಕಾರ್ಪಣ್ಯ ಇರುವಂಥವರಾದ್ದರಿಂದ ಇದು ಬೇಕು, ಮಾಡಬೇಕು, ಅದಕ್ಕಾಗಿ ಬಂದಿದೆ. ಮತ್ತು ಪ್ರಾಯಶ್ಚಿತ್ತಗಳು, ಅಲ್ಲಿ ನಿದ್ರೆಯಲ್ಲಿ ಆದ ಪಾತಕಗಳಿಗೆ ಪ್ರಾಯಶ್ಚಿತ್ತ ಮೊದಲುಗೊಂಡು ಎಚ್ಚರದಲ್ಲಿರುವವರಿಗೆ ಬೇಕಾದಷ್ಟು ಉಂಟು. ಶಕುನಗಳು, ಶಕುನ ಫಲ, ಬೇರೆ ಬೇರೆದನ್ನು ಕೇಳಿದ್ದ ನೋಡಿದ್ದರ ತಪ್ಪಿಗಾಗಿ ಮಾಡಿಕೊಳ್ಳುವ ಪ್ರಾಯಶ್ಚಿತ್ತ, ಸ್ತ್ರೀಕರ್ಮಾಣಿ, ವಶೀಕರಣ, ಪುತ್ರೋತ್ಪತ್ತಿ, ಸಂತಾನ, ಅದಕ್ಕೆ ಬೇಕಾದದ್ದು. ಮತ್ತು ನಾವು ಸಾಮಾನ್ಯವಾಗಿ ಟಿ ವಿ ಸೀರಿಯಲ್ಲು ಸಿನಿಮಾಗಳಲ್ಲಿ ನೋಡ್ತೀವಿ, ಮಾಟ ಮಾಡಬೇಕಾದ್ರೆ ಒಂದು ಮನುಷ್ಯಾಕೃತಿಯನ್ನು ಮಾಡಿಕೊಂಡು ಅದಕ್ಕೆ ಮುಳ್ಳನ್ನೋ ಮೊಳೆನೋ ಚುಚ್ಚಿದರೆ ಅವರಿಗೆ ಅದಾಗುತ್ತದೆ ಅಂತ, ಆ ಥರದ್ದು ಒಲಗ, ಆ ಪ್ರಯೋಗ ಹೇಗೆ, ಈ ಥರದ್ದೆಲ್ಲ. ತನಗೆ ಬೇಕಾದ ಹೆಣ್ಣನ್ನು ಗಂಡನ್ನು ಪಡೀಬೇಕು ಅಂದರೆ ಈ ವಲಗಾನ ಮಾಡಿಬಿಟ್ಟು ತಲೆಯಲ್ಲಿ ಮೊಳೆ ಚುಚ್ಚಿದ್ರೆ ಅವ್ರ ತಲೆಯಲ್ಲಿ ರಿಪೇರಿಯಾಗಿ ಪ್ರೀತಿ ಹರಿಯುತ್ತದೆ ಅಂತೆಲ್ಲ ಬರುತ್ತದೆ. ಅಸೌ ಮೇ ಸ್ಮರತಾದಿತಿ ಪ್ರಿಯೋ ಮೇ ಸ್ಮರತಾದಿತಿ ದೇವ ಪ್ರಹಿಣುತ ಸ್ಮರಮಸೌ ಮಾ ಮನುಷೋಚತು, ಅವನು ನನ್ನನ್ನೇ ನೆನೆಸ್ಕೊಳ್ಳಿ, ನನಗಾಗಿ ಹುಚ್ಚ ಆಗಲಿ, ಹುಚ್ಚಿಡದಂತೆ ನನ್ನನ್ನು ಅವನು ಹಿಂಬಾಲಿಸಲಿ ಅನ್ನುವಂಥ ಮಂತ್ರಗಳೆಲ್ಲ ಬರುತ್ತದೆ. ಉನ್ಮಾದಯತ ಮರುತ ಉದಂತರಿಕ್ಷಮಾದಯ ಅಗ್ನ ಉನ್ಮಾದಯ, ಉನ್ಮಾದಗೊಳಿಸಿ ಅವನನ್ನು, ಅವಳನ್ನು ಹುಚ್ಚಿಡಿಯುವಂತೆ ಮಾಡಿ ಅನ್ನುವಂಥದ್ದು. 3 ಯೋಜನ 4 ಯೋಜನ ಓಡಿ ಹೋದರೂ ಕೂಡ
ನಾನು ಅವನು ನನ್ನ ಹಿಂದೆನೇ ಚೇಸ್ ಮಾಡ್ಕೊಂಡು ಬರಲಿ ಅನ್ನುವಂಥದ್ದೆಲ್ಲ. ಯದ್ಧಾವಸಿ ತ್ರಿಯೋಜನಂ ಪಂಚಯೋಜನಂ ಅಶ್ವಿನಂ ಈ ಥರದ್ದೆಲ್ಲ. ಹೀಗೆ ಅನೇಕ ವಿವರಗಳನ್ನು ನಾವು ಅಥರ್ವವೇದದಲ್ಲಿ ನೋಡ್ತೀವಿ. ಈ ಥರ ಹೇಳಿದ್ರೆ ಬರೀ ಕೆಟ್ಟ ಕೆಟ್ಟದೇನ ಇರೋದು, ಇನ್ಯಾವುದು ಒಳ್ಳೆಯದಿಲ್ವಾ ಅಂತ ಕೇಳಬಹುದು. ಬೇಕಾದಷ್ಟು ಒಳ್ಳೆಯದಿದೆ. ಅದಕ್ಕೆ ನೋಡಿ, ಒಂದು ಸುಮ್ಮನೆ ಒಂದು ಮಂತ್ರವನ್ನು 10ನೇ ಕಾಂಡದಲ್ಲಿ ಬರುವುದನ್ನು ಹೇಳಿ ಈ ಹೊತ್ತಿನ ಮಾತನ್ನು ಮುಗಿಸಬಹುದು. ಸಹಸ್ರಾಹಣ್ಯಂ ವಿಯತೋ ಅಸ್ಯ ಪಕ್ಷೌ ಹರೇ ಹಂಸಸ್ಯ ಪತತ ಸ್ವರ್ಗಂ ಸ ದೇವಾನ್ ಸರ್ವಾನ್ ಉರಸಿ ಉಪಪದ್ಯ ಸಂಪಶ್ಯನ್ಯಾತಿ ಭುವನಾನಿ ವಿಶ್ವ. ಸಹಸ್ರ ಸಹಸ್ರ ಯುಗಗಳಿಂದ ಸಹಸ್ರಾಹಣ್ಯಂ ವಿಯತೋ ಅಸ್ಯ ಪಕ್ಷವು ಈ ಕಾಲ ಪುರುಷ ಜೀವ ಹಂಸ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಸಹಸ್ರಾಹಣ್ಯಂ ಸಹಸ್ರ ಸಹಸ್ರ ಯುಗಗಳ ಕಾಲ ವಿಯತವು ಗಾಳಿಯಲ್ಲಿ ಹಾರಾಡಿಕೊಂಡು ಹೋಗ್ತಾ ಇದ್ದಾನೆ ಈ ಜೀವಾತ್ಮ. ಕಾಲವು ಹಾರತಾ ಇದೆ. ಹರೇ ಹಂಸಸ್ಯ ಪತತಃ ಸ್ವರ್ಗಂ, ಈ ಜೀವ ಹಂಸ ಹಂ ಅಂತ ಉಸಿರು ತಗೊಂಡು ಸೋ ಅಂತ ಬಿಡ್ತಕ್ಕಂಥದ್ದು ಆ ಸೋಹಂ ಹಂಸ ಮಂತ್ರ, ಆ ಉಸಿರಾಟದಿಂದ ಅವನು ಉಡ್ಡಯನ ಮಾಡ್ತಾ ಇದ್ದಾನೆ, ಎಲ್ಲೆಲ್ಲೂ ಹಾರಾಡ್ತಾ ಇದ್ದಾನೆ. ಅಂದರೆ ಜೀವ ಎಲ್ಲೆಲ್ಲಿಯೋ ಶಾಂತಿ ಬೇಕು ಅಂತ, ಮೋಕ್ಷ ಬೇಕು ಅಂತ ನೂರು ನೂರು ಕಡೆಗೆ ಓಡಾಡ್ತಾ ಇದೆ, ಓಡಾಡ್ತಾ ಇದೆ, ಹಾರಾಡ್ತಾ ಇದೆ, ತಪಿಸ್ತಾ ಇದೆ. ಸ ದೇವಾನ್ ಸರ್ವಾನ್ ಉರಸಿ ಉಪಪದ್ಯ, ಅರೆ ಎದೆಯೊಳಗೆ ಎಲ್ಲ ದೇವರು, ತನ್ನೆದೆಯೊಳಗೆ ಎಲ್ಲ ದೇವರನ್ನು ಇಟ್ಟುಕೊಂಡಿದ್ದಾನೆ. ಸಂಪಶ್ಯನ್ಯಾತಿ ಭುವನಾನಿ ವಿಶ್ವ, ಇವನು ಹೃದಯದಲ್ಲಿಯೇ ಸ್ವರ್ಗ ಇದೆ, ಹೃದಯದಲ್ಲಿಯೇ ಪರಮಾತ್ಮ ಇದ್ದಾನೆ. ಅದನ್ನು ಬಿಟ್ಟು ಅದನ್ನೇ ಹುಡುಕೋದಕ್ಕೆ ಎಲ್ಲೆಲ್ಲೋ ಹಾರಾಡ್ತಾ ಇದ್ದಾನಲ್ಲ ಮನುಷ್ಯ ಅಂತ. ಎಲ್ಲ ಕಾಲದ ಜ್ಞಾನಿಗಳ ಮಾತು ಇಷ್ಟೇ ತಾನೇ, ಇನ್ನೇನೂ ಅಲ್ಲ. ಈ ಮಾತ್ರದ ಮಹತ್ವದ ಮಂತ್ರಗಳು ಕೂಡ ಇವೆ. ನಾಳೆ ಅಂಥದ್ದನ್ನು ಎಲ್ಲ ನಾವು ನೋಡೋಣ. ನಮಸ್ಕಾರ.